ಶ್ರೀಧರ, ಏನಾಯ್ತು ಶ್ರೀಧರ? ದುಶ್ಮನ್ಗಳನ್ನ ಕೊಂಬಿಟ್ಟೆ ಅಮ್ಮ. ಏಯ್, ಎಲ್ಲ ಸಹವಾಸ ಬಿಟ್ಟೆ ಅಂದೆ, ಪ್ರಕಾಶ್ ನಗರದಿಂದ ಈ ಗುಟ್ಟಹಳ್ಳಿ ಕರ್ಕೊಂಡ್ ಬಂದೆ. ಆದ್ರೂ ಭಯದಲ್ಲಿ ಬದುಕೋದ್ ಬಿಟ್ಟಿಲ್ವಲ್ಲ ನೀನು? ಮಾಡಿರೋ ಪಾಪಗಳು ಬುತ್ತ ತರ ಕಾಡ್ತಾ ಇದಾವಮ್ಮ. ನೋಡು, ಈ ಮಚ್ಚನ ತಲೆ ದಿಂಬ ಮಾಡ್ಕೊಳ್ಳೋದ್ ಬಿಟ್ಬಿಡು, ಎಲ್ಲ ಸರಿ ಹೋಗುತ್ತೆ ಕಣೋ. ಏನ ಪರಪ್ನಗ್ರಹದ ನಾಲ್ಕನೇ ಬ್ಯಾರಕ್ಕಲ್ಲಿ ನನ್ನನ್ನೇ ಎತ್ತಕ್ಕೆ ಆ ಚಂದ್ರನ ಫುಲ್ ಸ್ಕೆಚ್ ಅಂತೆ? ಏನ ಅವನು ಮಾತ್ರ ಕಿಲಾಡಿ, ನಾನೇನ್ ಎಂಟ್ರ ಮೇಲೆ ಒಂದ? ಹೇ, ನಾನು ಸಾಕಿದ ನಾಯಿ ಕಣ ಆ ಚಿಂಪಾಂಜಿ ಚಂದ್ರ, ನನ್ನನ್ನೇ ಕಚ್ಚಕ್ ಬಂದ್ರೆ ಸುಮ್ಮನೆ ಬಿಟ್ಬಿಡ್ತೀನ? ಕಳ್ಳು ಬೋಟಿ ಎಲ್ಲ ಕಿತ್ತು ಬೀದಿಗೆ ಎಸ್ಬಿಡ್ತೀನಿ. ನಾಳೆ ಬೆಳಿಗ್ಗೆ ಎಲ್ರು ಅಡ್ಡಕ್ಕೆ ಬಂದ್ಬಿಡ್ರಲೇ, ಮೂರ್ತ ಇಕ್ಕೆ ಬಿಡೋಣ. ನಮ್ ಮಾವ ಕೊಟ್ಟಿರ್ಲೋ ನನ್ನ ಗೆಸ್ಟ್ ಹೌಸು, ಅಲ್ಲಿ ಟಿವಿ ನೋಡ್ತಾ ಇದ್ದೀನಿ ಕಣ, ಯಾವ್ದೋ ಫೈಟಿಂಗ್ ಪಿಕ್ಚರ್ ಹಾಕ್ಬಿಟ್ಟವ್ರೆ, ಅದ್ರದ್ದೇ ಸೌಂಡ್. ಇದೆ ರೌಡಿಗಳ ಬದುಕು, ಇದು ಬರೀ ಸ್ಯಾಂಪಲ್ ಅಷ್ಟೇ. ಯಾವ ರೌಡಿಗೂ ಕಣ್ಣು ಮುಚ್ಚಿದ್ರೆ ನಿದ್ದೆ ಬರಲ್ಲ, ದುಶ್ಮನ್ ಬರ್ತಾನೆ. ಯಾವಾಗ ಯಾರು ಅಟ್ಯಾಕ್ ಮಾಡ್ತಾರೋ, ಯಾರು ಕೊಲ್ತಾರೋ ಅನ್ನೋ ಭಯದಲ್ಲೇ ಬದುಕ್ತಾರೆ. ಈ ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ ನೋಡಿದಿರಲ್ಲ, ಕಪ್ಪೆನ ಹಾವಿಡಿದ್ರೆ ಅವನ್ನ ಅದ್ದು ಅದನ್ನ ಬೇಟೆಗಾರ. ಇದೇ ರೀತಿ ಈ ರೌಡಿಗಳು ಅವ್ರ ಬದುಕೋಕ್ಕೋಸ್ಕರ ಇನ್ನೊಬ್ಬರನ್ನ ಕೊಲ್ಲೋಕೆ ದಿನಕ್ಕೊಂದು ಸ್ಕೆಚ್ ಹಾಕ್ತಾನೆ ಇರ್ತಾರೆ. ಇವತ್ತಾಕಿರೋದು ಪಕ್ಕಾ ಸ್ಕೆಚ್. ಆಗಿದ್ದಾಗಲೇ ಆ ನನ್ನ ಮಗ ಮಸ್ತಿನ ದುಮ್ಮನಿಸ್ಲೇಬೇಕು. ಇದೇನಾದರೂ ಮಿಸ್ ಆಯ್ತು ಅಂದ್ರೆ ನಾವೆಲ್ಲ ಫೀಲ್ಡ್ ಬಿಟ್ಟು ಮಠ ಸೇರ್ಕೋಬೇಕು. ಏ, ಮಠ ಸೇರೋದೇ ಆಗೋದು, ಅದರಲ್ಲಿ ಡೌಟ್ ಏನೂ ಇಲ್ಲ. ಅಲ್ಲಯ್ಯ, ಮಸ್ತಿ ಅಂದ್ರೆ ಏನ್ ಹತ್ತಿ ಮೂಟೆ ಅನ್ಕೊಂಡಿದೀರ? ಹಗುರವಾಗಿರ್ತೈತೆ, ಎತ್ಬಿಡೋಣ. ಮಸ್ತಿ ಹೆಸರು ಕೇಳಿದ್ರೇನೆ ಇಡೀ ಬೆಂಗಳೂರು ಗಡ 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 ನಡೆಯುತ್ತೆ. ಅದು ಯಾವ್ದು ಸಿನಿಮಾ ಟಾಕಿಸ್ನೇ ಅವನ ಅಡ್ಡ ಮಾಡ್ಕೊಂಡು ಕೂತ್ಕೊಂಡವನೇ. ಓಹೋ, ಅದೆಷ್ಟು ಹುಡುಗರನ್ನ ಸಾಕವನೇ, ಅದು ಎಂತ ಸ್ಕೆಚ್ಗಳಾಗ್ತವನೇ. ಪೊಲೀಸ್ ಡಿಪಾರ್ಟ್ಮೆಂಟು ಅರ್ಧ ರೌಡಿಗಳೆಲ್ಲ ಅವನಿಗೆ ಸಾಥ್ ಕೊಡೋರಪ್ಪ. ಅವನೇನು ಹೊಸ ಟೂಲ್ಸ್ ಮಾಡ್ಕೊಂಡ ಮಸ್ತಿ ಬ್ಯಾಟ್ ಎತ್ತದ ಅಂದ್ರೆ ಈ ಧೋನಿ ಸಿಕ್ಸರ್ಗಳು ಎತ್ತದಾಗ ಎತ್ತಾನೆ ಅವನ ದುಶ್ಮನ್ಗಳ ತಲೆನ. ಇವತ್ತು ಬಜಾರಲ್ಲಿ ಹವಾ ಇರೋದು ಅಂದ್ರೆ ಬರೀ ಮಸ್ತಿ ಹೆಸರಿಗೆ ಮಾತ್ರ. ಅವನ್ ಬಾಯಿಗೇನಾದ್ರೂ ಈ ಕರಲ್ಲ ಸದಾ ಬಾಯಿ ಮುಚ್ಚ. ಸುಮ್ಮನಪ್ಪ ನೀನು, ಈ ಅನುಭವ ಇಲ್ದವ್ರ ಜೊತೆ ಸಾಥ್ ಕೊಡ್ಬೇಡಪ್ಪ ನೀನು. ಆಮೇಲೆ ಗಂಟಿ ಇಡಿ ಮಳೆ ನಡಿ ಅಟ್ಟೆ ಓಡಿಸ್ಬೇಡಪ್ಪ. ಯೋ ಅಣ್ಣ, ನೀವು ಓಡಿಸ್ಕೊಳ್ರಪ್ಪ, ನಮ್ಗೇನಂತೆ ಹೇಳ. ನಾಳೆ ಕಡೆ ಸೈನ್ ಹಾಕಕ್ಕೆ ಮಸ್ತಿ ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ಗೆ ಬರ್ತಾವನೆ. ಅಣ್ಣ, ಮಸ್ತಿ ಕಿನೋ ಥಿಯೇಟರ್ ಬಿಟ್ಟ. ಪಾಸ್ ಅದ ಸೈನ್ ಮಾಡು ಮತ್ತೆ. ಎತ್ತರ
ನಾನು ಮಸ್ತಿ ಅಯ್ಯೋ ಮಸ್ತಿ ತಪ್ಸ್ಕೊಂಡ ಮಸ್ತಿ ಮಿಸ್ಸು ಮಸ್ತಿ ಚೂಟು ಹೋಗ್ ನೆಕ್ರಿ ಇನ್ನೆಂತ ಸ್ಕೆಚ್ ಕೊಡ್ಬೇಕು ನಿಮ್ಗೆ ಅದ್ ಹೆಂಗ್ ಮಾರ್ಬಿಡ್ವಿ ಅಂತಾನೆ ಗೊತ್ತಾಗಿಲ್ಲ ಮುಚ್ಚಪ್ಪಿ ಅಟೆಂಪ್ಟ್ ಮಾಡಿ ಉಳಿಸಿದ್ರೆ ಬಿಡ್ತಾನ ನಮ್ಮನ್ನ ಮಸ್ತಿ ಸಚಿಂಗ್ ಶುರು ಮಾಡ್ತಾನೆ ಸತ್ಯರಿಕೆ ನೀನ್ ಯಾವ್ದೇ ಕಾರಣಕ್ಕೂ ಹಾಸನ ಬಿಡ್ಬೇಡ ಹಾಸ್ಪಿಟಲ್ ಇಂದ ಆಚೆ ಬರ್ಬೇಡ ಹಲೋ ಹಲೋ ಹೇಳಿ ಸಜ್ಜ ಗುರು ಟೋಟಲ್ ಸ್ಕೆಚ್ ಚಕ್ರ ಇದು ಮಾಡೋದೆಲ್ಲ ಮಾಡ್ಬಿಟ್ಟು ಹಾಸನ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗ್ಬಿಟ್ಟವನೆ ಎರಡು ಗಂಟೆ ಒಳಗೆ ನೀನ್ ಆಸನದಲ್ಲಿ ಇರ್ತೀಯ ಅವನನ್ನ ಮುಗಿಸ್ತೀಯ ಒಂದ್ ವಾರ ಲೇಟ್ ಆಗಿ ಹೋಗ್ಬಿಟ್ಟ ಅವನ ರೌಡಿ ಸಿಟ್ಟ ಕ್ಲೋಸ್ ಮಾಡಿ ಫೈಲ್ ಮುಚ್ಚಾಕೆ ಅದ್ ಮಾತ್ರ ನೂರು ಕೂರು ಸತ್ಯ ಮಸ್ತಿ ಅವ್ನ ಹಂಸದ ಹೆಸರು ಬೆಂಗಳೂರು ರೌಡಿ ನಿಶ್ಚಿನ ಅಳ್ಸಕ್ಬೇಕು ಇಂತಹ ಒಂದ್ ಮೂಟೆ ಫ್ಯಾಮಿಲಿ ಬೆಂಗಳೂರಲ್ಲಿ ಇತ್ತು ಅನ್ನೋದನ್ನ ಜನ ಮರ್ತು ಬಿಡ್ಬೇಕು ಹಾ ಅಂತದೊಂದ್ ಗೇಮ್ ಮಾಡಣ ಸದ್ಯಕ್ಕೆ ನಮ್ ಸೇಫ್ಟಿ ಮುಖ್ಯನಯ್ಯ ಸದ್ಯಕ್ಕೆ ನಮ್ ಮಿನಿಸ್ಟರ್ ಸಾಹೇಬ್ರು ಡೆಲ್ಲಿ ಅವ್ರೆ ಅವ್ರಿಗೆ ಮ್ಯಾಟರ್ ಹಾಕಿದ್ದೀನಿ ಈಗ ನಾನೇನ್ ಮಾಡ್ಬೇಕು ಹೇಳು ಸೀದಾ ಮಂತ್ರಾಲಯ ಗಾಡಿ ಓಡಿ ನಮಸ್ಕಾರ ಅಲ್ಲಿಗೆ ಕರ್ನೂಲ್ ರವಿ ಸರಿ
ಬನ್ನಿ ಬನ್ನಿ, ಹೇಗಿದ್ದೀರಾ? ಹಾ, ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿತ್ತಾ? ಹಾ, ಎಲ್ಲ ಆರಾಮ್. ಮಸಿ ಭಾಯ್, ಬೆಳಿಗ್ಗೆ ನಾಗಣ್ಣ ಫೋನ್ ಮಾಡಿದ್ರು, ಇಲ್ಲಿ ಒಂದ್ ಮ್ಯಾಟರ್ ಆಗ್ಬಿಟ್ಟಿದೆ ಮಸಿ ಭಾಯ್. ಏನು? ಇಲ್ಲಿ ನಕ್ಸಲೇಟ್ಸ್ ಒಂದು ಸ್ಟೇಷನ್ ಬ್ಲಾಸ್ಟ್ ಮಾಡ್ಬಿಟ್ಟಿದಾರೆ, ನಿಮ್ಮನ್ನ ನಮ್ ತೋಟದ ಮನೆ ಇಟ್ಕೊಳಕ್ ಆಗ್ತಾ ಇಲ್ಲ. ಹಂಗಾದ್ರೆ ನಾವೆಲ್ಲ ಪುಟ್ಬಾತಾ? ಹೇಳೋದನ್ ಪೂರ್ತಿ ಕೇಳೋ. ಎರಡ್ ದಿವಸ ನಿಮ್ ಮೇಲೆ ಡೌಟ್ ಬರದೇ ಇರ್ಲಿ ಅಂತ ದೊಡ್ಡಗುಡಿ ಅರ್ಚಕರ ಮನೇಲಿ ನಿಮ್ಮನ್ನ ಇಡ್ತಾ ಇದ್ದೀನಿ. ಎರಡ್ ದಿವಸ ಡಿಸೆಂಟ್ ಆಗಿದ್ರೆ ಸಾಕು. ಪಾಪಿಗಳ ಕರ್ಕೊಂಡು ಹೋಗಿ ಧೂಪ ಹಾಕೋರ್ ಮನೇಲಿ ಇಡ್ತಾ ಇದೀರಾ? ಹಂಗಾರ ನಮ್ ಪಾಪ ಕಡಿಮೆ ಆಗ್ಲಿ ಬಾಗುರು. ಇದೆ ಮನೆ? ಓಹೋ, ಬಸಿಬಾಯ್ ಪೂಜಾರ, ಪೂಜಾರ. ಓ, ನಮಸ್ಕಾರ ರವಿ ಅವರೇ. ಪೂಜಾರ, ನಿಮ್ ಮನೆ ಮೇಲಿನ ಪೋರ್ಷನ್ ಗೆ ಪೇಯಿಂಗ್ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ನಲ್ಲ, ಬಂದಿದಾರೆ ನೋಡಿ ಇವ್ರೆ. ನಮಸ್ಕಾರ. ನಮಸ್ಕಾರ, ಬನ್ನಿ ಬನ್ನಿ. ಪೂಜಾರ, ಇವರು ನಿಮ್ಮವ್ರೆ, ಕನ್ನಡದವರು, ಅದ್ರಲ್ಲೂ ಬೆಂಗಳೂರಿನವರು. ಇವ್ರ ತಂದೆ ನನ್ ತುಂಬಾ ಬೇಕಾದವರು. ಹೌದಾ? ಅದಕ್ಕೆ ನಾನೇ ಸ್ಪೆಷಲ್ ಕೇರ್ ತಗೊಂಡಿದ್ದೀನಿ. ನಮ್ಮವರಾದ್ರೆ ತುಂಬಾ ಸಂತೋಷ. ನೋಡಿ, ಹೊತ್ತೊತ್ತಿ ಸರಿಯಾಗಿ ಕಾಫಿ ಊಟ ತಿಂಡಿ ಎಲ್ಲ ನೀವಿದ್ದಲ್ಲಿಗೆ ವ್ಯವಸ್ಥೆ ಆಗುತ್ತೆ. ಏನು ಸಂಕೋಚ ಪಟ್ಕೋಬೇಡಿ, ಮನೆ ನಿಮ್ಮದೇ ಅಂತ ತಿಳ್ಕೊಳ್ಳಿ. ತುಂಬಾ ಸಂತೋಷ. ತಾತ, ನನ್ ಟ್ರೈನ್ ಟಿಕೆಟ್ ತಗೊಂಡ್ಬನ್ನಿ. ತರ್ತೀನಮ್ಮ. ತಾತ, ಇನ್ನು ಎಷ್ಟ್ ದಿನ ಒಂಟಿಯಾಗಿರ್ತೀರಾ? ಈಗ್ಲಾದ್ರೂ ನಮ್ ಜೊತೆ ಇದ್ಕೊಂಡು ರಿಟೈರ್ಡ್ ಲೈಫ್ ಎಂಜಾಯ್ ಮಾಡ್ಬೋದಲ್ಲ. ಪ್ಲೀಸ್ ತಾತ. ಎಷ್ಟ್ ದಿವಸ ಅಂತಿರೋಕ್ ಸಾಧ್ಯನಮ್ಮ? ವೃತ್ತಿಯಿಂದ ರಿಟೈರ್ ಆಗ್ಬೋದು, ಭಕ್ತಿಯಿಂದ ರಿಟೈರ್ ಆಗ್ಲಿ ಸಾಧ್ಯನಾ? ಇಷ್ಟಕ್ಕೂ ನಾನು ಒಂಟಿ ಅಂತ ಯಾರಮ್ಮ ಹೇಳಿದ್ದು? ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳ ಜೊತೆಲಿ ಬರ್ತಿರೋ ನಾನು. ಹ್ಮ್, ಆತನ ಸನ್ನಿಧಿಯಲ್ಲಿರೋ ಭಾಗ್ಯ ಎಷ್ಟ್ ಜನರಿಗೆ ಸಿಗುತ್ತಮ್ಮ? ಪೂಜಾರ್ರೇ ಇದೇ ಇಲ್ಲ. ಪೂಜಾರ್ರೇ. ಏನ್ ನರಸಿಂಹರೆಡ್ಡಿ ಅವ್ರೆ, ಇದೆಲ್ಲ ಫಲಪುಷ್ಪ ತಾಂಬೂಲ ಸಹಿತ ಬಂದಿದ್ದೀರಾ? ಪಂತಲುಗಾರು, ಮೀರು ನನ್ನ ಆಶೀರ್ವಾದಿಸಿ. ಏನಿದೆಲ್ಲ ಅದೃಷ್ಟ ಅಂದ್ರೆ ನಿಂದೇನಯ್ಯ ಪೂಜಾರಿ. ಈ ರಾಯಲಸೀಮ ರಾಜನಿಗೆ ಬೀಗ ಆಗ್ತಾ ಇದೆಯಾ? ಶಾಬಾಷ್. ಈಗ ಏನ್ ಮಾತಾಡ್ತಾ ಇದ್ದೀರಾ ರೆಡ್ಡಿ ಅವ್ರೆ? ತಾತಯ್ಯ, ಈ ಪಿಲ್ಲೆ ಮಾ ಇಂಟಿ ಮಾ ಲಕ್ಷ್ಮಿ. ಶಾಬಾಷ್. ರಂಭಕನ್ನ ಎಕ್ಕುವ, ಊರ್ವಶಿಕನ್ನ ತಕ್ಕುವ, ನೀ ಸೆಲೆಕ್ಷನ್ ಚಾಲಾ ಬಾವುಂದಿ. ಬೆಳ್ಳಿ ಬ್ರಹ್ಮಾಂಡಂಗಾ ಚಾಯತ್ತಾವ್. ಏ ಪೂಜಾರಿ, ನಿನ್ ಮೊಮ್ಮಗಳು ಮದ್ವೆಗೆ ಏನಂತಾಳೆ ಕೇಳು. ದಯವಿಟ್ಟು ಕ್ಷಮಿಸಿ ರೆಡ್ಡಿ ಅವ್ರೆ, ಮದ್ವೆ ಅಂದ್ರೆ ಏನು ಮಕ್ಕಳ ಆಟವೇ? ಗಿಣಿ ಹಾಕಿ ಸಾಕಿ ಗಿಡಗಿನ ಬಾಯಿ ಕೊಡೋಕೆ ನಾನು ಯಾವ ಕಾರಣಕ್ಕೂ ತಯಾರಿಲ್ಲ. ಯಾವ ನನ್ನ ಮಗ ನಿನ್ನ ಒಪ್ಪಿಗೆ ಕೇಳ್ದ? ನಮಗೆ ಬೇಕು ಅಂದ್ರೆ ಬೇಕು. ಏನ್ ಹೆದರ್ಸ್ತಾ ಇದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಬರೀ ಪೊಲೀಸ್ ಕಂಪ್ಲೇಂಟ್ ಕೊಡಬೇಡ. ನಾಗಪಲ್ಲಿ ನರಸಿಂಹಾರೆಡ್ಡಿ ನನ್ನ ಮೊಮ್ಮಗಳನ್ನ ಎತ್ಕೊಂಡು ಹೋದ ಅಂತ ಕಂಪ್ಲೇಂಟ್ ಕೊಡು. ಪಾದರಾಮನವಡು, ಅದಿ ನೀ ಸೊತ್ತು. ತೀಸ್ಕೊಳ್ತಾವ ಮೋಸ್ಕೊಳ್ತಾವ ನೀ ಇಷ್ಟೇ. ಏಮೈನ್ ಪಂತಿಲ್ಗಾರು, ರವಿ ಅವ್ರು ಎಲ್ಲಪ್ಪ ಬೆಂಗಳೂರು ಫ್ರೆಂಡ್ಸ್ ತೋ ಬೆಳ್ಳಾರು. ಬಿಟ್ಬಿಡಿ, ಬಾಗಿಲು ತೆಗಿರಿ, ಬಾಗಿಲು ತೆಗಿರಿ, ಬಿಟ್ಬಿಡಿ ಪ್ಲೀಸ್, ಬಿಟ್ಬಿಡಿ. ಜಾಂದ್ರಾಜ ಅತ್ತಾರ ಸೌಟಾದಿ ಆ ಅರ್ಬುಲ ಆಪೇಯಲ್ಲ. ಏನ್ ಚೇಳ ತಾತಯ್ಯ? ನಾನು ಹೋಗ್ತೇ ದಾರಿ. ಏಂಟದಿ ಪೆಳ್ಳೈನ ತರ್ವಾತ ಶೋಭನ ಜರಿಗೇದಿ ಊರ್ ಪದ್ಧತಿ, ಕಾನೇ ಶೋಭನಮೈನ ತರ್ವಾತ ಪೆಳ್ಳೈದು ಬಾಣ ಪದ್ಧತಿ. ಅದಿ ಸೈ ಅರ್ಬುಲ ಆಗಿಪೋದಿ. ಏನು ಅಂತ ಹೇಳಪ್ಪ, ಆ ಪಾಪಿ ನರಸಿರೆಡ್ಡಿ ನನ್ನ ಮೊಮ್ಮಗನ ಬರುವಂತ ಎಳ್ಕೊಂಡು ಹೋಗಿದ್ದಾನೆ. ಅವನು ಬಹಳ ಕ್ರೂರಿ, ಏನ್ ಅನಾಹುತ ಮಾಡ್ತಾನೆ ಏನು. ನಾನು ರವಿಯವ್ರದ ಊರೆಲ್ಲ ಹುಡುಕಿದೆ, ಎಲ್ಲ ಸಿಗಲಿಲ್ಲ. ದಯವಿಟ್ಟು ಏನಾದ್ರೂ ಮಾಡಿ, ದಯವಿಟ್ಟು ಏನಾದ್ರೂ ಮಾಡಿ. ಕರ್ನೂಲ್? ಕರ್ನೂಲ್ ಕಾದ್ರ ಕರ್ನಾಟಕ.
ನನ್ನ ಮಗನೇ, ನೀನು ಬರೀ ಕರ್ನೂಲ್ ಬಾಂಬ್ ನೋಡಿದ್ಯಾ, ಕರ್ನಾಟಕದ ಮಚ್ಚನ್ ನೋಡಿಲ್ಲ. ಇನ್ನೊಂದ್ಸತಿ ಆ ಹುಡುಗಿ ತಂಟೆಗೆ ಹೋದ್ರೆ ಕತ್ತರಿಸಾಕ್ಬಿಡ್ತೀನಿ. ನಿನಗೇನಾಗಿಲ್ಲ ತಾನೆ, ನಿಮ್ಮ ಉಪಕಾರ ನಾ ಜನ್ಮ ಜನ್ಮಾಂತರಕ್ಕೂ ನಾನು ಮರೆಯಲ್ಲ. ನಿಮ್ಗೇನಾಗಿಲ್ಲ, ಏನಾಗಿಲ್ಲ ಅಂಟೋ ಚಪ್ಪು, ಮಳ್ಳಿ ಇಲ್ಲ ಜರುಗಿತೆ, ನೇನೇ ಮಾಡಿ ಲೇಪಿಸ್ತಾನ. ನಮಸ್ಕಾರ. ನಮಸ್ಕಾರ ಮಸಿಬಾಯ್, ಬನ್ನಿ ಒಂದ್ ನಿಮಿಷ ಬನ್ನಿ. ನಾಗಣ್ಣ ಫೋನ್ ಮಾಡಿದ್ರು, ನಿಮ್ ಬೇಲ್ ರೆಡಿ ಆಗಿದೆ ಅಂತ. ನೀವ್ ಇವತ್ತು ಹೊರಡ್ಬೇಕು. ಓಕೆ. ಈ ಗಾಡಿನ ಪೊಲೀಸರು ಸೀಸ್ ಮಾಡಿದ್ರೆ ಕೇಸ್ ಕಚ್ಕೊಳತ್ತೆ, ಅದಕ್ಕೆ ಟ್ರೈನ್ ಟಿಕೆಟ್ ರೆಡಿ ಮಾಡಿದ್ದೀನಿ. ನೀವು ನೋಡಿ, ಗಾಡಿ ವಿಷಯ ನಾನು ನೋಡ್ಕೋತೀನಿ. ನೋಡಿ, ನನ್ನ ಮೊಮ್ಮಗಳು ಬೆಂಗಳೂರಿಗೆ ಹೊರಟಿದ್ದಾಳೆ, ಇವಳೊಬ್ಬಳನ್ನೇ ಕಳಿಸೋ ಧೈರ್ಯ ನನಗಿಲ್ಲ. ಮತ್ತೆ ಆ ರೆಡ್ಡಿಯಿಂದ ತೊಂದರೆ ಆದ್ರೆ ಕಷ್ಟ ಅಲ್ವಾ? ಅದಕ್ಕೆ ಸುರಕ್ಷಿತವಾಗಿ ಈಕೆಯನ್ನು ಬೆಂಗಳೂರಿಗೆ ಮುಟ್ಟಿಸ್ಬಿಡಿ ನೀವು. ಆಯ್ತು, ಬರ್ತೀನಿ. ಹೋಗ್ ಬರ್ತೀನಿ ತಾತ. ಹೋಗ್ ಬಾ, ಬ್ಯಾಗ್ ಬ್ಯಾಗು ತಗೊಂಡು ಹೋಗು ಅಲ್ಲಿವರೆಗೆ. ಆಯ್ತಾಯ್ತು. ಬಾ ಅಮ್ಮ, ಕುತ್ಕೊಳ್ಳಿ, ಉಳಿತುಕ. ಬಾಲೆ, ನಿನ್ನ ಹೆಸರೇನು? ನೀವು ಇಲ್ಲೇ ಕುತ್ಕೊಳ್ಳಿ, ನಾವಿಲ್ಲೇ ಪಕ್ಕದಲ್ಲಿ ಇರ್ತೀವಿ. ಮಸ್ತಿ ಹುಡುಗಿನ ಸೇಫ್ ಆಗಿ ಕರ್ಕೊಂಡು ಹೋಗ್ತೀನಿ ಅಂತ ಬಿಟ್ಟು ಮತ್ ಕೊಟ್ಬಿಟ್ಟು ಆಗ್ಲಿ. ಎಸ್ಕೇಪ್ಪ ಅಲ್ಲಪ್ಪ, ನಾವಿಲ್ಲೇ ಪಕ್ಕದಲ್ಲಿ ಇರ್ತೀವಲ್ಲ. ಪಕ್ಕದಲ್ಲ, ನಮ್ಗೆ ಸೀಟ್ ಸಿಕ್ಕಿರೋದು ಪಕ್ಕದ ಬೋಗಿ. ಎಲ್ಲವನ್ನ ನೋಡಿ ಹೋಗಿ ಎದುರುಗಡೆ ಕುಂತವನೆ. ಯಾವುದೋ ದಾರಿ ಏಕಾಂಗಿ ಸಂಚಾರಿ. ಹೆಂಗ್ ಎಪ್ಸೋದಿ ಒಂದ್ ನಿಮಿಷ ಇರು ಸ್ವಾಮಿಗಳೇ. ಏನು ಗಲಗಂಟೇಶ್ವರ? ನೋಡಿ ಸ್ವಾಮಿ, ಇಲ್ಲಿದಾರಲ್ಲ ಇವರಿಬ್ರು ಪ್ರೇಮಿಗಳು, ಅವ್ರ ಮಧ್ಯೆ ಗಂಟೆ ಎಲ್ಲ ಆಡಿಸ್ಬೇಡಿ, ಬನ್ನಿ. ಏನೋ ಎಣಬಾರ, ಏನಿಟ್ಟು ಸ್ವಾಮಿ ಇದ್ರೊಳಗಡೆ ಅಂಬುಲೆ ಹಾಕಲಿ. ಸ್ವಾಮಿಗಳು ಸೀಟ್ ಬಿಟ್ಟು ಕೊಡಿ, ತುಂಬಾ ಉಪಕಾರ ಆಯ್ತು, ತಗೊಳ್ಳಿ ನಿಮ್ ಸಾಮಾನು ಹಿಡ್ಕೊಳ್ಳಿ. ಇದ್ರಲ್ಲಿ ಉಪಕಾರ ಏನು ಬಂತು? ಈಗ ನಾನು ಸ್ವಾಮಿ, ಮೊದಲು ಪ್ರೇಮಿ. ಓ ಪ್ರೇಮಿ, ಪ್ರೇಮಿ. ಟಿಕೆಟ್ ಪ್ಲೀಸ್. ಎರಡು ಸೀಟ್ ಮೀಕು ಬರ್ತಲೇದು, ಸೀಟ್ ಮಾತ್ರವೇ. ಓಕೆ. ಹ್ಮ್.
ನೀವು ನನ್ನ ಆ ರೆಡ್ಡಿಯಿಂದ ಕಾಪಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಟೀ ಕಾವಲಮ್ಮ? ಎರಡು ಟೀ ಕೊಡಪ್ಪ. ನಿಮ್ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ. ನೀವು ಸಿಗರೇಟ್ ಸೇತೀರಾ? ಇದಿರೋದೇ ಸೇದಕ್ಕೆ, ತಿನ್ನಕ್ಕಲ್ಲ. ಪ್ಲೀಸ್ ತಿನ್ಬಿಡ್ರಿ, ಆ ಕೆಟ್ಟ ಸ್ಮೆಲ್ ಕುಡಿಯೋ ಕಾಟ ತಪ್ಪುತ್ತೆ. ಹುಡುಗಿನೆಲ್ಲ ನೋಡಿದ್ರೆಲ್ಲೂ ಕಾಣಿಸ್ತಾ ಇಲ್ಲ ಸಿಕ್ಕಲ್ಲ. ಇಲ್ಲ ಮಸ್ತಿ, ನಿಂಗೆ ಎಲ್ಲೂ ಕಾಣ್ತಾ ಇಲ್ಲ ಗುರು. ಎಲ್ಲೂ ಇಲ್ಲಮ್ಮ. ಗುರು ಗುರು ಅಲ್ಲಿ ಹೋಗಿದ್ದೆ. ನಿನ್ಗೆ ಏನಾಯ್ತು ಅಂತ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ನನಗೆ? ಎರಡ ಹೆಚ್ಚು ಕಡಿಮೆ ಆಗಿದ್ರೆ ನನ್ನಿಂದ ನಿಮ್ ಸಿಗರೇಟ್ ಬಿದ್ದೋಯ್ತು, ಅದಕ್ಕೆ ತರಕ್ ಹೋಗಿದ್ದೆ. ಐ'ಮ್ ಸಾರಿ.
ಮಾಡೋಲ್ಲ. ನಿಮ್ ಮನೆ ಎಲ್ಲಿ ಬರುತ್ತೆ? ಪ್ಯಾಲೇಸ್ ಆರ್ಕಿಡ್ ಹತ್ರ. ರಮೇಶ ಮನೆ ಪ್ಯಾಲೇಸ್ ಆರ್ಕಿಡ್ ಹತ್ರ ಅಂತ ಕರ್ಕೊಂಡು ಬಿಟ್ಟು ಬಾ. ನೀವು ಬರಲ್ವಾ? ಇಲ್ಲ, ನಂಗೆ ಸ್ವಲ್ಪ ಕೆಲಸ ಇದೆ. ನೀವು ಇಷ್ಟೊಂದು ಹೆಲ್ಪ್ ಮಾಡಿ ಸೇಫ್ ಆಗಿ ಮನೆಗೂ ತಲುಪಿಸ್ತಾ ಇದ್ದೀರಾ. ನೀವು ನಮ್ಮ ಮನೆಗೆ ಬಂದಿದ್ರೆ ನಮ್ಮ ತಂದೆ ತಾಯಿಗೂ ಇಂಟ್ರೊಡ್ಯೂಸ್ ಮಾಡಿಸ್ತಿದೆ, ಅವ್ರಿಗೂ ತುಂಬಾ ಖುಷಿಯಾಗಿರೋದು. ಪ್ಲೀಸ್ ಬನ್ನಿ. ಇಲ್ಲ ಇಲ್ಲ, ಖಂಡಿತ ಇನ್ನೊಂದ್ಸತಿ ಬರ್ತೀನಿ, ನಂಗೆ ಸ್ವಲ್ಪ ಕೆಲಸ ಇದೆ. ಓಕೆ ರಮೇಶ ಕರ್ಕೊಂಡು. ಅಲ್ಲ ಅದು ಬೈಕೊಡಿ. ಹಾ ಬನ್ರ ಬನ್ನಿ ಅಕ್ಕ, ಬನ್ನಿ ಬನ್ನಿ. ಹಲೋ ಅಪ್ಪ, ನಾನೇ ಮಾತಾಡ್ತಿರೋದು. ಹಾ, ಜೋಪಾನ್ ಮಗ ಬಂದ್ ಸೇರಿದ್ದಾಳೆ, ಅವಳ ಕೈಲೇ ಕೊಡ್ತೀನಿ ರೀ. ಕೊಡಿಪ್ಪ. ಭೂಮಿಕಾ ತಾತ. ಹಲೋ ತಾತ, ಹಾಯ್. ಹಾ ತಾತ, ಏನು ತೊಂದ್ರೆ ಆಗ್ಲಿಲ್ಲ, ಮನೆವರೆಗೂ ಡ್ರಾಪ್ ಮಾಡಿಸಿದ್ರು. ತಾತ ಅವ್ರು ತುಂಬಾ ಒಳ್ಳೆಯವರು. ನೀನ್ಯಾವಾಗ್ಲೂ ಬಂದೆ? ನಾನು ಹತ್ತು ವರ್ಷ ಆಯ್ತು. ಅದು ನನಗೆ ಗೊತ್ತು, ನಮ್ಮನೆಗೆ ಯಾವಾಗ ಬಂದೆ ಹೇಳ. ಹೀಗೆ ತರ್ಲೆ ಮಾಡ್ತಾರೆ ಅಂತ ನಿಮ್ ಚಿಕ್ಕಮ್ಮ ಕರ್ಕೊಂಡ್ ಬಂದ್ ಬಿಟ್ಟು ಹೋಗಿದ್ದಾಳೆ. ಈ ಎರಡ್ ತರ್ಲೆ ಸೇರ್ಬಿಟ್ರ ಇನ್ನ ನಿನ್ ಸರಿಯಾಗಿ ಕೆಲ್ಸ ಕೊಡ್ತಾರೆ ಅಷ್ಟೇ. ತಾತ ಒಂದ್ ಮಿನಿಟ್, ಯಾರು ಬದ್ರಿನಾರಾಯಣ ಅಂತೆ. ಏ ಕೈಕಾಲ್ ಮುಖ ತೊಳ್ಕೊಳ್ಳಿಲ್ಲ, ಸ್ನಾನ ಮಾಡೋ ಹೋಗೋ. ನಾನು ಅದಕ್ಕಾಗ್ಲೇ ರಿಯಾಕ್ಟ್ ಮಾಡಿ ಲೆಟರ್ ಕಳ್ಸಿದ್ನಲ್ಲ, ನನ್ಗೆ ಆ ರೀತಿ ಯಾವ ಐಡಿಯಾಸು ಇಲ್ಲ ಅಂತ. ಸ್ವಾಮಿ, ನಿಮಗೆ ಸಮಾಜದ ಬಗ್ಗೆ ಅಷ್ಟೊಂದು ಕಳಕಳಿ ಇದ್ರೆ ನಿಮ್ಮ ಮನೇನ ಧರ್ಮಛತ್ರ ಮಾಡಿ ಸೂರಿಲ್ದವ್ರನ್ನ ಕರ್ಕೊಂಡ್ಬಂದು ಇಟ್ಕೊಳ್ಳಿ. ಸುಮ್ನೆ ನಮ್ಗೆ ಯಾಕೆ ತೊಂದರೆ ಕೊಡ್ತೀರಿ? ಲುಕ್ ಮಿಸ್ಟರ್, ಈ ಆಸ್ತಿ ನಂದು, ನಮ್ಮ ಹಿರಿಯರ್ದು, ತಲತಲಾಂತರದಿಂದ ಕಳಿದೆ ಉಳಿಸ್ಕೊಂಬಂದಿರೋ ಬಂಗಾರ. ಮೇಲಾಗಿ ಇದ್ರ ಮೇಲೆ ನಮ್ಗೆ ಸೆಂಟಿಮೆಂಟ್ಸು ಇದೆ. ದಯವಿಟ್ಟು ನಿಮ್ ಪ್ಲಾನ್ನ ಚೇಂಜ್ ಮಾಡ್ಕೊಳ್ಳಿ. ರೇ ಸ್ವಾಮಿ, ಏನ್ರಿ, ಏನ್ ಬೆದರಿಕೆ ಹಾಕ್ತಾ ಇದ್ದೀರಾ? ನಮ್ಮ ದೇಶದಲ್ಲಿ ಇನ್ನೂ ಕಾನೂನು ಜೀವಂತವಾಗಿದೆ. ಐ ಕ್ಯಾನ್ ಫೈಟ್ ವಿತ್ ಯು ಲೀಗಲಿ. ನೌ ಶಟ್ ಅಪ್ ಅಂಡ್ ಕೀಪ್ ದ ಫೋನ್ ಡೌನ್. ಲಾಯರ್ಗಳು ಪುಸ್ತಕ ಪತ್ರಿಕಾಯಿನ ಓದಿ ಓದಿ ಕಾನೂನು ತಿಳ್ಕೊಂಡವ್ರೆ. ನೀವು ಕ್ರೈಮ್ ನ ಮಾಡಿ ಮಾಡಿ ಅರ್ಥ ಬಿಟ್ಬಿಟ್ಟಿದ್ದೀರಿ ಸರ್. ಬೇಲ್ ಸಿಕ್ಕಿದಾಯ್ತಲ್ಲ ಸರ್. ಸಿಕ್ಕಿದ್ದಲ್ಲ, ಸಿಗಿಸ್ಕೊಂಡಿರೋದು. ನನ್ನ ಮಗನೇ, ನಿನ್ ಯಾರು ರುಪ್ಪಿಲ್ಲ ಅಂತ ಕಾಣಿಸ್ತದೆ, ಬಾರಿ ನಿಗಿರ್ತಾ ಇದೀಯಾ. ನರ ನರ ಕಟ್ಬಣ ಹಾಕ್ಬಿಡ್ತೀನಿ. ನೀವೇನ್ ಸರ್ ಎಲ್ಲೇ ಮಾಡ್ರಾದ್ರು ನಾನೇ ಮಾಡ್ದಂಗೆ ಹೇಳ್ತಾ ಇದ್ದೀರಾ? ಕರ್ಸಿದ ಉದ್ದೇಶ ಹೇಳಿ ಹೋಯ್ತಾ ಇರ್ತೀವಿ. ಕರ್ಸಿದ ಉದ್ದೇಶ ಇಷ್ಟೊತ್ತು ಕಂಟ ಹೇಳಿ, ಈಗ ಉದ್ದೇಶ ಬೇರೆ ಹೇಳ್ಬೇಕಾ? ಸಮಯ ಬರ್ಲಿ, ಹೇಳ್ತೀನಿ, ನಡಿ ನಡಿ. ಬರ್ತೀವಿ ಸರ್. ನಮಸ್ಕಾರ ಸರ್. ಆ ಡಿಸಿಪಿನೂ ಪುಡಿ ನಮ್ಮ ಹೋಮ್ ಮಿನಿಸ್ಟರ್ ಮುಂದೆ ಒಳ್ಳೆ ಕಾರ್ಪೊರೇಷನ್ ಬಾಸಿಲ್ ಬೈತಾಳೆ. ಕಚ್ಕೋ. ಹಲೋ, ಏ ಚಪ್ಪರ್, ಹೋಗಿ ಹೋಗಿ ನಿನ್ ಕಟ್ಕೊಂಡಲ್ಲ, ನನ್ ಕ್ಯಾರ ತಗೊಂಡ್ ನಾನೇ ಹೊಡ್ಕೋಬೇಕು. ಬರ್ಬೇಡ ಕಣೋ, ನೀ ಮನೆಗೆ ಬರ್ಬೇಡ, ಅಲ್ಲೇ ಎಲ್ಲಾದ್ರೂ ಸಾಯಿ. ಥೂ, ನಿಂಗೆ ಮನೆ ಹೆಂಡತಿ ಮಕ್ಕಳು ಯಾರು ಬೇಕಾಗಿಲ್ವಾ? ಐದ್ ದಿನದಿಂದ ಮನೆಗ್ ಬರ್ತೀನಿ ಮನೆಗ್ ಬರ್ತೀನಿ ಅಂತ ಕಾಗೆ ಹಾರಿಸ್ತಿದ್ಯಲ್ಲ. ನಿನ್ ಗಂಡ ಬಿಜಿ ಬಿಸ್ನೆಸ್ ಮ್ಯಾನ್ ಅಂತ ಅಕ್ಕಪಕ್ಕದವ್ರ ಹತ್ರ ಎಲ್ಲ ಡೌಕಡ್ತಾ ಇದ್ಯಲ್ಲ, ಅದನ್ನೇ ಸತ್ಯ ಅಂತ ತಿಳ್ಕೊಂಡು ಸ್ವಲ್ಪ ಶಾಂತಿ ತಗೋ ಆತ್ಮಕ್ಕೆ. ತಗತೀನ್ ಕೆರನ ಕೈಗೆ. ಇನ್ ಅರ್ಧ ಗಂಟೆಲಿ ಮನೆಗ್ ಬಂದಿಲ್ಲ ಅಂದ್ರೆ ಸೈಕಲ್ ಹೊಡೆಯೋಣ. ಏಯ್ ಬಾರೋ ಬಾರೋ, ಕೂತ್ಕೊಂಡು ಓದ್ಕೊಳ್ಳೋ. ನೋಡ್ ಮಚ್ಚ, ಒಂದು ಮನೆಗ್ ಬಾ, ಇಲ್ಲ ಅಂದ್ರೆ ನಿಮ್ ದುಷ್ಮಕ್ಕಳ ಅಷ್ಟು ಜನ ಅವರಲ್ಲ, ಯಾರ್ದಾರ ಒಬ್ಬರ ನಂಬರ್ ಕೊಡು. ಏಯ್, ಅವ್ರ ನಂಬರ್ ಅಲ್ಲ ನಿನ್ಗೆ ಯಾಕೆ? ನಾನೇ ಡೀಲ್ ಕೊಟ್ಟು ನಿನ್ ಕಾಲ್ ಮುರಿಸ್ತೀನಿ. ಪೂಲಂದೇವಿ ಪಾಟು ತರ ಮಾತಾಡ್ತೀಯಾ? ನಿನ್ ಮನೆಗೆ ಬಂದಿಲ್ಲ ಅಂದ್ರೆ ನಿಂಗೇನಾಯ್ತು ಏನಾಯ್ತು ಅಂತ ಎಷ್ಟು ಒದ್ದಾಡ್ತೀನಿ ಗೊತ್ತಾ? ನಾನು ಕಣ್ ಮುಚ್ಚಿದ್ರೆ ಬರೀ ಕೆಟ್ ಕನ್ಸ್ಗಳೇ. ಅದಕ್ಕೆ ಡಾರ್ಲಿಂಗ್, ನೀನು ರೌಡಿ ಕಾಳಾಕದ್ರ ಬದಲು ಯಾವನೋ ಕಂಪ್ಯೂಟರ್ ಇಂಜಿನಿಯರ್ ಕಾಳಾಕ್ಬಿಟ್ಬಿಟ್ಟಿಗೆ ಹಾಕಬೇಕಾಯ್ತು. ಮನೆ ತುಂಬಾ ನೆಮ್ಮದಿ ಇಟ್ಟಾಡ್ಕೊಂಡಿರೋದ? ಈಗ್ಲೂ ನೋಡು, ಡೈವರ್ಸ್ ಕೊಟ್ಬಿಟ್ಟು ಡ್ರೈವ್ ಮಾಡು. ಬೇಡ ಮಚ್ಚ, ನಂಗ್ ಉರ್ಸ್ಬೇಡ, ಮುಚ್ಕೊಂಡು ಮನೆಗ್ ಬಾ, ನಾನಿನ್ನ ನೋಡ್ಬೇಕು. ಅಳ್ಬೇಡ ಅಳ್ಬೇಡ, ಬಂಗಾರ ಬಂದೆ 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 ಚಿನ್ನ ಬಂದೆ ಬಂದೆ ಈಗ ಬಂದೆ. ಗುರು ಮೋಹದ ಮಡದಿ ಭಾರಿ ಆಸೆ ಬೀಳ್ತಾಳೆ, ಬತ್ತಿಂಗ್ ಗುರು. ಲೇ ಮಚ್ಚ, ಯಾವಾಗ ನೋಡ್ರಿ ಕಿತ್ತಾಡ್ತಿರ್ತಿರಲ್ಲೋ,
ನೀನ್ ನೋಡ್ರೆ ಬಾಯ್ ಬಿಟ್ರೆ ಕಿರಿಕು, ಅವಳು ಮಾತಾಡ್ರೆ ಸುಪ್ರಭಾತ. ಇವುಗಳ ಮಧ್ಯ ಪ್ರೀತಿ ಪ್ರೇಮ ಸಂಸಾರ ಹೇಗೋ ಮಾಡ್ತೀರ? ಇದೇ ಅಲ್ವಾ ಗುರು ಲವ್ ಅಂದ್ರೆ? ಗಂಡ ಜೊತೆಗಿಲ್ವಲ್ಲ ಅಂತ ಒದ್ದಾಟ ಕೂಗಾಡ್ತಾಳೆ, ನಾನು ಬೇಕು ಅನ್ನೋ ಹೊಟ್ಟೆ ಕಿರ್ಚಾಡ್ತಾಳೆ, ಸಿಕ್ಕಿದ್ದೆ ತಡ ಕಡಿ ಕಚ್ಕೊಂಡು ಕಚ್ಕೊಂಡ್ಬಿಡ್ತಾಳೆ. ಈ ಒದ್ದಾಟನೇ ಪ್ರೀತಿ, ಕಿರ್ಚಾಟನೇ ಪ್ರೇಮ, ಕಚ್ಕಳದೆ ಸಂಸಾರ. ನೀನು ಯಾವ್ದಾರು ಗಂಟಾಕಿದ್ರು ಗೊತ್ತಾಯ್ತದೆ. ಡ್ರಾಪ್ ಆಗ್ ಬನ್ರ, ಡ್ರಾಪ್ ಆಗಿ ಬರ್ತೀನಿ ಗುರು. ನಡೆಯಲಿ ಲೇ ಕಾಕಾ. ಅಣ್ಣ ಎರಡ್ ಟೀ ತರ್ತೀನಿ ಅಣ್ಣ, ಒಂದು ನಿಮಿಷ. ಅಣ್ಣ ಎರಡ್ ಟೀ ಹೇಳಿದ್ರಿ, ಇನ್ನೇನ್ ದಾರಕಣ್ಣ? ಎರಡ್ ಟೀ ಹೇಳ. ಹೌದಣ್ಣ, ಎರಡ್ ಸೀಟ್, ಎರಡ್ ಟೀ ಕೊಡಪ್ಪ. ಆ ಚಕ್ರಿ ನನ್ ಮಗನ ಎದ್ಬಿಟ್ಟು ಒಳ್ಳೆ ಕೆಲಸ ಮಾಡ್ದೆ ನೀನು. ಏನ್ ಹೆಸರು ಗುರು ನಿನ್ಗೆ? ಇನ್ನು ಬಜಾರ್ಲ ನೀನ್ ಅಲ್ಲಾಡ್ಸಕ್ಕೆ ಯಾವ ಅನ್ಕೂಲ ಆಗಲ್ಲ ಬಿಡುಗುರು. ಬೆಂಗಳೂರ್ಲೆಲ್ಲ ನಿಂದೆ ಅವ. ಆ ನಮಕ್ ಹರಾಮ್ ನನ್ ಮಗ ಚಕ್ರಿ ಬೇರೆಯವ್ರ ಜಮೀನಿಗೆಲ್ಲ ಬೇಲಿ ಹಾಕ್ಬಿಟ್ಟು ಎಷ್ಟ್ ಆಟ ಕೊಡ್ತಿದ್ದ? ಎಲ್ಲ ಮಸ್ತಿ ಇದ್ದಾಯ, ಇನ್ಮೇಲೆ ನಾವೆಲ್ಲ ನೆಮ್ಮದಿಯಾಗಿ ಉಸಿರಾಡ್ಬೋದು. ಮಸ್ತಿ ಇನ್ಮೇಲೆ ನಿಂದ ಏನೇ ಖರ್ಚಿದ್ರು ನಂದೇ ಫೈನಾನ್ಸ್. ಗೆಟ ಕೋರ್ಟ್ ಮೇಂಟೆನೆನ್ಸ್ ಎಲ್ಲ ಕರೆಕ್ಟ್ ಆಗಿ ಐತೆ. ಜುಟ್ಟು ನನ್ ಮಗನೇ ಮಾರ್ಬಾಡಿ. ಡಿಪಾರ್ಟ್ಮೆಂಟ್ ಅಲ್ಲಿ ದುಡ್ಡಿನ ಒಳನೆ ಹರಿಸ್ಬಿಟ್ಟು ಒಂದೇ ವಾರದಲ್ಲಿ ಬೆಲ್ ತಗೊಂಡ್ಬಂದಿದ್ದೀನಿ. ನಿನ್ ತಾಕತ್ ತಿಂತೇನ ಅದು ಲೈ? ಆಯ್ತು ಬಿಡು ಗೆಡ್ಡ, ಮಸ್ತಿಗೆ ಒಳ್ಳೆ ಕೋಚ್ ನೀನು. ಬಸು ಎಲ್ಲೆಲ್ಲಿ ಅಂತ ಹುಡುಕ್ಲಿ, ಹುಡುಕಿ ಹುಡುಕಿ ಮೆಂಟ್ ಜೈಲ ನಿನ್ ಕಾಕಾಡಿತಾ ಇರ್ಲಿಲ್ವಾ? ಯಾ ಟೈ ಬಾಸು, ಇಷ್ಟ ಬೇಗ ಮರ್ತ್ಬಿಟ್ಟ. ಏನೋ ಇದು ನಿನ್ ವೇಷ, ಎಲ್ಲೊಳಗ ಹೋಗಿದ್ದೆ ಇದ್ದೀರಾ ನೀನು? ತಿಗಣೆಗಳ ಕಾಟ ಜಾಸ್ತಿ ಆಗ್ಬಿಟ್ಟು ನೋ ಎಂಟ್ರಿ ಆಗ್ಬಿಟ್ಟಿದೆ ಬಸು. ಚಿತ್ತೂರಲ್ಲಿ 3 ವರ್ಷ ಸೆಟ್ಲ್ ಆಗಿ ಗಾರ್ಮೆಂಟ್ಸ್ ಅಲ್ಲಿ ಒಂದ್ ತೆಲುಗು ಫಿಲಂ ಕ್ಯಾಚ್ ಹಾಕೊಂಡು ಮದ್ವೆ ರೆಡಿ ಆಗ್ಬಿಟ್ಟಿದ್ದೀನಿ. ಬಸ್ ಬಿಡ್ಬಿಟ್ಟು ಮಾಂಗಲ್ಯ ಹೇಳಿತಾ ಇದ್ಯಾ? ಒಳ್ಳೆ ಕೆಲಸ ಹಿಡಿ ಹಿಡಿ. ಬಸು ಬಸು ಬಸು, ಖಂಡಿತ ಬರ್ಬೇಕ್ ಬಸು. ಬರೋಣ ಬಿಡಲಿ, ಬರೋಣ ಗಿರಣ ಏನಿಲ್ಲ, ಬರ್ಬೇಕಷ್ಟೇ, ಇಲ್ಲಾಂದ್ರೆ ನಾ ತಾಳಿನ ಕಟ್ಟಲ್ಲ. ಯಾವನ ಇವನು, ಇವತ್ತನ ಮದುವೆ ಬತ್ತಾರ ಬಿಡ. ಅವೆಲ್ಲ ಗೊತ್ತಿಲ್ಲ ಮಸ್ತಿ, ಆ ಚಕ್ರಿ ಸತ್ತಿರ ಖುಷಿಗೆ ಇವತ್ ಪಾರ್ಟಿ ಮಾಡ್ಲೇಬೇಕು. ಇಲ್ಲಂತ ಪಾರ್ಟಿ ಮಾಡ್ತೀರಲ್ಲ ಲೋಕೆಟ? ಮಸ್ತಿ ಹೂನ್ಲೆ, 5 ನಿಮಿಷ ರೆಡಿ ಮಾಡ್ಬಿಡ್ತೀನಿ, ಹೋಗ್ರು ಪಾರ್ಟಿ ಮಾಡೋಣ ಗುರು. ಮೇಡಮ್ ಮಸ್ತಿ, ನನ್ ಮಕ್ಕಳು ಬಿಡಲ್ಲ. ಮಸ್ತ್ ಮಜಾ. ಮಹಾತ್ಮ ತಂದೆ ರಾಮಚಂದ್ರ ಜಯರಾಜಪ್ಪ ಕಾಪಾಡಪ್ಪ ಮಸ್ತಿ. ಬಾಸ್ ಬಾಸ್ ಬಾಸ್, ಎಲ್ರು ಸಿನಿಮಾ ಟೈಟ್ಲ್ ಕ್ಯಾಪ್ಷನ್ ಏರ್ಸ್ಕೊಂಡ್ರೆ ನೀವು ನಿಮ್ ಹೆಸರಿಗೆ ಏರ್ಸ್ಕೊಂಡಿದ್ದೀರಾ? ಇನ್ನು ಒಂದು ಸೀನು ಡೈರೆಕ್ಟ್ ಮಾಡಿಲ್ಲ ನೀವು, ಆಗ್ಲೇ ನಿರ್ಧಾರ ಸಾಕ ಅಂತ ಬೋರ್ಡ್ ಹಾಕೊಂಡಿದ್ದೀರಾ? ಬಾಸ್ ಇದೇನ್ ಬಾಸ್, ಬೆಂಗಳೂರಲ್ಲಿ ಡಾನ್ಗಳೆಲ್ಲ ನಿಮ್ ಗೋಡೆ ಮೇಲೆ ನೇತಾಡ್ತವ್ರೆ. ಏನಿದು ಜೆ ಏ ಆಯ್ತು, ಜೆಡ್ ಆಯ್ತು, ಎ ಟು ಜೆಡ್ ಕೆಂಪೇಗೌಡಲ್ ಆಯ್ತು, ಇದ್ಯಾವ್ದು ಬಾಸ್? ಜೇ ಜೇ ಲೈ ಕೋತಿ ಕಣ, ನೀನು ಕೋತಿ ಅನ್ಕೊಂಡ ಕಂಡ್ಬಿಟ್ಟು ನೋಡ ಲೈ, ಇದ್ ನಮ್ ಸಿನಿಮಾ ಟೈಟ್ಲ್ ಕಣ ಲೈ, ಟೈಟ್ಲು ಏನ ಜೇ ಅಂತ ಟೈಟ್ಲ? ಹೌದು, ಫಸ್ಟ್ ಆದ್ರೆ ಅಲ್ಕಿದಾಕಿ ಬಾಸ್. ಲೈ ಸರಿಯಾಗಿ ನೋಡು, ಹಂಗೆ ನೋಡಿದ್ರೆ ಜೇ ಕೈಯಲ್ಲಿ ಕಿತ್ತು ಇಟ್ಕೊಂಡು ಲಾಂಗ್, ಇದೇ ಕಣ ನನ್ನ ಕ್ರಿಯೇಟಿವಿಟಿ. ಏನ್ ಟ್ಯಾಲೆಂಟ್ ಬಾಸ್ ನಿಮ್ದು. ಲೈ ನಾನು ಈ ಸಿನಿಮಾ ಮಾಡಿದ ಮೇಲೆ ಇಡೀ ಈ ವರ್ಲ್ಡ್ ಅಲ್ಲಿ ಯಾವನು ಮಚ್ಚು ಲಾಂಗ್ ರೌಡಿಸಂ ಸಿನಿಮಾ ಮಾಡ್ಲೇಬಾರ್ದು ಕಣೋ, ಇನ್ಕ್ಲೂಡಿಂಗ್ ನಮ್ಮ ಹುಡುಗ ಯಾರೋ ಅವನು ಆ ರಾಮ್ ಗೋಪಾಲ್ ವರ್ಮಾ, ಅಷ್ಟು ಭಯಂಕರವಾಗಿ ಮಾಡ್ತೀನಿ ನೋಡ್ತಾ ಇರಲಿ. ಅದಕ್ಕೋಸ್ಕರ ಆ ಬೆಂಗಳೂರಲ್ಲಿರೋ ಎಲ್ಲ ರೌಡಿಗಳನ್ನ ಮೀಟ್ ಮಾಡ್ಬಿಡ್ಬೇಕು,
ನಡಿ ಹೋಗೋಣ. ಯಾರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ನಂಬರ್ ಕರೆಕ್ಟ್ ಇದೆ, ಇವ್ರನ್ನ ಮೀಟ್ ಮಾಡ್ಸಲ್ಲ. ಆಗಲ್ಲ ಬಾಸ್. ಯಾಕೋ ಅವರು ಹೊರಟೋದ್ರು. ಹೋಗ್ಬಿಟ್ರ ಇಲ್ಲಿಗೆ. ಸಾರಿ ಸಾರಿ, ಹಂಗಾರೆ ಇವ್ರನ್ನ ಮೀಟ್ ಮಾಡ್ಸಲ್ಲ. ಮಾಡ್ಸು ಮಾಡ್ಸ. ಅವ್ರು ನೈಂಟಿಲ ಹೊಂಟೋದ್ರು ಬಾಸ್. ಟೆನ್ಷನ್ ಸತ್ಯ ಅಂತ ಅವನೇ. ಅವನೇ ಅವನ ಯಕ್ಕ ಮಕ್ಕ ಖರಾಬ್ ಬಾಸ್. ಏಕ್ ಮಾರ್ ದೋ ತುಕ್ಕಡ ಅಣ್ಣ ಎವಿ ಮೂಡಲ್ ಅವ್ರೆ ಬಾಸ್. ಟೆನ್ಷನ್ ಸತ್ಯಣ್ಣ ಅವರೇ ಶುರು ಮಾಡ. ಅಣ್ಣ ನಾನು ಶುರು ಮಾಡಿ ಅಂತ ಹೇಳಿದ್ದು ಕತೆನ ಕತೆನ ನೋಡಮ್ಮ. ನಿಜ ಹೇಳ್ಬೇಕು ಅಂದ್ರೆ ನನಗೆ ಫೀಲ್ಡ್ ಇಂಟ್ರೆಸ್ಟ್ ಇರ್ಲಿಲ್ಲ ಗುರು. ಕತೆ ಶುರು ಮಾಡಿದ್ರ ಅಣ್ಣ ಅರೇ ಕತೆ ಹೇಳ್ತಾ ಇದ್ದೀನಿ. ಬರ್ಕೊಳ್ಳಪ್ಪ ಫೀಲ್ಡ್ ಇಂಟ್ರೆಸ್ಟ್ ಇರ್ಲಿಲ್ಲ ಗುರು. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಾನೊಬ್ಬ ಒಳ್ಳೆ ಸ್ಟೂಡೆಂಟ್ ಇದ್ರು. ಸವಿ ಸವಿ ನೆನಪು ಸಾವಿರ ನೆನಪು. ನಾನು ಕತೆ ಹೇಳ್ಬೇಕಾದ್ರೆ ರಿಬೆಕ್ಸ್ ಸಬ್ಜೆಕ್ಟ್ ಎಲ್ಲ ನನ್ನ ಮುತ ಹೇಳ್ಬೇಡ. ಆಯ್ತಣ್ಣ ಗುರು. ನಾನು ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದಿಂದ ಬಂದವನು ಗುರು. ಅಣ್ಣ ಒಂದ್ ಪ್ಲೇಟ್ ಗುಡ್ದ ಒಂದ್ ಪ್ಲೇಟ್ ತಲೆ ಮಾಂಸ ಹಾಕೋ. ಒಂದು ಹುಡುಗಿ ನನ್ನ ಲೈಫ್ ನ ಚಿಂದಿ ಚಿತ್ರ ಅಂದ್ರೆ ಮಾಡಕ್ ಬಿಡ್ರು. ಒಂದು ಕ್ವಾರ್ಟರ್ ಕೊಡ. ಏನೋ ಇದು ಇಂಟ್ರೊಡಕ್ಷನ್ಗೆ ಎರಡನೇ ಕ್ವಾರ್ಟರ್ ಬಂದ್ಬಿಟ್ನಲ್ಲ. ಈ ಕತೆನ ಇಲ್ಲೂ ಕೇಳದಂಗೆ ಪಿಕ್ಚರ್ ಅಲ್ಲಿ ನೋಡ್ದಂಗಿದೆಯಲ್ಲೋ. ನೀವೇಳಿ. ಅಲ್ಲೊಂದು ಗುಲಾಬಿ ಅಂತ ಒಂದು ಪ್ಯಾಥೋ ಸಾಂಗ್ ಹಾಕ್ಬಿಡಣ ಬಾಸ್. ಇದನ್ನ ನಮ್ಮ ಮಂಡ್ಯ ಕಿಂಗ್ ಅಂಬರೀಷ್ ಅಣ್ಣವ್ರ ಕೇಳಿ ಹಾಸ್ಬಿಡಣ. ನನ್ನ ಮಗನೇ ಅಣ್ಣ ಬೇಕು ಅಂದ್ರೆ ನಿನಗೆ ಗುಂಡಲ್ಲೇ ಅಭಿಷೇಕ ಮಾಡ್ಬಿಡ್ತೀನಿ ಅಣ್ಣ. ನಮ್ಮ ಮಂದಿಯವರ ಅಣ್ಣಗೂ ಓಮು ಸಿನಿಮಾನ ಎಷ್ಟು ಸಲ ನೋಡಿದೆ ಅಂತ ಹೇಳ್ಬಿಡೋಣ. ಕಾಲು ಮುಗಿತೀನಿ ಹೇಳ್ಬಿಡಣ. ಎದುರು ಹೊದ್ಬಿಡ್ತೀನಿ ನನ್ನ ಮಗನೇ. ಓಮ್ ಸಿನಿಮಾನ ಆವಾಗಿಂದ ತಿರುಗಿಸಿ ತಿರುಗಿಸಿ ರೀಲ್ ಬೈ ರೀಲ್ ಕ್ವಾರ್ಟರ್ ಲೆಕ್ಕದಲ್ಲಿ ಹೇಳ್ತಾವ್ನಲ್ಲೇ. ಅರೇ ಹೋಣ ನನ್ ಮಗನೇ ಇವನ್ಗೋಸ್ಕರ ನನ್ನ ಚೈನಲ್ಲಿ ನನ್ನ ಲೈಫ್ ಸ್ಟೋರಿ ನಿನಗೆ ಸಿನಿಮಾ ಕಂಡಿ ತರ ಕಾಣಿಸ್ತಿದ್ಯಾ? ನಾನು ಇವತ್ತು ಟೆನ್ಷನ್ ತಗೊಂಡಿಲ್ಲ ಪಟ್ಟವ್ರೇನು. ನನ್ನ ಕತೆ ಮಾಡೋದಕ್ಕೂ ಯೋಗ್ಯತೆ ಇರ್ಬೇಕು. ಹಳ್ಳಾಗೋಗ್ಲಿ ನನ್ನ ಸಿಸಿರ್ ಕತೆ ಕೇಳು. ಮೆಟ್ಲು ಬಾಧಿಸ್ ರಾಜನಿ ಕತೆ ಹೇಳೋ. ಹೇಳಣ್ಣ. ಬಾ ನಂದು ಮದರ್ ಕಮ್ ರೌಡಿಸಮ್ ಸೆಂಟಿಮೆಂಟ್. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮ. ನಮ್ದು ಬೆಟ್ಟೂರು, ಅದರಲ್ಲಿ ನಮ್ಮವ್ವ ನನ್ನ ಕೂಸೆ ಕೂಸೆ ಅಂತ ಬೋಬುದಾಗ ಸಾಕಿದ್ಲು. ನಮ್ಮ ಅಪ್ಪ ಎತ್ತಿರ್ಕಂಡ ಊರ್ ಜನ ಎಲ್ಲ ಸೇರ್ಕೊಂಡು ನಮ್ಮವ್ವನ ಬಳ್ಳಿಗಳು ಹಾಕ್ಬಿಟ್ರು. ಮುಂದಕ್ಕೆ ನಾನು ಹೇಳ್ತೀನಣ್ಣ. ಅದಾದ್ಮೇಲೆ ನೀನ್ ಸಿಟಿ ಕಡೆಗೆ ಬಂದು ಅಮ್ಮನ್ಗೋಸ್ಕರ ಒಂದ್ ಬಳೆ ತಗೊಂಡೆ. ಬಳೆ ಕೊಡೋಷ್ಟ್ರ ಅಮ್ಮ ನಿನ್ ನೋಡಕ್ ಬಂತು. ನೀನ್ ಅಮ್ಮನ್ ಮುಖ ನೋಡ್ಲೇ ಇಲ್ಲ. ನಿಮ್ ಅವ ಸತ್ತೋಗ್ಬಿಟ್ಲು. ಇಷ್ಟೇ ತಾನೇ ಅಣ್ಣ, ಕೂದಲ್ ನೋಡ್ದಾಗ್ಲೇ ನನ್ಗೆ ಸಿಕ್ಕಾಪಟ್ಟೆ ಡೌಟ್ ಇತ್ತಲ್ಲೇ. ಲವ್ ಸಿನಿಮಾದವ್ರನ್ನ ಏನ್ರು ಅನ್ಕೊಂಡ್ಬಿಟ್ಟಿದ್ರ ನೀವು? ಅದೇ ಜೋಗಿ ಕತೆನ ತಿರುಗಿಸಿ ತಿರುಗಿಸಿ ನನ್ಗೆ ಹೇಳ್ತೇನಲ್ಲ. ಡಬ್ಬಾ ನನ್ನ ಮಕ್ಕಳು. ಆ ನನ್ನ ಮಕ್ಕಳಿಗೆ ಏನ್ ಗೊತ್ತು ಬಾಸ್, ನಿಮ್ ಟೇಸ್ಟ್. ನಿಮ್ ಟೇಸ್ಟ್ ಗೋಸ್ಕರನೆ ಒಂದು ಎಕ್ಸ್ಟ್ರಾಡಿನರಿ ಕತೆನ ಮಾಡಿಕ್ಕಿದ್ದೀನಿ ಬಾಸ್ ತುಂಬಾ ದಿವಸಗಳಿಂದ. ಅದನ್ನ ನಿಮ್ಗೆ ಹೇಳ ಬಾಸ್. ಹೇಳ್ತೀನಿ ಬಾಸ್. ಹುಬ್ಳಿ ಅಲ್ಲಿ ದಾಸ ಅಂತ ಒಬ್ನಿದ್ದ, ಅವನೇ ನಮ್ ಕತೆಯ ಪ್ರಥಮ ನಾಯಕ. ಈ ಕಡೆ ಮಂಡ್ಯ ಕರಿಯಾ ಅಂತ ಒಬ್ನ ಎಂಟ್ರಿ ಕೊಟ್ಟ, ಅವನೇ ನಮ್ ಕತೆಯ ಎರಡನೇ ನಾಯಕ. ಇವರಿಬ್ರು ಸೆಂಟರ್ ಅಲ್ಲಿ ಶಾಸ್ತ್ರಿ ಅನ್ನೋ ತಂಗಿಗಾಗಿ ಸುಂಟರ್ ಗಾಳಿ ತರ ಎಂಟ್ರಿ ಕೊಟ್ಟ ಬಾಸ್. ಇತ್ತ ಕಡೆ ಮೆಜೆಸ್ಟಿಕ್ ಇಂದ ದತ್ತ, ಅತ್ತ ಕಡೆ ಗಲಾಸಿ ಪಾಳೆಯಿಂದ ಸ್ವಾಮಿ, ಜೊತೆ ಜೊತೆಯಲ್ಲಿ ಜೊತೆ ಜೊತೆ. ನನ್ನ ಮಗನಲ್ಲೇ ಇವ್ರು ಎಷ್ಟೋ ಬಿಟ್ರಲ್ಲೋ ಒಂದು ಕತೆನ ಒಬ್ಬೊಬ್ಬ ಹೇಳ್ದ. ನನ್ನ ಮಗ ನೀನು ಹನ್ನೆರಡು ಕತೆನ ಹನ್ನೆರಡು ತರ ಹೇಳ್ತಿಯಲ್ಲ ಮಕ್ಕಳಲ್ಲೇ. ನನಗೆ ಇನ್ಯಾವ ಕತೆನೂ ಬೇಡ. ಬೇಡರ ಕಣಪ್ಪ ಸಿನಿಮಾನೇ ಮತ್ತೆ ತೆಗಿತೀನಿ. ಜನ ನೋಡಕ್ಕಾಗದೆ ಕಣ್ಣು ಗುಡ್ಡೆ ಕಿತ್ಕೊಂಡ್ಬಿಡ್ಬೇಕು.
ನಿಮ್ ತಂದೆ ಆಕ್ಸಿಡೆಂಟ್ ಅಲ್ಲಿ ಹೋದ ವಿಷಯ ಕೇಳಿ ನಂಗೆ ತುಂಬಾ ಬೇಜಾರಾಯ್ತು. ಆಗ ನಾನು ಊರಲ್ಲಿರ್ಲಿಲ್ಲ. ನಾನು ನಿಮ್ ತಂದೆ ಸಾರಿ, ನನ್ನಿಂದೇನಾದ್ರೂ ಸಹಾಯ ಬೇಡ. ನೀವಿಷ್ಟು ಹೇಳಿದ್ರಲ್ಲ ಅಷ್ಟೇ ಸಾಕು. ಅಲ್ಲಮ್ಮ ಹಿಂಗಾಗ್ಬಿಟ್ರೆ ಹಿಂಗೆ ಜೀವನಕ್ಕೆ ದುಡ್ಡು ಬಡವಾ, ಇರಕ್ ಮನೆ ಬಡವಾ? ತುಂಬಾ ಸಂತೋಷ, ತಮ್ಮ ಕಳಕಳಿಗೆ ಧನ್ಯವಾದಗಳು. ನನ್ನ ಮಗ ನಮ್ಮ ಜೀವನಕ್ಕೆಲ್ಲ ವ್ಯವಸ್ಥೆ ಮಾಡಿ ಹೋಗಿದ್ದಾನೆ. ಇರೋಕ್ ಮನೇನೂ ಇದೆ. ಮನೆ ಮನೆ ಎಲ್ಲಿದೆ? ನಮಗೂ ಗೊತ್ತಿಲ್ಲ ಶರ್ಮಾ ಮನೆ ಕಟ್ಬಿಟ್ನ. ಅವನ್ಯಾಕ್ರಿ ಮನೆ ಕಟ್ಟಬೇಕು? ತಲತಲಾಂತರದಿಂದ ಬಂದ ಆಸ್ತಿ ಇದು. ನಮ್ಮ ಅಪ್ಪ ಕಟ್ಟಿದ ಮನೆ, ತಾತ ಕಟ್ಟಿದ ಮನೆ ಅಂದ್ರೆ ಅವನಿಗೆ ಪಂಚ ಪ್ರಾಣ. ಸ್ವಾಮಿ ಅದಳೆ ಕತೆ ಆಯ್ತು, ಹೊಸ ಸ್ಟೋರಿ ಹೇಳ್ತೀನಿ ಕೇಳಿ. ನಿಮ್ ಮಗ ಈ ಬಿಲ್ಡಿಂಗ್ ಎಲ್ಲ ಒಡಾಕ್ಬಿಟ್ಟು ದೊಡ್ಡ ಮಲ್ಟಿಪ್ಲೆಕ್ಸ್ ಕಾಂಪ್ಲೆಕ್ಸ್ ಕಟ್ಬೇಕು ತುಂಬಾ ಆಸೆ ಇಟ್ಕೊಂಡಿದ್ದ. ಹಂಗ ಅನ್ಬಿಟ್ಟು ಇವ್ರಿಂದ ಬಿದ್ದಿದ್ದಕ್ಕೆ ಇವರು ಒಳ್ಳೆ ಅಡ್ವಾನ್ಸ್ ಹೊಡೆದಿದ್ರು. ಈಗ ನೋಡಿದ್ರೆ ಹೇಳಿ ಕೇಳಿ ಹೋಗ್ಬಿಟ್ಟವನೆ, ಅಗ್ರಿಮೆಂಟ್ ಎಲ್ಲ ಐತೆ ಅಂತ ಕಳಿ. ಇವ್ನ್ ನಂಬ್ಕೊಂಡು ಸುತ್ತಮುತ್ತ ಹಳೆ ಬಿಲ್ಡಿಂಗ್ ಎಲ್ಲ ಅಡ್ವಾನ್ಸ್ ಮಾಡ್ಬಿಟ್ಟಿದೀವಿ, ಎಲ್ಲ ಖಾಲಿ ಹೋಗ್ಬಿಟ್ಟವ್ರೆ. ಇದೊಂದೇ ಬಿಲ್ಡಿಂಗ್ ಉಳ್ಕೊಂಡಿರೋದು ಹೇಳಿ, ಯಾವ ಖಾಲಿ ಮಾಡ್ತೀರಾ? ನಮ್ಮ ಯಜಮಾನರು ನಮ್ಗೆ ಯಾರಿಗೂ ಹೇಳದೆ ಯಾವ ಪೇಪರ್ಗೂ ಸೈನ್ ಮಾಡೋರಲ್ಲ. ಈ ಮನೆನಂತೂ ಮಾರೋರೇ ಅಲ್ಲ, ಈ ಮನೆನೇ ಅವ್ರ ಉಸಿರಾಗಿತ್ತು. ಅದಕ್ಕೆ ಉಸಿರೇ ಬಿಟ್ಬಿಟ್ಟಲ್ಲಮ್ಮ, ಅವೆಲ್ಲ ಬಿಟ್ಟಾಕಿ ಒಳ್ಳೆ ಅಮೌಂಟ್ ಓಡಿಸ್ತೀನಿ. ಆರಾಮಾಗಿ ಮನೆ ಖಾಲಿ ಮಾಡಿ, ಈ ಮಗು ಮದುವೆ ಮಾಡ್ಬೋದು, ನಿಮ್ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೋದು. ಇಲ್ಲಿ ಹೆಂಗಿರೋ ದೊಡ್ಡ ಅಪಾರ್ಟ್ಮೆಂಟ್ ಆಗುತ್ತಲ್ಲ, 3-bedroom ಫ್ಲಾಟ್ ಕೊಡ್ತೀವಿ, ಆರಾಮಾಗಿ ಸೆಟ್ಲ್ ಆಗ್ಬಿಡಿ. ಅದು ಬಿಟ್ಬಿಟ್ಟು ಅಜ್ಜಿ ಇದು ತಾತಂದು ಅಂತ ಗಾನ ಬಜಾಯಿಸ್ತಿದ್ದೀರಲ್ಲ ಶೇಷಗಿರಿ. ಓಕೆ ನೋಡು ಭೂಮಿಕಾ, ಇನ್ನು 3 ತಿಂಗಳು ಬೇಕಾದ್ರೆ ಟೈಮ್ ಕೊಡ್ತೀನಿ. 3 months, ಇಲ್ಲಾಂದ್ರೆ 4 months ತಗೊಳ್ಳಿ, ನೋ ಪ್ರಾಬ್ಲಮ್. ವಿ ಶುಡ್ ಹೆಲ್ಪ್ ಹಿಮ್, ಹಿ ವಾಸ್ ಮೈ ಫ್ರೆಂಡ್ ಯು ನೋ. ಜಾ ಮಿಸ್ಟರ್ ಭದ್ರನಾರಾಯಣ್, ಈಗ ಗೊತ್ತಾಯ್ತು ನಮ್ಮ ತಂದೆಗೆ ಅವಾಗವಾಗ ಫೋನ್ ಮಾಡಿ ತೊಂದರೆ ಕೊಡ್ತಾ ಇದ್ದಿದ್ ನೀವೇ ಅಂತ. ನೋಡಿ ನಾವೀಗಾಗಲೇ ತುಂಬಾ ನೊಂದಿದ್ದೀವಿ, ಮನೇಲಿ ನಮ್ಮ ತಂದೆ ಶ್ರಾದ್ದ ನಡೀತಾ ಇದೆ. ಐ ರಿಕ್ವೆಸ್ಟ್ ಯು, ಪ್ಲೀಸ್ ಗೆಟ್ ಲಾಸ್ಟ್. ಅಲ್ಲಮ್ಮ ಭೂಮಿಕಾ, ಜಸ್ಟ್ ಗೆಟ್ ಲಾಸ್ಟ್. ಆಹಾ, ಓಪ ಬಂದ್ರೆ ಸಾಕ್ಷಾತ್ ಶರ್ಮನ್ ಪ್ರಿಂಟು. ಬಾಸ್ ಇದಕ್ಕೆ ಹಿಂಗೆಲ್ಲ ಮಾಡ್ರೆ ಹಾಕಿಲ್ಲ, ಬನ್ನಿ ರಾಂಗ್ ಶೋನೇ ಇಕ್ಬೇಕು. ನಮಸ್ತೆ ಭೂಮಿಕಾ, ಎಲ್ರಿಗೂ ನಮಸ್ಕಾರ. ಲಿಟಿಗೇಷನ್ ಜಾಗನೇನಾ? ಅದಕ್ಕೆ ಏನೋ ಮಾಡ್ಬೇಕು ಈಗ ನಾವು. ಏನಿಲ್ಲ ಗುರು, ನಿಮ್ಮೂರಷ್ಟು ಹುಡುಗನ ಕಳಿಸಿ, ನಮ್ಮ ಮಸ್ತಿಯನ್ನ ಅವ್ರ ಹೆಸರು ಯೂಸ್ ಮಾಡ್ಕೋತೀವಿ, ನಮ್ ಕೆಲಸ ಆಗೋಯ್ತದೆ. ಮಸ್ತಿ ಹಂಗೆಲ್ಲ ಹೆಸರು ಕಳ್ಸಲ್ಲ, ಏನೇ ಇದ್ರು ಡೈರೆಕ್ಟ್ ಡೀಲಿಂಗ್. ಅಲ್ಲ ಇನ್ನ ಒಳ್ಳೇದಾಯ್ತು, ಅಣ್ಣನೇ ಬರ್ತಾರಂದ್ರೆ ನಮ್ ಕೆಲಸ ಹೂವಾಯ್ ಸುಲಭ ಆಗೋಯ್ತದೆ. ಹುಡುಗಿ ಯಾಕೆ ಮನೆ ಮಾರಕ್ ಹೋಗ್ತಾ ಇಲ್ಲ ಗುರು? ಏನೋ ಹಂಸವರಲ್ಲ ಬಾಳಿ ಬದುಕಿದ ಮೇಲೆ ಅಂತ ಒಂದೇ ಗಾನ ಆಡ್ತಾವಳೆ ಗುರು. ಅಂತ ವಯಸ್ಸು ಅಲ್ಲ, ಇನ್ನ ಚಿಕ್ಕ ವಯಸ್ಸು ಅಮೂಲು. ಅಣ್ಣ ನೋಡಿ ಅಣ್ಣ, ಅವ್ರ ಮಗ ನೋಡಣ ಅಣ್ಣ, ಒಂದ್ಸಲ ನೋಡೋಣ. ಎತ್ತಲೆ ಸಾರಿ ಗುರು. ಆ ಹುಡುಗಿಗೆ ಇಷ್ಟ ಇಲ್ಲ ಅಂದ್ರೆ ಯಾಕೆ ಫೋರ್ಸ್ ಮಾಡ್ತಾ ಇದ್ದೀರಾ? ಏನ್ ಗುರು ಈಗ ಕೇಳ್ತಾ ಇದ್ರ, ಇಲ್ಲಿ ಯಾರ್ದ ವಸ್ತು ಯಾರೋ ಆಸೆ ಬಿಡೋದು, ನಿಮ್ಮಂತವ್ರು ಯಾರೋ ಬಂದ ಸೆಟ್ಲ್ ಮಾಡುದು, ಇವೆಲ್ಲ ಫೀಲ್ಡ್ ವಸ್ತಾ ಗುರು? ಇಷ್ಟು ಫೀಲ್ಡ್ ರೀಸನ್ ಕೇಳ್ತಾರೆ, ಮೀಟ್ರು ಬ್ಯಾಟ್ರು ಓಕೆ ಅಂದ್ರೆ ಮುಗೀತು. ನಮ್ಮ ಇಂಟ್ರೆಸ್ಟಾ ಗುರು? 25 lakhs ಒಂದೇ ಪೇಮೆಂಟ್ ಗುರು. ಲ್ಯಾಂಡ್ ವ್ಯಾಲ್ಯೂ ಎಷ್ಟಾ? ಬಜಾರಲ್ಲಿ 4 crore ಓಡ್ತಾ ಇದೆ, ನಾವು ಒಂದ್ 50 lakhs ಎಕ್ಸ್ಟ್ರಾ ಕೊಡ್ಕಡಿ. 8 crore ಕೊಟ್ರೆ ಮಾಡ್ಕೊಡ್ತೀನಿ. 8 crore ಗುರು? 8 crore ಏನು ಹೊರ್ ಕೊಟ್ಟಾಗ ಗುರು? ಆ ಹುಡುಗಿನ ಸೆಸ್ ವ್ಯಾಪಾರ ಮಾಡಿದ್ರು ಏನು ಗೀತಲ್ಲ. ಕೈಲಾಗ್ದಿರ ಹೆಣ್ಮಕ್ಳು ಮನೆನ ನಾನು ಹಾಳು ಮಾಡ್ಬೇಕಾ? ಅದಕ್ಕೆ ನಾನು ದುಡ್ಡು ಕೊಡ್ತೀನಿ ಅಣ್ಣ. ಈ ಡೀಲ್ ನಾನೇ ಅಲ್ಲ, ಯಾವ ನನ್ನ ಮಗನ ಮುಟ್ಬಾರ್ದು. ಆ ಹುಡುಗಿ ಯಾರೋ ನನಗೆ ಗೊತ್ತಿಲ್ಲ, ಆ ಹುಡುಗಿಗೇನರ ಹೆಚ್ಚು ಕಡಿಮೆ ಆದ್ರೆ. ನಿನ್ನ ಇನ್ನೇನ್ ಮಕ್ಕ ನೋಡ್ತಾ ಇದ್ಯಾ? ವಾರ್ತಾರ ಇಲ್ಲಿಂದ ಗೆಡ್ಡೆ, ಇಂತ ನನ್ನ ಮಕ್ಕಳು ಮಾತ್ರ ನನ್ನ ಹತ್ರ ಸೇರಿಸ್ಬೇಡ. ನಾನು ಮಚ್ಚಿಡಿದ್ರೋ ಉದ್ದೇಶನೇ ಬೇರೆ. ಅಲ್ಲಣ್ಣ, ಗಂಡಸ್ತಾನ ನಾನೊಬ್ನ ಲೀಸ್ ಹಾಕೊಂಡು ಹೋಗಿ ಮಾತಾಡ್ತಾನೆ, ನೀವೆಲ್ಲ ಏನಂಗಾರೆ? ಕರ್ಮ ಕರ್ಮ, ನಿನ್ನೆ ಬನ್ನೇ ಬಂದ ಜುಟ್ಟು ನನ್ನ ಮಗ, ಅವನು ಚಿಟಿಕೆ ಚಿಟಿಕೆ ಹೊಡೆದು ಹೇಳ್ತಾನಣ್ಣ, ಈ ಡೀಲ್ ನಾ ಬೆಂಗಳೂರಲ್ಲಿ ಯಾರ ಮುಟ್ಲಿ ನೋಡೋಣ ಅಂತ. ಏನ್ ಮಾಡ್ತಾನಂತ? ಹಂಗೆ ಅಮ್ಮಮ್ಮ ಕೊಡ್ತಾನಂತೆ. ಅಮ್ಮಮ್ಮ ಹಂಗಂದ್ರೆ ಅಮ್ಮಮ್ಮಣ್ಣ
ಈ ಮಾತ್ ನಾವು ನಮ್ಮ ತಾಯಣೆಗ್ಲು ಅಂದಾಕಣ. ನೀ ನಂಬರು ನಂಬು ಬಿಟ್ರೆ ಬಿಡು. ಮೂಟೆಣ್ಣ ಕಾಲ್ ಸಾರಿಣ್ಣ ಮೂಟೆಣ್ಣ ಕಾಲ್ ಆಗಲ್ವಲ್ಲ, ಅದಕ್ಕೆ ಆ ಜುಟ್ಟು ನನ್ನ ಮಕ್ಕಳಿಗೆಲ್ಲ ಸರ. ಈಗ ಹೇಳೋಣ, ನನ್ ಡೀಲ್ ಮಾಡ್ಕೊಡ್ತೀಲ್ವಣ. ನಿಂಗೋಸ್ಕರ ಅಲ್ದೇ ಇದ್ರು ಅವನನ್ನ ಹಾಕೊಳಕೋಸ್ಕರನಾದ್ರು ಈ ಡೀಲ್ ಮುಟ್ಟೆ ಮುಟ್ತೇನೆ. ಪಟ್ರೆ ಯಾರು ಯಾರು ಯಾರಪ್ಪ ನೀನು ಯಾರಪ್ಪ ನೀನು ಯಾರು ಯಾರು ಏನಾಗಬೇಕಾಗಿತ್ತು? ಪ್ರಾಣಿ ಮನೆ ಮಾರಲ್ಲ ಮಾರಲ್ಲ ಅಂತ ಬೀಡ ಪಡ್ತೀಯಾ? ನೋಡು ಮನೆ ಪೇಪರ್ಸ್ ಸುಮ್ನೆ ಅವತ್ತೆ ಒಪ್ಕೊಂಡಿದ್ದೆ. ಒಂದಷ್ಟು ದುಡ್ಡಾದ್ರೂ ಸಿಕ್ತಿತ್ತಾ? ಏನ್ರಿ ಅಷ್ಟೊಂದು ಈಸಿಯಾಗಿ ಹೇಳ್ತಾ ಇದ್ದೀರಾ? ಬದ್ರಿನಾರಾಯಣ ಅಂದ್ರೆ ಏನು ಸಾಮಾನ್ಯ ಅಂತ ತಿಳ್ಕೊಂಡಿದ್ರಾ? ಅವರು ರಾತ್ರಿ ಗುಂಡಾಕೋದೆ ಸಿ ಎಂ ಜೊತೆ ಹೋಮ್ ಮಿನಿಸ್ಟರ್ ಜೊತೆ ಅಂಥವ್ರ ಮೇಲೆ ಇಂಥ ಸಿಲ್ಲಿ ಕಂಪ್ಲೇಂಟ್ ಕೊಟ್ಟು ಆಕ್ಷನ್ ತಗೊಂಡ್ರೆ ಅಂದ್ರೆ ತಗೊಳಕಾಗತ್ತಾ? ಸರ್ ಇದು ಸಿಲ್ಲಿ ವಿಷಯನ. ನಾವ್ ಎಷ್ಟು ಹೆದರಿದೀವಿ ಎಷ್ಟು ಹೆಲ್ಪ್ಲೆಸ್ ಆಗಿದೀವಿ ಅಂತ ನೀವ್ ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ? ಇಂಥ ಟೈಮಲ್ಲಿ ನಮ್ಮ ನೀವ್ ತಾನೇ ಪ್ರೊಟೆಕ್ಟ್ ಮಾಡ್ಬೇಕು. ಒಪ್ಕೋತೀನಿ ನೋಡಿ, ನಾನು ಹೇಳ್ತಾ ಇರೋದು ನಿಮ್ ಸೇಫ್ಟಿಗೋಸ್ಕರ. ನಾವು ಪ್ರತಿಯೊಂದು ಕ್ಷಣನೂ ನಿಮ್ಗೆ ಪ್ರೊಟೆಕ್ಷನ್ ಕೊಡಕ್ಕಾಗತ್ತಾ? ಈಗ ನಡೆದಿರೋ ಇನ್ಸಿಡೆಂಟ್ಸ್ನೆಲ್ಲ ಲಿಂಕ್ ಮಾಡಿ ನೋಡಿ. ಆಸ್ತಿಗೋಸ್ಕರನೇ ಆಕ್ಸಿಡೆಂಟ್ ಅನ್ನೋ ತರ ಯಾಕೆ ನಿಮ್ ತಂದೆನ ಕೊಲೆ ಮಾಡಿರಬಾರ್ದು? ಇದು ನನ್ನ ಡೌಟು. ಈಗ ನನಗೊಂದು ಡೌಟ್ ಬರ್ತಾ ಇದೆ ಸರ್, ನಮ್ ತಂದೆ ಕೊಲೆ ಏನಾದ್ರೂ ಇದೇ ಕಾರಣಕ್ಕಾಗಿದ್ರೆ ಅದ್ರಲ್ಲಿ ನೀವು ಶಾಮೀಲ್ ಆಗಿದ್ದೀರಾ ಅಂತ. ಬನ್ನಿ ತಾತ. ಮುಂದೆ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬರೋಣ. ಇನ್ನೇನ್ ನಿರ್ಧಾರಕ್ಕೆ ಬರೋದು? ನೀವೆಲ್ಲ ಹೇಳ್ದಾಗ ಈ ಮನೆ ಮಾರೇ ಬಿಡೋಣ ಅಲ್ವೇನಮ್ಮ? ಬೇಡ ಮಾವಯ್ಯ, ನನ್ ಮನ್ಸಿದ ಕೊಪ್ತಾ ಇಲ್ಲ. ನಾವ್ ಈ ಮನೇಲೇ ಇದ್ರೆ ಅವ್ರು ಯಾವಾಗ್ಲೂ ನಮ್ ಜೊತೆನೆ ಇರ್ತಾರೆ ಅಂತ ನನ್ಗೆ ಅನಿಸ್ತಾ ಇದೆ. ದಯವಿಟ್ಟು ನಿಮ್ಮನ್ನೆಲ್ಲ ಕೇಳ್ಕೊತೀನಿ, ಹೇಗಾದ್ರೂ ಮಾಡಿ ಈ ಮನೇನ ಉಳಿಸ್ಕೊಡಿ. ಬೇರೆ ಏನಾದ್ರೂ ಸಲಹೆ ಕೊಡಿ, ಈ ಮನೇನ ಉಳಿಸ್ಕೊಡಿ. ದಯವಿಟ್ಟು ಈ ಮನೆ ಉಳಿಸ್ಕೊಡಿ. ಹಲೋ ಹಲೋ ಮಸ್ತಿ, ನಾನೊಂದು ದೊಡ್ಡ ತೊಂದರೆ ಸಿಕ್ಕಾಕೊಂಡಿದ್ದೀನಿ. ಬದ್ರಿನಾರಾಯಣ ಎಲ್ಲ ಟಾಪ್ ಫ್ಲೋರ್ ನಲ್ಲಿದ್ದಾರೆ. ನೀನಣ್ಣ ಬದ್ರಿನಾರಾಯಣ? ಎಸ್. ನೀನ್ ಇಲ್ಲಿ ಬಿಲ್ಡಿಂಗ್ ಕಟ್ತೀಯ ಅಂತ ಎಲ್ರು ಮನೆ ಖಾಲಿ ಮಾಡ್ಕೋಬೇಕು. ಇದೇನ್ ಗೊತ್ತಾ, ಲೋಕಲ್ ಗುಡ್ದ. ಆ ಭೂಮಿಕಾ ಮನೆ ಪೇಪರ್ಸ್ ಕೊಡು. ಆ ಪೇಪರ್ ನಂದು, ನಾನ್ ಕೊಡಲ್ಲ. ಮೈ ನೈಟ್ ಆಯ್ತಾ? ತುಮ್ ಕೊಡಬೇ ಪುಟ್ಟೆ ಬಾಲ. ಏ ಸಲಂ ಮೇರೆ ಕುಮಾರ್ ತಾಯಿ, ತುದೆ ನೈಟ್ ಚಡಗ. Hey!
पुलिस को बुलाओ। அக்குள்ள மின்றி நுடுக்கோ! ஐத்திரோ! मैंने पेपर सर सो एंटनी गिव द पेपर गुरु नी ನಿಂಗೆ ಏನು ಹೇಳಿದ್ದೆ ಗುರು ಈ ದಿನ ಯಾವುದೇ ಕಳ್ಳಕ್ಕೆ ಮುಟ್ಬಿಡ ಅಂತ ಹೇಳಿದೆ ಗುರು ಏನು ಮಾಡ್ದೆ ಗುರು ನೀ ಏನು ಬೇಕಾದ್ರೂ ಮಾಡು ಗುರು ಆಲ್ಟ್ ಮಾಡ್ ಹೊಡೆ ಬಿಡು ಗುರು ಆಲ್ಟ್ ಅಲ್ಲಿ ತೂತದೆ ಗುರು ಕಿಡ್ನಿ ಕಲ್ಲನೆ ಗುರು ಕಲ್ಲನೆ ಗುರು ಗುರು ಲಿವರ್ಪೂಲ್ ಡ್ಯಾಮೇಜ್ ಗುರು ನಮ್ಮ ತಾಯಿ ನಾಚ್ ಹೇಳವ್ರೆ ಗುರು ಕಾಲಿಗೆ ರಾಡ ಹಾಕೋರೆ ಗುರು ಹೇಳೋದೇ ಮೊತ್ತ ಸೈಡ್ ಗುರು ಇಂದ ಫೈಲ್ಸ್ ಗುರು ಗುರು ಫೈಲ್ಸ್ ಗುರು ಮುಟ್ಬಿಡು ಗುರು ಫೈಲ್ಸ್ ಅಂತೆ ಆಪರೇಷನ್ ಮಾಡು ಆಪರೇಷನ್ ಬೇಡ ಡಾಕ್ಟರ್ ಎಲ್ಲವ್ರೆ ಡಾಕ್ಟರ್ ಇಲ್ಲವ್ರೆ ತಗೊಳ್ಳಿ ನಿಮ್ಮ ಮನೆ ಪತ್ರ ತುಂಬಾ ಥ್ಯಾಂಕ್ಸ್ ಅಪ್ಪ ಸ್ವಲ್ಪ ಕಾಫಿ ತಗೋ ಉಪಕಾರ ಆಯ್ತಪ್ಪ ಇಲ್ಲ ಮೈನಸ್ ಅದಿ ಬರ್ತೀನಿ ಸ್ವಲ್ಪ ಕೆಲಸ ಇದೆ ಬೈ ಮಾವಯ್ಯ ನಾನು ಅಂತ ಈ ಮನೆ ನಮ್ಮ ಕೈ ಬಿಟ್ಟು ಹೋಗೇ ಬಿಡ್ತು ಅನ್ಕೊಂಡಿದ್ದೆ ನಮ್ ಸಹಾಯಕ್ಕೆ ಯಾರು ಆಗ್ಲಿಲ್ವಲ್ಲ ಏನೂ ಸಂಬಂಧ ಇಲ್ಲದೆ ಆ ಹುಡುಗ ಇಷ್ಟು ಸಹಾಯ ಮಾಡ್ಬಿಟ್ನಲ್ಲ ಮಾವಯ್ಯ ಇವನು ಇಲ್ದಿದ್ರೆ ನಮ್ ಗತಿ ಏನಾಗಬೇಕಾಗಿತ್ತು ಎಲ್ಲ ರಾಘವೇಂದ್ರನ ಕೃಪೆ ನಾನಂತೂ ನಿಮಗ್ ತುಂಬಾ ಹತ್ರ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಮಂತ್ರಾಲಯದಿಂದ ಬರುವಾಗ ಇಡೀ ಜರ್ನಿ ನಿಮ್ಮನ್ನ ನೋಡಿದೆ ಅಪ್ಪಿ ತಪ್ಪಿನೂ ನೀವು ನನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ಲೇ ಇಲ್ಲ ನಿಮ್ ಜೊತೆ ಸೇಫ್ಟಿ ನಂಬಿಕೆ ಕಾನ್ಫಿಡೆನ್ಸ್ ಎಲ್ಲ ಫೀಲ್ ಆಯ್ತು ಈಗಿನ ಕಾಲದಲ್ಲಿ ಸಣ್ಣ ಸಹಾಯ ಮಾಡಿದ್ರೇನೆ ಜನ ಏನೇನೋ ಎಕ್ಸ್ಪೆಕ್ಟ್ ಮಾಡ್ತಾರೆ ಆದ್ರೆ ನಿಮ್ ಕ್ಯಾರೆಕ್ಟರ್ ಹಾಗೆ ಅನ್ನಿಸ್ಲಿಲ್ಲ ತುಂಬಾ ಸ್ವೀಟ್ ಅನ್ನಿಸ್ತು ನಮ್ಮ ತಾತಂಗಂತೂ ನಿಮ್ಮನ್ನ ಕಂಡ್ರೆ ತುಂಬಾ ಅಭಿಮಾನ ಅವರೊಬ್ಬರಿಗೆ ಅಲ್ಲ ಮಮ್ಮಿ ಚಿಂಟು ಎಲ್ಲರಿಗೂ ಅದರಲ್ಲೂ ನನಗಂತೂ ಅವರೆಲ್ಲರಿಗಿಂತ ಹತ್ತು ಪಟ್ಟು ಜಾಸ್ತಿ ಹೌದು ಇನ್ನೊಂದ್ ವಿಷಯ ನಿಮ್ ಜೊತೆ ಅಷ್ಟೊಂದ್ ಜನ ಹುಡುಗರು ಇರ್ತಾರಲ್ಲ ಯಾರವರೆಲ್ಲ ನಿಮ್ಗೆ ಇರಿಟೇಟ್ ಆಗ್ತಾ ಇದೆಯಾ ಇಲ್ಲ ಇಲ್ಲ ಆತರ ಏನಿಲ್ಲ ಮತ್ ಮಾತಾಡಿ ಏನ್ ಮಾತಾಡ್ಲಿ ಅಷ್ಟೆಲ್ಲ ಸೀನ್ ಇಲ್ಲಕ್ಕ ಅಣ್ಣಂಗೆ ಎಕ್ಸ್ಪೀರಿಯನ್ಸ್ ಕಮ್ಮಿ ಅಣ್ಣ ನೀವೇ ರೆಡಿ ಮಾಡ್ಬೇಕು ಗುರು ಮಚ್ಚ ಫೋನ್ ಮಾಡಿ ಮಾಡಿ ತಲೆ ತಿಂತ ಇದ್ದೇನೆ ನಾನು ಸಂಜಾಯಿಸ್ತಾ ಇದ್ದೀನಿ ನೀನೇ ಮಾತಾಡು ಗುರು ಹಲೋ ಹಾ ಬರ್ತೀನಪ್ಪ ಐದ್ ನಿಮಿಷ ಬಿಸಿನಾ ಸ್ವಲ್ಪ ಕೆಲಸ ಇತ್ತು ಸರಿ ಬರ್ತೀನಿ ಮಸ್ತಿ ನಾನು ಅವಾಗವಾಗ ಫೋನ್ ಮಾಡಿ ತಲೆ ತಿಂತಿರ್ತೀನಿ ಬೇಜಾರು ಮಾಡ್ಕೋಬಾರ್ದು ಬಾಯ್ ಅಕ್ಕ ಮುಗಿ ಕುಸಿ ಗುರು ನಿಮ್ಮ ಅಪ್ಪನ ಗಳು ಬೇರ್ಗೆ ತರ್ಸೋದಲ್ವೇನಾ ಬರಿ ನಾಚ್ಕೊಳ್ತಾರ ಡವ್ವು ನಂಬೇಡ ಆವಾಗ್ಲೂ ಹಿಂಗೆ ಮಸ್ತಿ ನನ್ ಚೆನ್ನಾಗ್ ನೋಡ್ಕೊತೀರಾ ನನ್ನ ಕೈ ಬಿಡಲ್ಲ ತಾನೆ ಅಂತ ಬರ ಹಳೆ ಫಿಲಂ ಕಲ್ಪನಾ ತರ ಡೊಡ್ಕೊಳ್ಳಿಗೆ ನೀನೇನ್ ಕಮ್ಮಿನಾ ನೀನ್ ಇಲ್ದೆ ಬದುಕಕ್ಕೆ ಆಗಲ್ಲ ಟಿಕ್ ಟ್ವೆಂಟಿ ಕುಡ್ಬಿಡ್ತೀನಿ ನೇಣ ಹಾಕೋತೀನಿ ಅಂತೆಲ್ಲ ನಾಟಕ ಮಾಡ್ತಿದ್ದೆ ಏನೋ ಸಾಯ್ತಲ್ಲ ಪಾಪ ಅಂತ ಒಪ್ಕೊಂಡೆ ಹೌದಾ ಮಚ್ಚನೆ ನನ್ ಗಂಡ ಆಗ್ಲಿ ಅಂತ ಮಾರಮ್ಮನ ಗುಡಿ ಸುತ್ತಲು ರೋಡ್ ರೋಲರ್ ತರ ಉಳ್ಳಾಡ್ತಾ ಇದ್ದೆ ನೀನು ನನ್ನ ಹೆಸರನ್ನ ಕೈ ಮೇಲೆ ಬರ್ಕೊಂಬಂದ್ ಅಳ್ತಾ ಇದ್ದೆ ನಿನಗ್ ಮನ್ಸ್ ಕೊಟ್ಮೇಲೆ ತಾನೆ ಗೊತ್ತಾಗಿದ್ದು ನೀನ್ ದೊಡ್ಡ ರೌಡಿ ನನ್ ಮಗ ಅಂತ ವಾಪಸ್ ಇಸ್ಕೊಳಕ್ ಆಗಲ್ಲ ಅಂತ ಅನ್ಭವಿಸ್ತಾ ಇದೀನಿ ಕೈ ಕತ್ತರ್ಸಾಕಿದ್ ನಿಮ್ಮನೆ ವಟಾರದಲ್ಲೇ ಅಲ್ವಾ ಎಲ್ಲ ಗೊತ್ತಿತ್ತು ಮಸ್ತಿ ನಾನು ಏರಿಯಲ್ ಬೇಜಾರ ಮಡ್ಗಿದ್ನಲ್ಲ
ಖುಷಿ ಇವಳಿಗೆ ನಮ್ ಡಬ್ಬಂಟ್ರು ಅಂತ. ಅದಿರ್ಲಿ, ಮತ್ತೆಲ್ಲ ಗೊತ್ತಿದ್ದು ಯಾಕೆ ಹಿಂಗ್ ಕಿತ್ತಾಡ್ತಾ ಇರ್ತೀರಾ? ಅಯ್ಯೋ, ನಾವೆಲ್ ಕಿತ್ತಾಡ್ತೀವ್ ಮಸ್ತಿ? ಒಂಥರ ತಮಾಷೆಗೆ ಮೊದ್ಲಿಂದ ರೂಢಿ ಆಗ್ಬಿಟ್ಟಿದೆ. ಎಲ್ಲ ಫಸ್ಟ್ ನೈಟ್ ಮಾತ್ನೆ. ಮಾಚಿಕೆ ಆಗಲ್ವಾ ನಿಂಗೆ ಅದನ್ನೆಲ್ಲ ಹೇಳಕ್ಕೆ? ಇಲ್ಲಿ ಕೇಳ್ರ ಸ್ಟೋರಿ ಮಜಾ ಆಯ್ತೆ. ನಾನು ಫುಲ್ ಜೋಶು, ಅವಳು ಫುಲ್ ಮೂಡಲ್ ವೇಟಿಂಗು. ನಮ್ ತಲೆ ಮೇಲೆ 14 ಕೇಸ್ ಇರೋದು ಗೊತ್ತಿಲ್ಲ ಪಾಪ ಅವಳಿಗೆ. ಈ ಕಡೆ ಶ್ರೀರಾಮ್ಪುರ, ಯಶವಂತಪುರ, ಮಲ್ಲೇಶ್ವರ ಎಲ್ಲ ಪೊಲೀಸ್ ಟಾರ್ಚ್ ಹಾಕೊಂಡು ಹುಡುಕ್ತಾವ್ರ ನನ್ನ. ಅದ್ಯಾವ ನನ್ನ ಮಗ ಜಿಂಚ ಕೊಡೋದೋ ಗೊತ್ತಿಲ್ಲ. ಇನ್ನೇನ್ ಫಸ್ಟ್ ನೈಟ್ ಫಸ್ಟ್ ಶೋ ಶುರು ಆಗ್ಬೇಕು, ಅಷ್ಟ್ರೊಳಗಡೆ ಅಟ್ಯಾಕು ಅರೆಸ್ಟು. ಆ ಕೋಪಕ್ಕೆ ಆವತ್ ಕಚ್ಚಕ್ ಶುರು ಮಾಡುವಳು ಇವತ್ತವರೆಗೂ ನಿಲ್ಸಿಲ್ಲ ನೋಡ್ ಮಸ್ತಿ. ನಾನಲ್ಲ, ನನ್ ಜಾಗದಲ್ಲಿ ಬೇರೆ ಯಾರಿದ್ರು ಹಿಂಗೆ ಮಾಡಿರೋ. ನಾನಾಗಿದ್ದಕ್ಕೆ ನಿನ್ ಜೈಲಿಂದ ಬರೋರ್ಗು ಕಾದೆ. ಬೇರೆಯವಳಾಗಿದ್ರೆ ಯಾವನಿಂದನೋ ಓಡೋಗಿರೋ. ಅದೇನೋ ನಿಜ ಗುರು, ಜೈಲ್ಗೂ ಬೇಜಾನ್ಸಲ ಬಿರಿಯಾನಿ ಓದ್ಬಿಡ್ಲು. ನಮ್ಮಂತವನು ಜನ ಪ್ರೀತಿ ಮಾಡ್ತಾರೆ ಅಂತ ಉಳ್ ನೋಡಕ್ ಗೊತ್ತಾಗಿದ್ ನನಗೆ. ಮಚಾ, ಹೊತ್ಕೆ ಅಂತ ಹೆಂಡ್ತಿನ್ ಕೊಡೋದಕ್ಕೆ ಪುಣ್ಯ ಮಾಡಿದ್ದೆ ಕಣ ನೀನು. ಪುಣ್ಯನ? ಇವತ್ತಿನ ಗಂಟ ಈ ಬಾಡಿ ಉಸಿರಾಡ್ಕೊಂಡು ಓಡಾಡ್ಕೊಂಡು ಐತೆ ಅಂತಂದ್ರೆ ಅದಕ್ಕೆ ಅವಳು ಮಾಡಿರೋ ಪೂಜೆ ಹೊತ್ಕೊಂಡಿರೋ ಅರ್ಕೆಗಳೇ ಕಾರಣ. ಅಲ್ಲಲ್ಲಿ ಮಚ್ಚ, ಹೊರಗಡೆ ನೋಡ್ರೆ ಒಳ್ಳೆ ಸೀಳ್ನ ಇದ್ದಂಗೆ ಇರ್ತೀಯಾ, ಇಲ್ಲಿ ನೋಡ್ರಿ ಇಷ್ಟೊಂದು ಡೀಸೆಂಟ್ ಆಗಿದ್ಯಾ. ಈ ಡಬಲ್ ಆಕ್ಟಿಂಗ್ ಹೆಂಗೋ ಸಾಧ್ಯಲೇ ಇದ್ರಲ್ಲಿರೋ ಸುಖ ಇನ್ನೆಲ್ಲಿ ಸಿಗುತ್ತೆ ಗುರು? ಆ ಲೈಫ್ ಯಾವುದೋ ಜನ್ಮದ ಕರ್ಮ, ಈ ಲೈಫ್ ಯಾವುದೋ ಜನ್ಮದ ಪುಣ್ಯ. ನಾನು ಒಂದೊಂದ್ಸಲ ಅನ್ಕೋತೀನಿ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಯಾವ್ದಾರು ಊರಿಗೆ ಹೋಗಿ ಸೆಟ್ಲ್ ಆಗ್ಬಿಡೋಣ ಅಂತ. ಆದ್ರೆ ಏನ್ ಮಾಡೋದು, ಇವಳ ಅಡ್ಡ ಬರ್ತಾಳೆ, ತವ್ರ ಮನೆ ಸೆಂಟಿಮೆಂಟ್ ಇವಳಿಗೆ. ಅವ್ರಿವ್ರಿಗೆ ಎದ್ರುಕೊಂಡು ನಾವ್ಯಾಕೆ ಬೇರೆ ಕಡೆ ಹೋಗಿ ಜೀವನ ಮಾಡ್ಬೇಕು ಮಸ್ತಿ? ಈ ಭಯ ಟೆನ್ಷನ್ ಎಲ್ಲ ಅಭ್ಯಾಸ ಆಗ್ಬಿಟ್ಟಿದೆ. ಅದರಲ್ಲೂ ಒಂಥರ ಮಜಾ ಇದೆ. ನಾ ದೇವ್ರಲ್ಲಿ ಬೇಡ್ಕೊಳ್ಳೋದು ಒಂದೇ, ಪ್ರತಿದಿನ ನನ್ ಗಂಡ ಜೋಪಾನವಾಗಿ ಬಂದ್ರೆ ಸಾಕು. ಅವನಿಗೆ ಹೇಳ್ತಾ ಇದೆಯಲ್ಲ, ಅವನಿಗೆ ಏನ್ ಅರ್ಥ ಆಯ್ತದೆ? ಯಾಕೆ ಅರ್ಥ ಆಗಲ್ಲ, ಒಂದ್ ಮದ್ವೆ ಮಾಡ್ಕೊಳ್ಳಿ, ಎಂಟಿ ಎಲ್ಲ ಅರ್ಥ ಮಾಡಿಸ್ತಾಳೆ. ಮಾಡ್ಕೋತೀಯ. ದಿನಾ ಮೀಟ್ ಮಾಡ್ತೀವಿ, ನಾನ್ ಹಾಯ್ ಅಂದ್ರೆ ಅವನು ಹಾಯ್ ಅಂತಾನೆ, ನಾನ್ ಮತ್ತೆ ಅಂದ್ರೆ ಅವನು ಮತ್ತೆ ಅಂತಾನೆ, ನಾನ್ ಕಾಫಿ ಅಂದ್ರೆ ಅವನು ಕಾಫಿ ಅಂತಾನೆ. ಇದ್ರ ಆಚೆಗ್ ನಮ್ ಫ್ರೆಂಡ್ಶಿಪ್ ಬೆಳಿತಾನೆ ಇಲ್ವಲ್ಲೋ? ಅಕ್ಕ, ಫ್ರೆಂಡ್ಶಿಪ್ ಬೆಳೆದ್ರೆ ಲವ್ ಆಗ್ಬಿಡತ್ತೆ, ಓಕೆನಾ? ಓಕೆ ಗುರು, ಬೆಳೆಸ್ಬೇಕು. ಈ ಬೀಜ ಗಿಡ ಬೆಳೆಸಕ್ಕಿಲ್ವಾ? ಹಂಗೆ ಐ ಲವ್ ಯು ಅನ್ಬಿಟ್ಟು ಲವ್ ನಾ ಕುದ್ರಿಸ್ಕೋತಾ ಇರ್ಬೇಕು. ಅಂದ್ರೆ ನಾನಾಗ ನಾನೇ ಹೋಗ್ಬಿಟ್ಟು ಅವಳತ್ರ ಐ ಲವ್ ಯು ಅಂತ ಹೇಳ್ಬೇಕಾ? ಮತ್ತೆ ನಾನ್ ಹುಡುಗಿ, ನಾನಾಗೆ ಪ್ರಪೋಸ್ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ? ಅದೇ ಅದೇ ಪ್ರಾಬ್ಲಮ್. ಲಾಂಗ್ ಇಟ್ಕೊಂಡ್ರೆ ಇಲ್ದಿರೋ ದಿಲ್ಲೆಲ್ಲ ಬರ್ತದೆ, ಈ ರೋಸ್ ಇಟ್ಕೊಂಡ್ರೆ ತಸಕ್ ಅಂತ ಮೀಟರ್ ಆಫ್ ಆಗ್ಬಿಡ್ತದೆ. ನಮ್ಮಂತವ್ರಿಗೆಲ್ಲ ಅಲ್ಲ ಈ ಲವ್. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸುಮ್ನೆ ಆಗ್ಬಿಟ್ಟಿದೀನಿ. ನೀನ್ ಮಾತ್ರ ಸುಮ್ನೆ ಆಗ್ಬೇಡ. ಧೋನಿ ತರ ಕೂದ್ಲು ಬಿಟ್ಕೊಂಡು ಓಡಾಡ್ತಿರ್ತಾನಲ್ಲ, ಇವತ್ತು ಜುಟ್ಟು ಇಟ್ಕೊಂಡು ಒಂದ್ ಪೂರ್ತಿ ಅಂತ ಹೇಳ್ಬಿಡು. ಹಲೋ, ನಾನು ಭೂಮಿಕಾ. ನಿಮ್ ಹತ್ರ ಒಂದ್ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಸಿಕ್ತೀರಾ? ಸಿಕ್ತೀನಿ. ನಿನ್ ಅಕ್ಕನ್ ಮೀಟ್ ಮಾಡಿದ್ಮೇಲೆ ಹಂಗ ಯಾಟೆ ಮದುವೆ ಹೋಗ್ಬಿಡೋಣ. ನನ್ನ ಮಗ ಅವನು ತಾಳಿ ಕಟ್ತೀಯಾನಂದ್ರೆ ಸ್ವಲ್ಪ ಬೇಗ ಹೋಗಿ. ಬೇಗ ಬೇಗ ಹೋಗಪ್ಪ. ಹಲೋ, ಏನು ಏನಾಯ್ತು? ಮಸ್ತಿ ಮಸ್ತಿ ಮಸ್ತಿ
ದೇವ್ರೇನೆ ಮಾಡ್ತಾನೆ. ಬೇಡ ಬೇಡ ಅಂದ್ರು ಆ ರೌಡಿಯಿಂದ ಬಿದ್ದೋದೆ ನೀನು ಕೇಳಿದ್ರೆ ಲವ್ ಲವ್ ಅಂತ ಪಡ್ಕೊಂಡೆ. ಕಳ್ಳನ ಹೆಂಡತಿ ರೌಡಿ ಹೆಂಡತಿ ಯಾವತ್ತಿದ್ರು ಮುಂಡೆ ಅಂತ ಸಾವಿರ ಸಲ ಹೇಳ್ದೆ ನಾನು. ಕೇಳ್ದೆ ನನ್ ಮಾತನ್ನ, ಯಾವನಾದ್ರೂ ಬಕ್ಕೂಲಿಯನ್ನು ಕಟ್ಕೊಂಡಿದ್ರೆ ಅವ್ನು ಸುಖವಾಗಿ ಬಾಳಿಸ್ತಾ ಇದ್ದ ನಿನ್ನ, ಹೀಗೆ ಅರ್ಧಕ್ಕೆ ಕೈ ಬಿಟ್ಟು ಹೋಗ್ತಿರ್ಲಿಲ್ಲ. ಈ ಮಕ್ಕಳನ್ನ ಅನಾಥರನ್ನಾಗಿ ಮಾಡ್ತಿರ್ಲಿಲ್ಲ. ನಾವು ಮಾಡೋವಾಗ ಸಾಯವರೆಗೂ ಜೊತೆಲಿರ್ತೀನಿ ಅಂತ ಹೇಳ್ತಿದ್ರು, ಈ ಅರ್ಧಕ್ಕೆ ಬಿಟ್ಟು ಹೊಟ್ಟಿಲ್ಲ ಮಂಜ. ನಾನೇನ್ ಮಾಡ್ಲಿ ಮಂಜ? ಅಯ್ಯೋ ಹುಡುಗಿನ ಒಳ್ಳೆ ಗಿಳಿತರ ಸಾಕ್ಬಿಟ್ಟು ಹೋಗಿ ಹೋಗಿ ಅಂತ ಕಟ್ಟಿನ ಕೊಡ್ ಮುಂದೆ ಮಾಡ್ತಿದ್ಯಲ್ಲ, ಯಾರು ಗೊತ್ತಾನೆ ಅವನು? ಯಾರು ಗೊತ್ತಾ ನಿನಗೆ? ರೌಡಿ ಸಿಕ್ಸಿದವನ ಕೂಯ್ತಾನೆ, ಇವ್ನ ಎತ್ಬೇಕು ಅಂತ ನೂರ್ ಜನ ನೂರ್ ಕಡೆ ಸ್ಕೆಚ್ ಹಾಕೋತಿದ್ದಾರೆ. ಇವ್ನ ಕೊಟ್ಟು ನಿನ್ ಮಗಳ ಮದುವೆ ಮಾಡ್ರೆ ನಿನ್ ಮಗಳ ಜೀವನ ಸರ್ವನಾಶ ಆಗೋಗುತ್ತೆ. ಏನಮ್ಮ ನಿನಗಾರ ಬುದ್ಧಿ ಬೇಡವ? ಹೋಗಿ ಹೋಗಿ ಇಂಥ ಲವ್ ಮಾಡಿ ಮದುವೆ ಆಗ್ತಿದ್ಯಲ್ಲ, ಇವ್ನ ಮದುವೆ ನೀ ಸಂತೋಷವಾಗಿರ್ತೀನಿ ಅನ್ಕೊಂಡಿದ್ಯಾ? ಜೀವನ ಪೂರ್ತಿ ಕಣ್ಣಿನಲ್ಲಿ ಕೈ ತೊಳ್ಕೊಂಡ್ ಬದುಕ್ತೀಯ ಅಷ್ಟೇ. ನಿನ್ ಪಾದ ಜೆರಾಕ್ಸ್ ಕೊಟ್ಬಿಡು ಗುರುವೆ, ಪಂಡ್ರಿಗೆಲ್ಲ ದೊಡ್ಡ ಮನ್ಸ ಅಂದ್ ಮದುವೆ ಕರ್ಸಿದ್ರೆ ಹಿಂಗ ಮಾಡೋದು ಅಣ್ಣಮ್ಮ? ಮದುವೆ ಏನ್ ಯೋಗ್ಯತೆ ನಿನ್ ಮದುವೆ ಆಕೆ? ಏನ್ ಯೋಗ್ಯತೆ ನಿನ್ಗೆ ಅವಳು ಮದುವೆ ಆಗಿ? ಯಾಕರು ಆರಾಮ್ ಸೇಡಲ್ ಎತ್ತಲ್ವಾ 40,000? ಎತ್ತನಂತೆ ಎತ್ತನೆ, ಎಷ್ಟು ದಿನ ಎತ್ತೀಯೋ ಎಷ್ಟು ದಿನ ಎತ್ತೀಯ? ನಿನ್ ಯಾವನ ಎತ್ತೋರ್ಗೆ ಎತ್ತಿ ಆಮೇಲೆ ಹುಡುಗಿಗತಿ ಏನು? ನನ್ನ ಮಗನೇ ಇವತ್ತಲ್ಲ ನನ್ನ ರೋಣ ಹೆಣ ಆಗೋ ನಿನ್ಗೆ ನನಗೆ ಎಲ್ಲ ಕೊಡೋ ಮದುವೆ ಆ ಕನಸು ಕಾಣಬಾರ್ದು, ಅರ್ಥ ಆಯ್ತಾ? ಮೂರ್ ವರ್ಷ ಡೋ ಹಾಕಿದ್ದೀನಿ ಗವರ್ಮೆಂಟ್ ಸರ್ಕಾರ. ಇದಕ್ಕೆ ತಾಳಿ ತಾಳಿ ಕಟ್ಟೋದು? ತಾಳಿ ಕಟ್ಟಿಯ? ಕತ್ತರಿಸಿ ಹಾಕ್ಬಿಡ್ತೀನಿ. ಕಟ್ಟಿಯ ನೋಡಲ್ಲ ಬಿಟ್ರೆ ಅಣ್ಣ ಮುಂದೆ ದೇವಸ್ಥಾನ ಹತ್ರ ಭಿಕ್ಷೆ ಎತ್ಕೊಂಡ್ ಬದಿಕಂತೀನಿ. ಒಂದೇ ಒಂದು ಅವಕಾಶ ಕೊಡಿ, ಆ ನನ್ ಮಕ್ಕಳನ್ನ ಸುಟ್ಟು ಬಿಸಾಕ್ ಬಿಡ್ತೀನಿ ಸರ್. ಏನ್ರಿ ಪ್ರಯೋಜನ? ಅವು ಪಾರ್ಥಿಯನೇ ಇದ್ದಂಗೆ ಕಿತ್ತಷ್ಟು ಬೆಳೀತಾ ಇರ್ತವೆ. ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದ್ರು ಆಂಟಿ ರೌಡಿ ಸ್ಕ್ವಾಡ್ ಅವರು ಕೈ ಕಟ್ಕೊಂಡು ಕೂತಿದ್ದಾರೆ ಅಂತ ಕೆಟ್ಟ ಹೆಸರು ಬರಲ್ವಾ ಸರ್? ನೋಡಿ ಪೇಪರ್ ಅಲ್ಲೂ ಅದೇ ಬರ್ದಿದ್ದಾರೆ. ಬರೀಲಿ ಬಿಡ್ರಿ,
ನಾವು ಸುಮ್ಮಿದ್ದೀವಿ ಅಂತ ಕ್ಷಣ ರೌಡಿಗಳು ಸರ ತಗೋತಾರೆ. ಅವಾಗೇನಾಯ್ತು ನೋಡಿ, ಬರೀ 2 ತಿಂಗಳು ಗ್ಯಾಪ್ ಅಲ್ಲಿ ಆ ಮೂಟೆ ತಮ್ಮ ಚಕ್ರಿನ ಮಸ್ತಿ ಕಳಿಸ್ತ, ಮಸ್ತಿ ದೋಸ್ ಮಚ್ಚಿನ ಮೂಟೆ ಕಳಿಸ್ತ. ನಾವು ಸ್ಟಿಟ್ಟಾಗಿ ಇವೆಲ್ಲ ಆಚಿತೇಂದ್ರಿ. ಇದನ್ನ ಜನ ಒಪ್ತಾರ ಸರ್? ಒಪ್ತೆ ಏನ್ ಮಾಡ್ತಾರ್ರಿ, ಅದನ್ನು ನಮ್ ಜನ ತಂದುವ ಉಂಡುವ ಬಿತ್ಕೊಂಡ್ವ ಇತ್ತೆಲ್ಲ ಫಿಕ್ಸ್ ಆಗ್ಬಿಟ್ಟವ್ರೆ, ಅವ್ರನ್ನ ಮೆಚ್ಚಿಸೋಕ್ ಆಗಲ್ಲ. ಈಗ ನೋಡಿ, ಮಸ್ತಿ ಕಡೆಯವ್ರನ್ನ ಮೂಟೆ, ಮೂಟೆ ಕಡೆಯವ್ರನ್ನ ಮಸ್ತಿ ಉಡಾಯಿಸ್ತಾ ಹೋಗ್ತಾವ್ರೆ. ಇನ್ ಉಳ್ಕೊಂಡವ್ರನ್ನ ನಾವು ಉಡಾಯಿಸುವ. ಅಲ್ಲಿಗೆ ಅಂಡರ್ ವರ್ಲ್ಡ್ ಫಿನಿಶು, ಸಿಟಿ ಕ್ಲೀನು. ಹಲೋ ಪೊಲೀಸ್ ಸ್ಟೇಷನ್. ನನ್ನ ತನ್ನೇ ಬಾಲವಿಸ್ತೀನಲ್ಲ. ಈ ಬೆಂಗಳೂರು ನಂದು, ಮಂಗಳೂರು ನಮ್ಮಪ್ಪಂದು, ಚಿಕ್ಕ ಮಂಗಳೂರು ನನ್ನ ಚಿಕ್ಕ ಬಾಮೈದಿಂದು. ಈ 3 ಡಿಸ್ಟಿಕ್ ಮಧ್ಯೆ ಸಿರಾಡಿ ಗಾಟ ನೀನೇನಾದ್ರು ಕಾಲಿಟ್ಟ ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಇರು ಸರ್, ರಕ್ತನ ಕುಡಿದು ತಲೆ ಮೇಲೆ ತೀರ್ಥ ತರ ಹಾಕೊಂಡ್ಬಿಡ್ತೀನಿ. ಪೊಲೀಸ್ ಆನ್ ಟೈಮ್ ಬಂದಿದೆ. ವೆರಿ ಗುಡ್, ಅರೆಸ್ಟ್ ಮೀ ಪ್ಲೀಸ್, ಬೈ ಆಲ್ ಮೀನ್ಸ್. ಒಂದ್ ನಿಮಿಷ, ನನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇದ್ರ ಅಂತ ಹಳೆ ಡೈಲಾಗ್ ಕೇಳ್ಬೋದ? ಕಣ್ಣ ಮುಂದೆ ನಾವು ಒಬ್ಬನ ಕೊಲೆ ಮಾಡ್ಬಿಟ್ಟು ಯಾಕೆ ಅರೆಸ್ಟ್ ಮಾಡ್ತಾ ಇದ್ರ ಅಂತ ಕೇಳ್ತಾ ಇದೀರ? ಇಡಿಯಟ್. ಲೇ ಅನ್ಕೊಂಡ ನೇರ ಬೈಗೆ. ಗುರುಗಾರು, ಎಲ್ಲಾಗೊಂದು ಆಕ್ಟಿಂಗ್ ಚಾಲಾ ಬಾಗಾ ಚೆಸ್ಸವು ನೈನಾ. ನೋಡಿದ್ರ ಪ್ರೊಡ್ಯೂಸರ್ರೆ, ನಾವು ಕತೆ ಹೇಳೋ ರೇಂಜ್ ನ ಕೇಳಿಸ್ಕೊಂಡೆ ಒರಿಜಿನಲ್ ಪೊಲೀಸ್ ನಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದ್ದಾರೆ ಅಂದ್ಮೇಲೆ ಇನ್ನು ಜನ ಇನ್ ಹೆಂಗೆ ರಿಸೀವ್ ಮಾಡಬಹುದು? ಇದು ಕತೆಯಲ್ಲ, ಒರಿಜಿನಲ್ ಅನ್ಕೊಂಡು ನೂಕೋ ನುಗ್ಲು ಬೋಡೋ ಬೋಡು ಕಲೆಕ್ಷನ್ ಕಲೆಕ್ಷನ್. ಏನ ಮುಚ್ಚಾಟ? ಯಾರೋ ಇವರು? ಅವ್ರು ಯಾರು ಅಂತ ಗೊತ್ತಿಲ್ವಾ? ಆಂಧ್ರ ಪ್ರದೇಶದಲ್ಲಿ ದೊಡ್ಡ ಫೈನಾನ್ಸರು, ರಾಜಮಿಂಡ್ರಿ ನರಸಿಂಹರೆಡ್ಡಿ ಅಂತ. ಈ ಫಸ್ಟ್ ಫಿಲಂ ಇವ್ರಿಗೆ ಮಾಡ್ತಾ ಇದೀನಿ, ಆ 2ನೇ ಸಿನಿಮಾ ಇವ್ರ ತಮ್ಮನ್ ಮಾಡ್ತಾ ಇದೀನಿ. ಅವ್ರ ಹೆಸರೇನು? ಕಾಚಾಗುಡ್ಡ. ಕಾಚಿಗುಡ್ಡ ಕಮ್ಮರೆಡ್ಡಿ ಅಂತ. ಕಮ್ಮರೆಡ್ಡಿ ಅಂತ. 3ನೇ ಸಿನಿಮಾ ಇವ್ರ ದೊಡ್ಡಪ್ಪಂದು ಮಾಡ್ತಾ ಇದೀನಿ. ಅವ್ರ ಸೀಕ್ರೆಟ್? ಏನೋ ಸೀಕ್ರೆಟ್. ಏ ಸೀಕ್ರೆಟ್ ಎಲ್ಲ ಏನಿಲ್ಲ ಸಮ್ಮೆ. ಇವ್ರ ದೊಡ್ಡಪ್ಪ ಗೋಲ್ಕುಂಡ ಗೋಪಾಲ ಸ್ವಾಮಿ ರೆಡ್ಡಿ ಅಂತ. ಅವ್ರದು ನರಸಿಂಹ ನಾಯ್ಡು. ಮಚ್ಚು ಸಿನಿಮಾ ಮಾಡ್ತಾ ಇದೀನಿ. 3 ಮತ್ತು ಸಿನಿಮಾನೇ, ಹಿಟ್ ಮೇಲೆ ಹಿಟ್ ಮೇಲೆ ಹಿಟ್ಟು. ಸಖತ್ ಹಾಟ್ ಮಗ, ಮಸ್ತ್ ಮಜಾ ಮಾಡಿ. ಗುರು, ನೀನ್ ನೋಡಕ್ ಅಕ್ಕ ಬಂದವ್ರೆ. ಮಳೆ ಬರ್ತಾ ಐತೆ, ಆದ್ರೂ ನೀನ್ ನೋಡ್ಬೇಕು ಅಂತ ಕಾಯ್ತಾವ್ರೆ. ಇಷ್ಟೊತ್ತಲ್ಲ ನೋಡು, ಅವಳಿಗ್ ನಾನು ಇಲ್ಲಿ ಇಲ್ಲ, ಹೊರಟೋಗು ಅಂತ ಹೇಳು. ಪಾಪ ಗುರು, ಅಕ್ಕ ಮಳೆಯಲ್ಲಿ ನೆನೀತಾ ಇದೆ. ರಮೇಶ, ನನ್ ಮಾತು ಕೇಳ್ತೀಯಲ್ಲ ನೀನು? ರಮೇಶ. ಗುರು, ಕಳ್ಸ್ಬಿಡ್ಲ ಅವಳು? ಒಂಟಿಯಾಗಿ ಕಳಿಸ್ಬೇಡ, ಯಾರನ್ನ ಜೊತೆ ಮಾಡಿ ಆಟೋಲ್ ಕಳಿಸು. ಅಕ್ಕ, ಅಣ್ಣನ ಎಲ್ಲಾ ಕಡೆ ಹುಡುಕ್ದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಇಲ್ಲ ರಮೇಶ, ಸುಳ್ಳು ಹೇಳ್ಬೇಡ. ನನ್ ಮನ್ಸ್ ಹೇಳ್ತಾ ಇದೆ ಅವ್ರು ಇಲ್ಲೇ ಇಲ್ಲೂ ಇದಾರೆ ಅಂತ. ನಮ್ ತಾಯಿ ಅಣ್ಣಗೂ ಇಲ್ಲಕ್ಕ, ಅಣ್ಣನ ಎಲ್ಲಾ ಕಡೆ ಹುಡುಕ್ದೆ. ಅಣ್ಣ ಸಿಕ್ಕಿದ ತಕ್ಷಣ ವಿಷಯ ತಿಳಿಸ್ತೀನಿ. ಒಂದ್ ಕೆಲಸ ಮಾಡಿ ಅಕ್ಕ, ನಾಳೆ ನನ್ಗೊಂದ್ ಫೋನ್ ಮಾಡಿ, ಅಣ್ಣ ಇಲ್ಲಿರ್ತಾರೆ ಅಂತ ಹೇಳ್ತೀನಿ. ಅಕ್ಕ, ನೀವ್ ಮಳೆಯಲ್ಲಿ ನಡೀತಾರ ಅಣ್ಣಂಗ್ ಗೊತ್ತಾರೆ, ನನಗ್ ಬೈತಾರ ಅಕ್ಕ, ನೀವ್ ಹೊರಡಿ ಅಕ್ಕ. ಅಂಜೆ ಬನ್ನಿ ಅಕ್ಕ. ರಮೇಶ ಮರಿದೆ ಮಸ್ತಿಗೆ ನಾನ್ ಬಂದಿದ್ದೆ ಅಂತ ಹೇಳು. ಅಂಜು ಹುಷಾರ ಆಯ್ತು, ತಪ್ಪಿದ ತಕ್ಷಣ ಫೋನ್ ಮಾಡೋ. ಈ ಸಲ ಇಕ್ಕೋ ಮುಹೂರ್ತ ಮಿಸ್ ಆಗಬಾರ್ದು ಅಂತ ಶಿವಮೊಗ್ಗ ಭದ್ರಾವತಿಯಿಂದ ಹುಡುಗರನ್ನ ಕರೆಸ್ತಾ ಇದ್ದೀನಿ. ಭಟ್ರೆ ಬಾಲೆ ಟಪ್ ಹುಡುಗರು, ಅವ್ರಿಗೆ ದುಡ್ಡು ಬೇಕು, ನಂಗೆ ಮಸ್ತಿ ತಲೆ ಬೇಕು. ನಾಳೆ ಬೆಳಿಗ್ಗೆ ಮಸ್ತಿ ಅವನ ಗ್ಯಾಂಗ್ ಜೊತೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋತಾವನೆ. ಅರೆ ಸೂಪರ್ ಕಚ್ಚಣ, ಮಾಲೆ ಹಾಕಿದ್ಮೇಲೆ ಮುಸ್ತಿ ಮುಚ್ಚಿಟ್ಟಲಣ. ಕರೆಕ್ಟ್ ಆಗಿ ಆ ಟೈಮ್ ನಲ್ಲಿ ಅವ್ರನ್ನೆಲ್ಲ ಅಯ್ಯಪ್ಪನ ಪಾದ ಸೇರಿಸ್ಬಿಡ್ಬೋದಣ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ, 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 ಶರಣಮಯ್ಯಪ್ಪ.
ಹಲೋ ರಮೇಶ, ನಾನು ಅಕ್ಕ. ಚೆನ್ನಾಗಿದ್ದೀರಾ? ಯಾಕೆ ಮಸ್ತಿ ಫೋನೇ ರಿಸೀವ್ ಮಾಡ್ತಾ ಇಲ್ಲ ಅಕ್ಕ? ಅದು ನಾನು ಅವ್ರಿಗೆ ಎಷ್ಟು ವೇಟ್ ಮಾಡ್ತಿದ್ದೀನಿ ಗೊತ್ತಾ? ಒಂದೇ ಒಂದ್ಸಲಿ ನಾನು ಅವ್ರನ್ನ ನೋಡ್ಬೇಕು, ಅವ್ರ ಹತ್ರ ಏನು ಹೇಳ್ಬೇಕು. ನೆನ್ನೆ ಮೊನ್ನೆಲ್ಲ ಹಣ ಬಿಸಿ ಇದ್ರಕ್ಕ. ರಮೇಶ ಪ್ಲೀಸ್ ಸುಳ್ಳು ಹೇಳ್ಬೇಡ, ನಾನು ಅವ್ರನ್ನ ಅರ್ಜೆಂಟ್ ಆಗಿ ನೋಡ್ಬೇಕು. ಎಲ್ಲಿದ್ದಾರೆ ಹೇಳು. ಅಕ್ಕ ನೀವೊಂದು ಕೆಲಸ ಮಾಡಿ, ಮಲ್ಲೇಶ್ವರ ಮೇಟಿನ್ ಕ್ಲಾಸಲ್ಲಿರೋ ಅಯ್ಯಪ್ಪ ಟೆಂಪಲ್ ಬಂದ್ಬಿಡಿ. ಗುರು ಅಕ್ಕ ಬಂದವ್ರೆ. ನೀನೇನ್ ಹೇಳಕ್ ಬಂದೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಎರಡ್ ಸತಿ ನಿನ್ನ ಕಾಪಾಡಿದ ಕೂಡ ನಾನು ದೊಡ್ಡ ಹೀರೋ ಅನ್ಕೊಂಬಿಟ್ಯ. ನೀನು ಅಲ್ಲ, ನಾನೊಬ್ಬ ರೌಡಿ ಗೂಂಡ. ನನ್ನ ಬದುಕೇ ಇದು. 24 ಗಂಟೆ ಸಾವು ಬದುಕಿನ ಮಧ್ಯೆ ಹೋರಾಡುವಂತ ಜೀವನ ನಂದು. ನೀನು ಒಳ್ಳೆ ಮಂತ್ರದಿಂದ ಬಂದಂತ ಹುಡುಗಿ, ನನ್ನ ಸಾವಾಸ ನಿಂಗ್ ಬೇಡ. ಇನ್ ಯಾವತ್ತು ನಂಗೆ ಮುಖ ತೋರಿಸ್ಬೇಡ. ಹೊಟ್ಟೋಗು, ಹೊಟ್ಟೋಗು. ನಗರದ ಮಲ್ಲೇಶ್ವರಂ 18ನೇ ಅಡ್ಡೆ ರಸ್ತೆಯಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಇಂದು ಮುಂಜಾನೆ ಭೀಕರ ಗ್ಯಾಂಗ್ ವಾರ್ ನಡೆದು ಹಲವಾರು ಮಂದಿ ಗಾಯಗೊಂಡಿದ್ದಾರೆ. ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿದ್ದವರು ಹೊಡೆದಾಟದಲ್ಲಿ ತೊಡಗಿದ್ದನ್ನು ಕಂಡು ಭಕ್ತಾದಿಗಳು ತಲ್ಲಣಗೊಂಡಿದ್ದಾರೆ. ಮಾಲೆ ಧರಿಸಲು ದೇವಾಲಯಕ್ಕೆ ಬಂದಿದ್ದ ಸಿದ್ದಪ್ಪಾಜಿ ಅಲಿಯಾಸ್ ಮಸ್ತಿ ಎಂಬಾತನನ್ನು ಕೊಂದು ಹಾಕಲು ಆತನ ಎದುರಾಳಿ ಮೂಟೆ ನಾರಾಯಣ ತಂಡದವರು ಸಂಚು ರೂಪಿಸಿದರೆಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಮಸ್ತಿ ಸಹ ಹಲವಾರು ಕೊಲೆ, ಸುಲಿಗೆ ಮುಂತಾದ ಗುರುತರ ಆಪಾದನೆಗಳನ್ನು ಹೊಂದಿದ್ದು, ಇವನು ದೊಡ್ಡ ಗ್ಯಾಂಗ ನಾಯಕನಾಗಿದ್ದು ಬೆಂಗಳೂರಿನ ಕುಖ್ಯಾತ ರೌಡಿ ಎಂದು ಗುರುತಿಸಲ್ಪಟ್ಟಿದ್ದಾನೆ. ಇವನು ಕೆಲವೇ ದಿನಗಳ ಹಿಂದೆಯಷ್ಟೇ ಜೈಲಿನಿಂದ ಬಿಡುಗಡೆ ಹೊಂದಿದ್ದನೆಂದು ಮೂಲಗಳು ತಿಳಿಸಿವೆ. ಹೊಡೆದಾಟದ ಸಂದರ್ಭದಲ್ಲಿ ಪಾತಕಿಗಳು .32 ರಿವಾಲ್ವರ್, 5 ಲಾಂಗುಗಳು, ಮಚ್ಚುಗಳನ್ನು ಬಳಸಿದ್ದರೆಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಈ ಹಿಂದೆಯೂ ಸಹ ಮಸ್ತಿಯನ್ನು ಕೊಲ್ಲಲು ಪ್ರಯತ್ನಿಸಿದಾಗ .32 ರಿವಾಲ್ವರ್ ಬಳಸಿದ್ದರೆಂಬುದನ್ನು ಗಮನಿಸತಕ್ಕದ್ದು. ನೋಡ್ದೇನಮ್ಮ, ನಮಗೆ ಸಹಾಯ ಮಾಡ್ತಾ ಸಂಭಾವ್ಯತೆ ತರ ನಟಿಸಿದವನು ಇಷ್ಟೊಡ್ ಪಾಪಿನ.
ತಾನು ಕೊಲೆಗಾರ ರೌಡಿ ಅನ್ನೋದನ್ನ ಮರೆಮಾಚಿ ನಮ್ ಕಣ್ಣಿಗೂ ಮುನ್ನಡೆಸ್ಬಿಟ್ನಲ್ಲಮ್ಮ. ನೋಡಿ, ನಮ್ಗಿನ್ಮೇಲೆ ಎಂತ ತೊಂದ್ರೆ ಬಂದ್ರು ಅವನಿಗೆ ಮಾತ್ರ ಫೋನ್ ಮಾಡಕ್ ಹೋಗ್ಬೇಡ, ಭೇಟಿ ಆಗಕ್ಕೂ ಹೋಗ್ಬೇಡ. ಅಕಸ್ಮಾತ್ ದಾರಿಲಿ ಸಿಕ್ಕಿದ್ರು ತಪ್ಪಿಸ್ಕೊಂಡು ಓಡ್ ಬಂದ್ಬಿಡು. ಹೌದಮ್ಮ, ಈ ರಾಕ್ಷಸನ್ ನಂಬಿ ನಾನು ನಿನ್ನ ಮಂತ್ರಾಲಯದಿಂದ ಇವನ್ ಜೊತೆ ಕಳ್ಸಿಕೊಟ್ಬಿಟ್ಟಿದ್ನಲ್ಲಮ್ಮ, ಏನಾದ್ರೂ ಅನಾಹುತವಾಗಿದ್ರೆ ಏನು ಗತಿ? ರಾಘವೇಂದ್ರ, ಈಗಿನ ಕಾಲದಲ್ಲಿ ಯಾರನ್ನಪ್ಪ ನಂಬೋದು? ದೇವ್ರ ದೊಡ್ಡ ಸ್ವಾಮಿ, ಯಾಕಿನ್ನೂ ಇಲ್ಲ ಇದ್ದೀರಲ್ಲ, ಟೈಮ್ ಆಗ್ಲಿಲ್ವಾ? ಯಾಕ್ ಸ್ವಾಮಿ ಒಂಥರ ಇದ್ದೀರಾ? ಆಗಿದ್ದೆಲ್ಲ ಆಗೋಯ್ತು, ಬಿಟ್ಟಾಕ್ಬಿಡಿ. ನೀವ್ ಯಾವ ವಿಷಯಕ್ಕೂ ತಲೆ ಕೆಡ್ಸ್ಕೊಬೇಡಿ ಸ್ವಾಮಿ, ನಮ್ಮ ವಿಷಯನ ಬಿಡಿ ಸ್ವಾಮಿ, ನಾನೆಲ್ಲ ನೋಡ್ಕೊತೀನಿ. ಮೊದಲು ನೀವು ಸೇಫ್ ಆಗಿ ಹೋಗಿ ಬನ್ನಿ. ನಾನ್ ಭೂಮಿಕಾ, ಮಸ್ತಿನ ಪ್ರೀತಿಸ್ತಾ ಇರೋ ಹುಡುಗಿ. ಮಸ್ತಿ ಯಾರನ್ನು ಪಿರಿಚಿಲ್ಲ, ಪಿರಿಚಾದು ಇಲ್ಲ, ಅವನು ಯಾರು ಪಿರಿತಿಸ್ಬ್ಯಾಡ್ದು. ಜನ್ಮ ಕೊಟ್ಟಿದ್ ನೆಪಾನೆ ಅಧಿಕಾರ ಅನ್ಕೊಂಡು ಅವನ್ ಭವಿಷ್ಯನ ನಿಮ್ಗಿಷ್ಟ ಬಂದಂಗ್ ಬರೆಯಕ್ಕೆ ನಿಮ್ಗೆ ಯಾವ ಹಕ್ಕು ಇಲ್ಲ. ನಾನ್ ಚಲಾಯಿಸ್ತಿರೋ ಅಧಿಕಾರ ಅಲ್ಲ, ಜೀವನ ಅವನಿಗೆ ಕೊಟ್ಟಿರೋ ಶಿಕ್ಷೆ. ಶಿಕ್ಷೆ ಕೊಟ್ಟಿರೋ ಜೀವನಾನೇ ಮಸ್ತಿಗೆ ನನ್ನನ್ ಕೊಟ್ಟಿದೆ, ನನ್ ಪ್ರೀತಿಯನ್ ಕೊಟ್ಟಿದೆ. ಏಯ್, ನಿಂಗ್ ತಿಳ್ವಳಕ್ಕಿಲ್ಲ, ನೀನ್ ಇನ್ನೂ ಎಳೆ ಮಗ, ನಿನ್ ದಾರಿ ನೀನ್ ನೋಡ್ಕೊಂಡ್ ಹೋಯ್ತಾ ಇರು. ನನ್ ದಾರಿ ನನ್ ಗುರಿ ಎಲ್ಲ ಮಸ್ತಿನಿ, ಇದರಿಂದ ನಿಂಗೆ ಯಾವ ಸುಖ ಸಿಗೋದಿಲ್ಲ. ಏನಾದ್ರೂ ಸಿಗ್ಲಿ ಅನ್ಕೊಳ್ಳೋದು ಸ್ವಾರ್ಥ, ಏನನ್ನು ನಿರೀಕ್ಷೆ ಮಾಡದಿರೋ ಇರೋದು ಪ್ರೀತಿ. ಪ್ರೀತಿ ಗಿರೀತಿ ನಮಗ್ ತಿಳಿಯೋದಿಲ್ಲ, ತಿಳ್ಕೊಳ್ಳೋದು ಬೇಡ. ನೋಡ, ಇವತ್ತಿಂದ ನನ್ನ ಮಗನ ದಾರಿಗೆ ನೀನ್ ಅಡ್ಡ ಬರ್ಕೂಡ್ದು. ನಾನ್ ಹೇಳ್ತಾ ಇವನಿ, ಅವನಿಗೆ ಜನ್ಮ ಕೊಟ್ಟ ತಂದೆ. ತಂದೆ ಆ ಪದದ ಅರ್ಥ ಗೊತ್ತಾ ನಿಮ್ಗೆ? ಮಗನ್ ಕೈಗ್ ಮಚ್ ಕೊಟ್ಟು ಕೊಲೆ ಮಾಡು ಅಂತ ಹೇಳಿ ಕಳ್ಸೋನು ಯಾವ ಸೀಮೆ ತಂದೆರಿ ನೀವು? ಮಗನ ಕೈಗೆ ಮಚ್ ಕೊಟ್ಟು ಮರ್ಡರ್ ಮಾಡು ಅಂತ ಹೇಳಕ್ಕೆ ನನಗೇನು ತಿಕ್ಕಲಿಡ್ದಿಲ್ಲ, ನನಗೂ ಮನಸ್ಸತ್ವ ಅದೇ. ಕಂಸಾಳೆ ಕಾಯಕ ಮಾಡೋ ಜನ ನಾವು, ಕಾಲ್ ಕೆಳಗೆ ನೀರ ತುಳಿಯೋಕ್ಕೂ ಹಿಂಜರಿಯೋ ಜನ ನಾವು. ದೀಕ್ಷೆ ತಗೊಂಡಿಂದ ಒಂದಿನವೂ ಮಾಂಸ ಮಡ್ಡಿ ಮುಟ್ಟೋರಲ್ಲವ ನಾವು. ಅಂತದ್ರಲ್ಲಿ ನರಮನ್ಸರ್ ರಕ್ತ ಕುಡಿಬೇಕು ಅಂತ ನಾವು ತೀರ್ಮಾನ ಮಾಡಿಮಿ ಅಂದ್ರೆ ಅದು ಸುಮ್ನೆ ಅಲ್ಲವ? ಸುಮ್ನೆ ರಾಜಪ್ಪ, ನೋಡು ನಿನ್ ಬಗ್ಗೆ ನಮ್ಗೆ ಸಾನೆ ಸಮಾಧಾನ ತೃಪ್ತಿ ಆಗ್ಬಿಟ್ಟದ. ಏನ್ ಪಾರು, ಈ ಸಿದ್ದಪ್ಪಾಜಿದೆ ನಮಗ್ ತಲೆನೋವು ಆಗ್ಬಿಟ್ಟದೆ. ಇಂಡುಗುಂಟ ಮುಂಡುಗುಂಟ ಪದ ಏಳ್ಕಂದು ನನ್ ದಾರಿನೇ ಹಿಡಿದು ಬಿಟ್ಟು ಅವ್ನು ಬ್ಯಾಡ್ಬೇಡ ಅಂದ್ರೂ ನೀನೆ ಪ್ಯಾಟೆಗ್ ಕರ್ಕೊಂಡು ಹೋಗಿ ಒಂದ್ ದಾರಿ ತೋರು. ಅಭಯ, ಸಿದ್ದಪ್ಪಾಜಿ ಬಗ್ಗೆ ನೀ ಯಾಕೆ ಯೋಚನೆ ಮಾಡ್ತೀಯ? ನಾನು ಇದನ್ನೆಲ್ಲ ಬಿಟ್ಬಿಡು. ಓ, ಏನ್ ಮಾಡ್ತೀವಪ್ಪ, ಗುಡ್ಗಳನ್ನೆಲ್ಲ ಕರೆದು ಊಟ ಇಕ್ತಿದ್ಯಾ? ಏನ್ ಸಮಾಚಾರ? ನಮ್ ರಾಜಪ್ಪಾಜಿ ಬಂದಿರುದಿಲ್ವಾ ಆ ಕುಸಿಗೆ ಕುಂತ್ಕ? ಅದೇನ ರಾಜಪ್ಪಾಜಿ ಹೇಳ್ ಕಳ್ಸದ್ನ ಅದಕ್ಕೆ ಬಂದಿ. ರಾಜಪ್ಪಾಜಿ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ನಂದಿಸಣ್ಣ, ನೀನ್ ಚೆನ್ನಾಗಿದ್ಯಾ? ಓ ಚೆನ್ನಾಗಿವನೆ. ಅದೇನಪ್ಪ ನಮ್ ನೆಪ್ ಮಾಡ್ಕೊಂಡಿದ್ದು ಹೇಳ್ತೀನಿ. ಮುಂದಿರುವಾರ ಬೆಂಗಳೂರಿನಾಗೆ ಒಂದ್ ಬಾರಿ ಫಂಕ್ಷನ್ ಮಾಡಿಕೊಂಡಿದ್ದೀನಿ. ಅದ್ರಲ್ಲಿ ಡೊಳ್ಳು, ಪೂಜಾ ಕುಣಿತ, ನಂದಿಕೋಲು, ಈ ತಂಡದವ್ರನ್ನೆಲ್ಲ ಕರೆಸಿ ನಮ್ಮ ಕಲೆನ, ಕಲೆಗಾರನ, ನಮ್ಮ ಸಂಸ್ಕೃತಿನ ಈ ಪಟ್ಟಣದವ್ರು ಪರಿಚಯ ಮಾಡ್ಸವ ಅಂತ. ತಪ್ಪದೆ ನೀವೆಲ್ಲ ಬಂದ್ಬಿಡ್ಬೇಕು. ಬರೇನ್ ಬಿಡಪ್ಪ. ಈ ಮಗು ಮಲಗಿರೋದು ನೋಡಿದ್ರೆ ನನ್ ಕಳ್ಳ ಕಿತ್ತು ಬರ್ತಾ ಇದೆ.
ಇಷ್ಟೊಂದ್ ಜನ ಇದೀರಾ, ಮಗುನ್ ಕಾಪಾಡಕ್ಕೆ ಯಾರ ಕೈಲೂ ಆಗಿಲ್ವಾ? ಕಾರ್ಪೊರೇಷನ್ ಅವ್ರು ಕರ್ತ ಕಟ್ಟಿದ್ರ ನೋಡಿಲಿ ನೋಡಿಲಿ ನಿಲ್ಸಿ. ಉತ್ತರ ಕೊಡ್ಬೇಕಾಗಿರೋದು ಅವರಲ್ಲ ಚಕ್ರಿ ಅವರೇ, ನೀವು. ಇವತ್ತಿನ ದಿನ ಈ ಮಗುವಿನ ಸಾವು ಕಾರಣ ನೀವೇ ನೀವೇ ನೀವೇ. ನಾನು ಏರಿಯಾ ಕಾರ್ಪೆಂಟರ್, ನಾ ಇಲ್ಲಿ ನಿಂತ್ಕೊಂಡು ಮೋರಿಲ್ ಯಾರಾದ್ರೂ ಬಿದ್ದೋಗ್ಬಿಡ್ತಾರೆ ಅಂತ ಕಾಯ್ಬೇಕಾಗತ್ತ? ಕಾಯ್ಬೇಕ್ರಿ? ನೀವ್ ಏರಿಯಾ ಕೆಲಸ ಮಾಡ್ತೀರಿ ಅಂತಾನೆ ಜನಗಳೆಲ್ಲ ನಿಮಗೆ ಓಟ್ ಹಾಕಿ ನಿಮ್ಮನ್ನ ಗೆಲ್ಸಿ ಕಾರ್ಪೆಂಟರ್ ಮಾಡೋದು. ಸರ್ಕಾರ ರಿಲೀಸ್ ಮಾಡೋ ಹಣ ನುಗ್ಗಾಕಿದ್ದು ಅಂದ್ರೆ ಬೋರಿ ಕೆಲಸ ಅರ್ಧಂಬರ್ದಕ್ಕೆ ನಿಲ್ಸಿ ಪಾಪ ಯಾವನ ಪಡಪಾಯಿ ಸಿಕ್ಕ ಅಂತ ಅವ್ನು ಹಿಡ್ಕೊಂಡು ಚೆಸ್ತಾ ಇದ್ರಲ್ಲ, ಇನ್ ಮೇಲೆ ಡ್ರಾಮಾ ಎಲ್ಲ ನಡೆಯಲ್ಲ ಚಕ್ರಿ ಅವರೇ. ನನ್ ಮಗನ ನಾಲ್ಕೆ ಕತ್ತ ಸಾಕ್ಬಿಡ್ತೀನಿ, ನಮ್ಮ ಅಣ್ಣ ದುಡ್ಡಿಗೆ ನೋಡ್ದೆ ನೀನು ನೋಡಿ. ಏನ್ ಮುಚ್ಚಲೈ ನನ್ನ ಮಕ್ಕಳ ಕರೆಂಟ್ ಕಿತ್ತಾಕ್ಬಿಡೋದು, ಕೆಬಿ ಅವ್ರನ್ನ ಬೈಯೋದು, ನೀರ್ ಇಳಿಸ್ಬಿಡೋದು, ವಾಟರ್ ಸಪ್ಲೈ ಅನ್ನ ಉಯ್ಯೋದು, ನಿಮ್ ಕಳ್ಳಾಟ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ರ? ಆದ್ರೆ ಈಗ ನೀವ್ ಮಾಡೋ ಹಲ್ಕಾ ಕೆಲಸ ಇದೆಯಲ್ಲ, ಇದನ್ನ ಸಾಕ್ಷಿ ಸಮೇತ ತೋರಿಸ್ತೀನಿ, ನೋಡ್ತೀರಾ? ನೋಡಿ ಸಾಕ ಸಾಕ್ಷಿ, ಐದ್ ತಿಂಗಳ ಕೆಲಸ ಮುಗಿಸಿನಿಂದ ಮೋರಿ ಕಾಂಟ್ರಾಕ್ಟ್ ತಗೊಂಡು ಒಂದೂವರೆ ವರ್ಷ ಆಗಿದೆ, ಆದ್ರೆ ಕೆಲಸ ಮಾತ್ರ ಇನ್ನು ಮುಗ್ದಿಲ್ಲ. ಏನಿದ್ರ ಅರ್ಥ? ಕಾಂಟ್ರಾಕ್ಟ್ರೆ ಬಿಡಿ ಬಾಯ್ನ. ಅಮೌಂಟ್ ಶಾರ್ಟೇಜ್ ಸರ್. ಅಮೌಂಟ್ ಶಾರ್ಟೇಜ್? ರೇ, ಇದು ನೀವು ಕೊಟ್ಟಿರೋ ಪ್ಲಾನ್, ಇದರಲ್ಲಿ ನೀವು ಕೋಟ್ ಮಾಡಿರೋ ರೇಟ್ ಪ್ರಕಾರ ಸರ್ಕಾರ ನಿಮಗೆ ಪೂರ್ತಿ ಹಣ ಬಿಡುಗಡೆ ಮಾಡಿದೆ, ಆದ್ರೆ ಕೆಲಸ ಮಾತ್ರ ಇನ್ನು ಮುಗ್ದಿಲ್ಲ. ಏನಿದ್ರ ಅರ್ಥ? ನಮ್ ಕೈಲಿ ಏನಿದೆ ಸರ್, ಎಲ್ಲ ಚಕ್ರಿ ಅವರೇ ಡಿಸೈಡ್ ಮಾಡ್ಬೇಕು. ಅಂದ್ರೆ ಅಧಿಕಾರ ಅವ್ರ ಕೈಲಿದೆ ಸರ್, ಅವ್ರು ಹೇಳ್ದಂಗೆ ಕೆಲಸ ಆಗ್ಬೇಕು. ನೋಡಿದ್ರ ನಮ್ಮ ಮಳೆ ಬಂದ್ರೆ ಮೋರಿ ನೀರ್ ಮನೆಗಳು ನುಗ್ಗುತ್ತೆ, ಮಕ್ಕಳು ಮೋರಿಲ್ ಬಿಸಿ ಸಾಯ್ತಾ ಇದ್ರಂತ ನೀವೆಲ್ಲ ಗೋಳಾಡ್ತಾ ಇದ್ರಲ್ಲ, ಈಗ ಗೊತ್ತಾಯ್ತಾ ನಿಮ್ ಕೋಳಿಗೆ ಕಾರಣಕರ್ತ ಯಾವನು ಅಂತ? ಕೇಳಿ, ನನ್ ಮಗನ ಕುತ್ಕ ಪಟ್ಟಿ ಹಿಡ್ಕೊಂಡು ಹಣ ಏನಾಯ್ತು, ಕೆಲಸ ಆಗಿಲ್ಲ ಅಂತ ಕೇಳಿ. ಹೋಯ್, ಜನಗಳನ್ನೆಲ್ಲ ನನ್ ಮೇಲೆ ಎತ್ಕಟ್ಟಿ ಮಿಂಚ್ಬೇಕು ಅನ್ಕೊಂಡಿದ್ರೆ ಸರಿ ಇರಲ್ಲ, ಮುಂದೆ ಬೇಜಾನ್ ಅನ್ಭವಿಸ್ತೀಯ. ನಿನ್ ಕೊಟ್ಟು ಬೆದರಿಕೆಲ್ಲ ಬೆದರೋನಲ್ಲ ನಾನು, ನೋಡು ಈಗಲೂ ಕಾಲ ಮಿಂಚಿಲ್ಲ. ನಿನ್ನ ಮಾನ ಮರ್ಯಾದೆಲ್ಲ ಉಳಿಸ್ಕೋಬೇಕು ಅನ್ನೋ ಆಗಿದ್ರೆ ನಿನ್ ನುಂಗಾಕಿರೋ ಹಣನೆಲ್ಲ ಕಕ್ಕಿ ನಿಂತೋಗಿರೋ ಮೋರಿ ಕೆಲಸ ಮುಗಿಸು. ಅಷ್ಟೇ ಅಲ್ಲ, ಸತ್ತೋಗಿರೋ ಮಗು ಫ್ಯಾಮಿಲಿಗೆ 1,00,000 ರೂಪಾಯಿ ಪರಿಹಾರನ ನಿನ್ ಕೈಯಾರ ಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೆ? ಕೊಡ್ಲಿಲ್ಲ ಹೆಣ ತದ ಬಿಡೋದಿಲ್ಲ, ಎಲ್ರು ಧರಣಿ ಕೂತ್ಕೋತೀವಿ, ಪ್ರಶ್ನೆ ಅವ್ರನ್ನ ಕರೆಸ್ತೀನಿ, ನೋಡ್ತೀಯ ಏನ್ರಪ್ಪ? ಪಬ್ಲಿಕ್ ನಲ್ಲಿ ಧಿಕ್ಕಾರ ಕೂಗ್ದಾಗ್ಲೇ ಅವ್ನ ತಲೆ ಮೇಲೆ ಸೈಜ್ ನಲ್ಲಿ ಎತ್ತಾಕಿದ್ರೆ ಅವನ್ ಇವತ್ತು ನಮ್ಮ ಏರಿಯಾದಲ್ಲಿ ಅಣ್ಣಮನ್ ಕೂರಿಸ್ತಿರ್ಲಿಲ್ಲ. ಇದುವರೆಗೂ ಮಾರುತಿಪುರ ಕಷ್ಟ ಕಾರ್ಪಣ್ಯಗಳಿಂದ ತುಂಬಿ ತುಳುಕಾಡ್ತಾ ಇತ್ತು, ಇವತ್ತು ಅಭಿವೃದ್ಧಿ ಪಥದಲ್ಲಿ ಹೋಗತಕ್ಕಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇಂತಹ ಒಂದು ಮಹತ್ತರವಾದ ಬದಲಾವಣೆಗೆ ಕಾರಣಕರ್ತರಾಗಿರೋರು ನಮ್ಮ ಈ ಯುವ ಮುಂದಾಳು ರಾಜಪ್ಪಾಜಿಯವರು. ರಾಜಪ್ಪಾಜಿಯವರಿಗೆ ರಾಜಕೀಯದಲ್ಲಿ ಉಜ್ವಲವಾದ ಭವಿಷ್ಯ ಇದೆ. ಅಣ್ಣಮನ ಉತ್ಸವ ಅಂದ್ರೆ ಬರೇ ಡ್ಯಾನ್ಸ್, ಆರ್ಕೆಸ್ಟ್ರಾ ಇತ್ಯಾದಿ ಇತ್ಯಾದಿ ಅಂತ ಮಾಡ್ತಾರೆ. ಆದ್ರೆ ನಮ್ಮ ಈ ರಾಜಪ್ಪಾಜಿಯವರು ಒಳ್ಳೆಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಿದ್ದಾರೆ. ನೇತ್ರದಾನ ಶಿಬಿರ, ರಕ್ತದಾನ ಶಿಬಿರ, ಬಡ ಮಕ್ಕಳಿಗೆ ಪಠ್ಯ ಪುಸ್ತಕಗಳನ್ನ ಹಂಚೋದು, ಹೀಗೆ ಜನಸೇವೆಯ ಜನಾರ್ದನ ಸೇವೆ ಅನ್ಕೊಂಡು ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಧ್ಯಕ್ಷರಾದಂತ ಶ್ರೀ ರಾಜಪ್ಪಾಜಿಯವರಿಗೆ ಮಂತ್ರಿಗಳು ತಮ್ಮ ಅಭಯ ಹಸ್ತದಿಂದ ಸನ್ಮಾನ ಮಾಡಬೇಕು ಅಂತ ನಮ್ಮ ಹೊಯ್ಸಳ ಕನ್ನಡ ಯುವ ಸೇವಾ ಸಮಿತಿಯ ಪರವಾಗಿ ಕೇಳ್ಕೊತಾ ಇದ್ದೀನಿ. ಬಂಧುಗಳೇ, ಇವತ್ತಿನ ದಿನ ನನ್ನ ಸ್ನೇಹಿತರೆಲ್ಲರೂ ಸೇರಿ ನನಗ್ ಸನ್ಮಾನ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ನಿಜ ಹೇಳಬೇಕು ಅಂದ್ರೆ ಇವತ್ತು ನಾನು ಏನಾಗಿದ್ದೀನೋ ಅದಕ್ಕೆ ನನ್ನ ಹೆತ್ತವರೇ ಕಾರಣ. ಈ ಸನ್ಮಾನ ಏನಿದ್ರು ಅವ್ರಿಗೆ ಸಲ್ಲಬೇಕು. ಅಭಯ, ಅಭಯ ಬನ್ನಿ, ಸಿದ್ದಪ್ಪಾಜಿ ಕರ್ಕೊಂಬರೋ. ಈ ಕಂಪ
ಪತಿಗಳಿಗೆ ಹೊಯ್ಸಳ ಕನ್ನಡ ಯುವ ಸೇವಾ ಸಮಿತಿಯ ಪರವಾಗಿ ಮಾನ್ಯ ಗೃಹ ಮಂತ್ರಿಗಳು ಹಾಗೂ ಡಿಸಿಪಿ ಅವರಿಂದ ಆತ್ಮೀಯ ಸನ್ಮಾನ. ಹೇ ರಾಜ, ಏನಪ್ಪಯ್ಯ? ನನ್ನ ಮನಸ್ಸಿನಾಗಿರೋ ಎಲ್ಡ್ ಮಾತನ್ನ ಹೇಳ್ನ. ಅಯ್ಯೋ, ಎಲ್ರಿಗೂ ಕೈ ಮುಗಿತಾ ಇವ್ನಿ. ನಾವು ಹಳ್ಳಿ ಜನ, ಕಂಸಾಳೆ ಪದ ಆಡ್ಕೊಂಡು ಭಿಕ್ಷೆ ಬೇಡ್ಕೊಂಡು ಜೀವನ ನಡೆಸ್ತವ್ರು. ನಂಗೆ ಕಾಲದಿಂದ್ಲು ಒಂದ್ ಆಸೆ, ನಮ್ ಕಟ್ಟ ನಮ್ ಜಾಯ್ಮಾನ್ದಾಗೆ ಮುಗ್ದೋಗ್ಲಿ, ಮಕ್ಕಳು ಪ್ಯಾಟೆಗ್ ಹೋಗ್ಬೇಕು, ನಕ್ಕ ಸಂಪಾದನೆ ಮಾಡಿ ದೊಡ್ಡ ಮನ್ಸಾಗಬೇಕು ಅಂತ. ಆದ್ರೆ ನಮ್ ರಾಜಪ್ಪ ಈ ಪಾರ್ಟಿ ಜನರು ಸಂಪಾದನೆ ಮಾಡಿರ ನೋಡಿ ನಮ್ ಮನಸ್ಸು ತುಂಬಿದೆ. ನಿನ್ ಮನ್ಸಾಗೆ ಹೇಳು ಅಂತೀನಿ, ಹೇಳು. ನಂಗೆ ಯೋನಿ ಒಳಬೇಕು ಅಂತ ಗೊತ್ತಾಯ್ತಾ ಇಲ್ಲ. ನಮ್ ಪೂರ್ವಿಕರು ಯಾರು ಆಟಕ್ಕೆ ಬಂದ್ರನಿಲ್ಲ, ನಾವು ಸಹಿತ ಬಂದ್ರನಿಲ್ಲ. ಈಗ ನಮ್ ರಾಜಪ್ಪ ನೆರವೇರಿಸ್ಬಿಟ್ಟು, ನಮ್ ರಾಜಪ್ಪ 100 ವರ್ಷ ಸಂದಾಗಿರ್ಲಿ ಅಂತ ನೀವೆಲ್ಲರೂ ಆಶೀರ್ವಾದ ಮಾಡ್ರಪ್ಪ. ರಾಜಪ್ಪಾಜಿ 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 ತಮ್ಮ. ಪಟ್ನಾ 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 ಅಂತಿದ್ಯೇ,
ಏನು ಕೊಡ್ತು ಪಟ್ನ? ಒಂದು ಕಣ್ಣ ಕಿತ್ಕೊಂಡ್ಬಿಡ್ತು, ಇನ್ನೊಂದು ಕಣ್ಣ ಇದ್ದು ಇಲ್ದಂಗ ಮಾಡ್ಬಿಡ್ತು. ಕೊಡ್ತು ಅನ್ನಮ್ಮಿ, ಕೊಡ್ತು ಅನ್ನು. ಹೆಂಗಾರ ಮಾಡಿ ಸಿದ್ದಪ್ಪಾಜಿನ ಬಿಡ್ಸ್ಕತೀನಿ. ಕೆಟ್ಟು ಪಟ್ನ ಸೇರು ಅಂತಾರೆ, ಆದ್ರೆ ನಾವು ಪಟ್ನ ಸೇರ್ ಕೆಟ್ಟೋದು. ನಮ್ ಕೈಯಾಗಿರೋ ಈ ಪುಡುಗಾಸು ನಮ್ಮಗೇನ್ ಉಳಿಸ್ತದ? ನಂಗೇನೋ ನಂಗೆ ಬರ್ತಾ ಇಲ್ಲ. ನೀ ಸುಮ್ಮನೆ ರಮ್ಮೆ, ಹಂಗೇನಾಗೋದಿಲ್ಲ. ದ್ಯಾವ್ರವನೇ, ನೀನೇನೇನೋ ಮಾತಾಡಿ ಆಯಾಸ ಮಾಡ್ಕೋಬೇಡ, ಎಲ್ಲ ಸರೋಯ್ತದೆ. ಆಯ್ತು. ಯಾರೇ ಪರಪ್ರಗ್ರಹಾರ? ಜೈಲು ಜೈಲು, ಜೈಲ್ಗೆ ಹೋಗ್ರಲ್ಲ ಹೇಳ್ಕೊಳ್ಳಿ. ಸ್ವಾಮಿ ನಿಮ್ ಸ್ಟಾಪ್ ಅಂತೂ ಬೇಗ ಹೇಳ್ಕೊಳ್ಳಿ, ಹೇಳ್ಕೊಳ್ಳಿ. ನಮ್ ಇಳು ಜಾಗ ಬಂತು ಕಣಮ್ಮೆ, ಎದ್ದೇಳಮ್ಮೆ, ಹೇಳು. ಪಾರು ಮೇ, ಮೇ ಎದ್ದೇಳಮ್ಮೆ, ನೋಡ್ರಪ್ಪ ಏನು ನನ್ನ ಹೆಂಡತಿಗೆ ಏನೋ ಆಗ್ಬಿಟ್ಟದೆ. ಏನಾಯ್ತು ಏನಾಯ್ತು ಮೇ? ನಿಧಾನ ನಿಧಾನ ಗಳಿಸಿ. ನಿಧಾನ ಮಲಸಿ ಮತ್ತೆ ತಗೊಳ್ಳಿ ನಿಮ್ ಬ್ಯಾಗ್. ಎಲ್ಲ ಹತ್ಕೊಳ್ಳಿ, ಹತ್ಕೊಳ್ಳಿ. ಬರು ಹೋಗಿರ್ಬೇಕನ್ಸುತ್ತೆ. ಸಿದ್ದಪ್ಪಾಜಿ, ಸ್ವಾಮಿ ನನ್ ಮಗ ಸಿದ್ದಪ್ಪಾಜಿ ಒಳಗವನೆ ಸಸಿ ಕರೆಸಿ. ಸ್ವಾಮಿ ಯಾರೇ ಅದು? ಇವಳು ಅವ್ರವ್ವ ಸ್ವಾಮಿ. ಹೇಳ್ದ ಕೇಳ್ದ ಹೋಗ್ಬಿಟ್ಟವಳೆ, ಹೋಗ್ಬಿಟ್ಟವಳು ನೋಡಿ. ಲೇ ಸಿದ್ದಪ್ಪಾಜಿ. ಏಯ್ ಏಯ್, ಯಾರೇ ಅದು ಸಿದ್ದಪ್ಪಾಜಿ? ಹಂಗೆಲ್ಲ ಕರ್ಸಕ್ಕಾಗಲ್ಲ, ಹೋಗ. ಅಯ್ಯಯ್ಯೋ ಹಂಗ ಹೇಳ್ಬೇಡಿ ಸ್ವಾಮಿ, ನಿಮ್ನ ನಿಮ್ ಕಾಲ್ ಇಟ್ಕೊತೀನಿ, ನಿಮ್ ಕಾಲ್ ಇಟ್ಕೊತೀನಿ ಸ್ವಾಮಿ, ಆಗಲ್ಲ ಅನ್ಬೇಡಿ ಸ್ವಾಮಿ. ಏ ಬರ್ತಾ ಸಾಯಬ್ರು ಬರ ಟೈಮ್ ಆಯ್ತು, ಕಳ್ಸ ಅವನಲ್ಲ ಆಚೆ. ಸಿದ್ದಪ್ಪಾಜಿ ಅಂದ್ರೆ ನೀನೇನಾ? ನಿಮ್ಮವ್ವ ಸತ್ತವಳಂತೆ, ನಿಮ್ಮಪ್ಪ ಹೆಣಾಕೊ ಬಂದು ಅಳ್ತಾ ಕೂತವನೆ, ನೋಡೋಗು. ನಮ್ಮವ್ವ ಸತ್ತೋಗ್ಬಿಟ್ಟಳಂತೆ ಬಿಡ್ರಪ್ಪ. ಸಿದ್ದಪ್ಪಾಜಿ ಕಳ್ಸಿ, ಸಿದ್ದಪ್ಪಾಜಿ ನಮ್ಮವ್ವ ಸತ್ತೋಗ್ಬಿಟ್ಟವಳೆ, ಮಕ್ಕ ನೋಡ್ಬೇಕು ಬಿಡ್ರಪ್ಪ. ಸರ್ ನಮ್ಮವ್ವ ಸತ್ತೋಗ್ಬಿಟ್ಟವಳು ಸರ್, ದಯವಿಟ್ಟು ಒಂದೇ ಒಂದು ನೋಡ್ಕೊಂಡ್ಬಿಡ್ತೀನಿ ಸರ್. ಅವ್ವ ಸರ್ ನಿಮ್ ಕೈ ಮುಗಿತೀನಿ ಸರ್, ಕಾಲ್ ಮುಗಿತೀನಿ ಸರ್. ನಮ್ಮವ್ವ ರಾಕ್ಷಸ ಬಿಡ್ರೆ. ಅಯ್ಯೋ ಅವ್ವ ಅವ್ವ ಸರ್, ಅವ್ವ ಸರ್. ಏ ರಾಯ್ಕರ್ ನೋಡಕ್ ಯಾರ ಒಳ್ಳೆ ಹುಡ್ಕೊಂತಾರ ಅವ್ರಿ? ತಾಯಿ ಸತ್ತವಳೆ ಅಂತ ಬಿಡ್ರಿ, ತಾಯಿ ಸತ್ತವಳೆ ಅಂದ್ರೆ ಕರಗಲ್ ನೋಡ್ರಿ. ಕರ್ಕೊಂಡೋಗ್ ತೋರಿಸ್ರಿ ಪಾಪ. ಸುಮ್ನೆ ಇರಲ್ಲ, ನಿಮಗ್ ಗೊತ್ತಾಗಲ್ಲ ಸುಮ್ನೆ ಇರ. ಅವ್ನು ಹೊಡೆದಾಕಿರೋದು ಮೂಟೆ ನಾರಾಯಣ ತಮ್ಮನ್ನ, ನಾವ್ ಅವ್ನ ಕರ್ಕೊಂಡು ಹೋಗೋದು, ಅವ್ನ ಎಸ್ಕೇಪ್ ಆಗೋದು, ಇವೆಲ್ಲ ನಮಗ್ ಬೇಕೇನ್ರಲ್ಲ. ನಿಮ್ ತಾಯಿ ಮಕ್ಕ ನೋಡ್ಕೊಳ್ಳೋ.
ಮಗ ಮೂಟೆ ಸುಮ್ಮನೆ ಇರಲ್ಲ ಕಣ, ನೀನ್ ಒಂದೊಂದ್ ಕಾಲ್ ಲ್ಯಾಪ್ಸ್ ಮಾಡಿದ್ಯಾ, ಅವನ್ ತಮ್ಮನ ಬೇರೆ ಎತ್ ಬಿಟ್ಟಿದ್ಯಾ, ನೀನ್ ಇವಾಗ ಬದುಕ್ಬೇಕು ಅಂದ್ರೆ ಮಚ್ಚಿ ಹಿಡಿಲೇಬೇಕು. ಯಾಕೆ ಅವ್ನ್ ನಿಮ್ ಅಣ್ಣನ ಎತ್ತಿಗೆ ಮರ್ತು ಬಿಟ್ಟ? ಲೇ ನನ್ನ ಮಗ ಮೂಟೆ ನನಗೂ ದುಶ್ಮನ್ ಕಣ, ನೀನ್ ಅವನ್ ಎತ್ತದಿಕ್ಕೆ ಏನೇನ್ ಬೇಕಾ ರೆಡಿ ಮಾಡ್ಕೊಂಡು ನಾನ್ ಸಾಥ್ ಕೊಡ್ತೀನಿ. ಗೆಡ್ಡೆ, ಈ ಹುಡುಗನ್ ನೋಡಿದ್ರೆ ಶ್ರೀರಾಮ್ ಪಂತ್ ಪಂಟ್ರು ನಮ್ ಮಸ್ತಿ ಇದ್ದಂಗಿಲ್ವಾ? ಹೌದಲ್ವಾ? ಎಲ್ಲ ಸ್ವಲ್ಪ ಜಡ ಬಿಚ್ಚು ನೋಡಕ್ಕೆ ಶ್ರೀರಾಮ್ಪುರ ಮಸ್ತಿ ಇದ್ದಂಗೆ ಇದೆಯಲ್ಲ ಅದೇ ಅಚ್ಚು. ಲೇ ತಮ್ಮ, ಸಿದ್ದಪ್ಪಾಜಿ ಅನ್ನೋ ಹೆಸರಿಗೆ ಫೋರ್ಸ್ ಇಲ್ಲ, ಇವತ್ತಿಂದ ನೀನು ಮಸ್ತಿನೆ. ಏನಂತೀರಲ್ಲ ಹೂಗುರು, ಮಸ್ತಿ ಒಳ್ಳೆ ಹೆಸರು ಗುರು. ಏನ್ ಸಾಧನೆ ಮಾಡ್ದ ಮಸ್ತಿ? ಕೊಲೆಗಾರ ಅನ್ನೋ ಪಟ್ಟ ಕಟ್ಕೊಂಡ, ಜೈಲಲ್ಲಿ ಜೀವನ ಕಳ್ಕೊಂಡ ಅಷ್ಟೇ. ಮಸ್ತಿ ರೌಡಿ ಅಲ್ಲ, ಕ್ರೂರಿ ಅಲ್ಲ. ಅವನ್ ಹೀಗಾಗ ಕಾರಣ ಪರಿಸ್ಥಿತಿ. ನೀವು ಮನಸ್ ಮಾಡಿದ್ರೆ ಅವನಿಗೆ ಮತ್ತೆ ಹೊಸ ಜೀವನ ಕೊಡಬಹುದಲ್ಲ? ಆಗುದಿಲ್ಲವ. ಯಾಕಾಗಲ್ಲ? ನಾನ್ ಅವನ್ ಕೈಯಲ್ಲಿರೋ ಮಚ್ ಕಿತ್ ಬಿಸಾಕಿ ಕಂಸಾಳೆ ಕೊಡ್ತೀನಿ. ಕೊಲೆಗಾರ ಅನ್ನಿಸ್ಕೊಂಡಿರೋನೊಬ್ಬ ಒಳ್ಳೆ ಕಲೆಗಾರ ಅಂತ ಇಡೀ ಜಗತ್ಗೆ ತೋರಿಸ್ತೀನಿ. ನಿನ್ಗೇನ್ ತಲೆಗಿಲ್ ಕೆಟ್ಟಿದ್ದ? ಯಾವ ಕಾರಣಕ್ಕೂ ನಮ್ ತಪಸ್ಸಿಗೆ ಭಂಗ ತರಬೇಡವ. ನೀನು ನೊಂದು ಬೆಂದಿರೋ ಎದೆ ಒಳಗಿರೋ ನೋವು ನಿನ್ಗೆ ಹೆಂಗ ಅರ್ಥ ಆದ? ಅದು ನೋಡ, ಎತ್ತಿನ ಮಚ್ಚಿನ ಮಸ್ತಿ ಯಾವ ಕಾರಣಕ್ಕೂ ಕೆಳಗಿಳಿಸುದಿಲ್ಲ. ರಕ್ತದ ರುಚಿನ ಚೆನ್ನಾಗಿ ಹಚ್ಚಿಸ್ಕೊಂಡಿದ್ದೀರಾ. ಇನ್ ನಿಮ್ ಜೊತೆ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ. ಇದೇ ನಿಮ್ ಜಾಗದಲ್ಲಿ ಮಸ್ತಿ ತಾಯಿ ಬದುಕಿದ್ರೆ ಅವನ್ ಕೈಗೆ ಮಚ್ಚ ಕೊಡ್ತಿದ್ರ? ಕೊಲೆ ಮಾಡುಂತ ಕಳಿಸ್ತಿದ್ರ? ಅವನ್ ಜೀವನನೇ ಹಾಳು ಮಾಡ್ತಿದ್ರ? ನಿಮಗ್ ಮಸ್ತಿನ ಉಳಿಸ್ಕೊಳ್ಳೋ ಯಾವ ಆಸೆನೂ ಇಲ್ಲ. ಆದ್ರೆ ಒಂದ್ ಮಾತ್ ನೆನಪಿಟ್ಕೊಳ್ಳಿ, ನೀವು ನಿಮ್ ಮಗನ್ ಉಳಿಸ್ಕೋತಿರೋ ಇಲ್ವೋ, ನಾನ್ ಮಾತ್ರ ನನ್ನ ಪ್ರೀತಿನ ಉಳಿಸ್ಕೊಂಡೇ ಉಳಿಸ್ಕೋತೀನಿ. ಹಾಯ್ ಸ್ವೀಟಿ. ನಮಸ್ಕಾರ ಮೇಡಮ್. ಹೆಸರು ಅನ್ಕೊಂಡ ಅಂತ ನಿಮ್ ಲೈಫ್ ಕತೆನ ಹೇಳ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಮ್ ಡೈರೆಕ್ಟರ್ ಕರ್ಕೊಂಡ್ ಬಂದಿದ್ದೀನಿ. ಓಕೆ, ಎಲ್ಲಿ ನಿಮ್ ಡೈರೆಕ್ಟರ್? ಇಲ್ಲೇ ನಿಮ್ ಮುನ್ನ ಪಿಚ್ ಬಂದಂಗ್ ಕುಣಿತ ಅವ್ರಲ್ಲ, ಇವರೇ ನಮ್ ಡೈರೆಕ್ಟರ್. ಯು ಸೀ ಸರ್, ಮೈ ಸ್ಟೋರಿ ಇಸ್ ವೆರಿ ಡಿಫರೆಂಟ್. ವೆರಿ ಡಿಫರೆಂಟ್ ಅಂದ್ರೆ ಹೆಂಗೆ? ಕ್ಲೈಮ್ಯಾಕ್ಸ್ ಅದು ಮುಂಚೆನಾಗೋಗಿತ್ತ ಹೆಂಗೆ ಸರ್? ನಾನ್ ತುಂಬಾ ಒಳ್ಳೆ ಹುಡುಗಿ ಸರ್. ನೋಡಿದ್ರೆ ಗೊತ್ತಾಗತ್ತೆ ಒಳ್ಳೆ ಹುಡುಗಿ. ಟೈಟ್ ಬರ್ಕೊಳ್ತು ಒಳ್ಳೆ ಹುಡುಗಿ. ಕೆಟ್ಟೋಳಾದಾಗ ಕೆಟ್ಟೋಳಾದಾಗ ಸಬ್ ಕ್ಯಾಪ್ಷನ್ ಕಣೋ ಬರ್ಕೊಳೋ. ಏನ್ ಟ್ಯಾಲೆಂಟ್ ಮತ್ತೆ? ಆಮೇಲೆ ಆಮೇಲೆ ಆಗ ನಮ್ಮನೆ ದಾವಣಗೆರೆಯಲ್ಲಿ ಇತ್ತು ಸರ್, ಅಲ್ಲಿ ಅರವಿಂದ್ ಅಂತ ಒಬ್ಬ ಹುಡ್ಗ ಇದ್ದ ಸರ್. ಅರವಿಂದ್? ಅರವಿಂದ್ ಏನ್ ಮಾಡ್ದ? ಅವನ್ ಏನೂ ಮಾಡ್ಲಿಲ್ಲ ಸರ್. ಅವನ್ಗೊಬ್ಬ ಕ್ಲೋಸ್ ಫ್ರೆಂಡ್ ಇದ್ದ, ನಿಖಿಲ್ ಅಂತ. ನಿಖಿಲ್? ನಿಖಿಲ್ ಏನು ಮಾಡ್ದ? ಕೇಳಿ ಸರ್. ಹೇಳಿ ಸರ್, ಬೇಗ ಹೇಳಿ ಸರ್. ನಿಖಿಲ್ ಹತ್ರ RX ಬೈಕ್ ಇತ್ತು. RX ಬೈಕ್? ಧೂಮ್ 3 ತರ ಒಂದು ಚೇಸ್ ಹಾಕೊಳ್ಳ. ಅವನು ನನ್ನ ನೋಡೋದಕ್ಕೆ ಅಂತ ನಮ್ಮ ಮನೆ ಹತ್ರ ಬಂದಾಗ
ಇಂಜಿನ್ ಸೀಸ್ ಆಗೋಯ್ತು. ಇಂಜಿನ್ ಸೀಸ್ ಆಗ್ಲೇಬೇಕಲ್ಲ, ಮುಂದಕ್ಕೆ ಮುಂದಕ್ಕೆ ಮುಂದಕ್ಕೆ. ಅದನ್ ರೆಡಿ ಮಾಡೋದಕ್ಕೆ ಒಬ್ಬ ಮೆಕ್ಯಾನಿಕ್ ಬಂದ. ಸಿಲ್ಕಿ ಹೇರ್, ಅವನೇ ಮೋಹನ್. ಐ ಲೈಕ್ ದಿ ಸ್ಟೋರಿ. ಇದು ಕಣ ಸ್ಟೋರಿ ಅಂದ್ರೆ, ಒಂದು ಹೆಣ್ಣಿಗೆ ಒಂದು ಗಂಟು ಮಾತ್ರ ಅಲ್ಲ, ಹಲವಾರು ಗಂಟುಗಳು ಬಂದು 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 ಹೋಗ್ತಾ ಇರ್ಬೇಕು. ಒಂದಿನ ಅವನನ್ನ ಜೋಗ್ ಫಾಲ್ಸ್ ಕರ್ಕೊಂಡು ಹೋದ. ಜೋಗ್ ಫಾಲ್ಸ್ ಇಲ್ಲೊಂದು ಸಾಂಗ್ ಹಾಕೊಳ್ಳೋ. ನೈಟ್ ಎಫೆಕ್ಟ್, ಡೇ ಎಫೆಕ್ಟ್, ವಾಟರ್ ಎಫೆಕ್ಟ್. ಆಮೇಲೆ ಅಲ್ಲಿ ಲಾಡ್ಜ್ ಅಲ್ಲಿ ರೂಮ್ ಮಾಡಕ್ ಹೋದ. ರೂಮ್ ಮಾಡ್ದ ಇಲ್ಲಿ ನೈಟ್ ಎಫೆಕ್ಟ್ ಅಲ್ಲಿ ಸೆಡ್ಯೂಸಿಂಗ್ ಸಂಗ. ರತಿ ವಿಜ್ಞಾನ ತರ ನಾನಿನ್ನ ಮರೆಯಲಾರಿತರ. ಓಕೆ ಓಕೆ ಸರ್, ನಾನು ನಿಮ್ಗೊಂದು ವಿಷಯ ಹೇಳಲೇ ಇಲ್ಲ. ಹೇಳಮ್ಮ, ನನ್ನ ಕೈ ಕಡಿತಾ ಇದೆ. ಬೇಗ ಹೇಳಮ್ಮ, ಬೇಗ ಬೇಗ. ನಮ್ಮಪ್ಪಂಗೆ ಎಲ್ಡೋ ಕಿಡ್ನಿ ಹೊಂಟೋಗಿದೆ ಸರ್. ನಮ್ಮಪ್ಪಂಗೆ ಕ್ಯಾನ್ಸರ್ ಅಟ್ಕಿಸ್ಕೊಂಡಿದೆ ಸರ್. ಏನೋ ನನ್ನ ತಮ್ಮನ್ನ ಪೋಲಿಯೋ ಇಂಟು ತಾತೆ ಸರ್. ಅಯ್ಯೋ, ಏನೇವಳು ಬಾಲ್ಕನಿ ರೇಂಜ್ ಅಲ್ಲಿ ಇದ್ದವಳು, ಟೂರಿಂಗ್ ಟಾಕೀಸ್ ರೇಂಜ್ ಹೋಗ್ತಿಲ್ಲ. ಅಮ್ಮ ಅಮ್ಮ ಅಲ್ಬೇಡ ನೋಡು, ಟ್ರಾಜಿಡಿ ಎಲ್ಲ ಆಮೇಲೆ ನೋಡ್ಕೊಳ. ಲಾಡ್ಜ್ ಅಲ್ಲಿ ಮೋಹನ್ ನಿನ್ನ ಏನ್ ಮಾಡ್ದ? ಬೇಗ 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 ಹೇಳು ಹೇಳು. ಅಲ್ಲೇ ಸ್ಟಾರ್ಟ್ ಆಗಿದ್ದು ಸರ್. ಟ್ರಾಜಿಡಿ ತಾನೆ, ಅದು ಏನಾಯ್ತು ಹೇಳು. ಮೋಹನ್ ತಪ್ಕೊಂಡು ನಿನ್ನ ಏನ್ ಮಾಡ್ದ? ನಾನಿನ್ನ ಮರೆಯಲಾರೆ ಅನ್ನ, ನಾನಿನ್ನ ಬಿಡಲಾರೆ ಅನ್ನ. ಇಲ್ಲ ಅದ ತಪ್ಕೊಂಡು ಅಯ್ಯೋ ಬೇಗ ಹೇಳಮ್ಮ. ನಾಚಕಳಿಸ್ಲಾ, ನಾಚ್ಕನ ನೋಡು. ಈಗ ನೋಡು, ನಾನೇ ಮೋಹನ್, ನೀನೇ ಕರೀನ. ಈಗ ಮೋಹನ್ ನಿನ್ನ ರೂಮ್ ಅಲ್ಲಿ ತಪ್ಕೊಂಡ, ಇಲ್ಲ ಎಲ್ರು ಮುಂದೆ ಹೊರಗಡೆ ತಪ್ಕೊಂಡ, ಈ ಕೈ ಅಗಲಿಸ್ನ ಹಿಡ್ಕೊಂಡ ನಿಲ್ಲಿಸ್ಕೊಂಡ ಹಂಗೆ ತಪ್ಕೊಂಡ ಕೆಡ್ಕೊಂಡು ಉಳ್ಬಿಟ್ಟ. ಹಿಟ್ಟಿಗೆ ಬಂದು ಜಾಸ್ತಿ ಆಗ್ಬಿಟ್ಟವ್ರಿ ಅವನು. ಏನ್ ಮಾಡ್ದ? ಕತೆ ಕೇಳಕ್ ಬಂದವನು ರೇಪ್ ಕೇಸ್ ಅಲ್ಲಿ ಪಿಟ್ಟಾಗೋತಾರ ಅವನಲ್ಲಪ್ಪ. ತಪ್ಕೊಂಡು ಉರುಳಾಡ್ತೀಯವರ್ಸ್ ಬಾಸ್, ನಿಮ್ ಜಿಂದಗಿನ ಖರಾಬ್ ಮಾಡ್ಕೊಂಡ್ಬಿಟ್ರಲ್ಲ ಬಾಸ್. ಯಾಕೋ? ಅವನ ಹೆಸರು ಆಸಿಡ್ ರಾಜ ಅಂತ. ಇಡೀ ಎಂ ಜಿ ರೋಡ್ ಅವನ ಹ್ಯಾಂಡ್ ಓವರ್ಲ್ಲಿ ಇದೆ ಬಾಸ್. ಸತ್ಯ, ನಾನು ಬಿಟ್ಬಿಟ್ಟು ಹೋಗ್ಬಿಟ್ನಲ್ಲ, ನಾನು ಬಚಾವ. ಬಚಾವ? ನಿಮ್ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿದ್ದೆ ಈಗ. ಅವನೇನಾದ್ರೂ ಗುನ್ನಿ ಸಿಕ್ಕಿದ್ರೆ ಯಾರ ಮೇಲಾದ್ರೂ 24 hours ಟೈಮ್ ಕೊಡ್ತಾನೆ. ಅದಾದ ಒಂದು ನಿಮಿಷಕ್ಕೆ ನಿಮ್ಮ ಅಕ್ಕಕ್ಕೆ ಆಸಿಡ್ ಹಾಕಿ ನಿಮ್ಮ ಬಾಡಿನ ಅಲ್ಸೂರ್ ಲೇಕಲ್ಲಿ ಫ್ಲೋ ಆಗೋ ತರ ಮಾಡ್ಬಿಡ್ತಾನೆ ಬಾಸ್. ನಾನಿನ್ನು ಡೈರೆಕ್ಟರ್ ಆಗ್ಬೇಕಾಗಿತ್ತು, ಹಾಲಿವುಡ್ ಹೋಗ್ಬೇಕಾಗಿತ್ತು, ಏನೇನೋ ಡ್ರೀಮ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ನಲ್ಲೋ. ಲೈ ಕಂದ ಕರಿಯಾಕ ಹಾಗೆ ಬಂಗಾರ ಪ್ಲೀಸ್. ಏನೋ ಒಂದು ಐಡಿಯಾ ಇಲ್ಲಲ್ಲೋ. ನೈಸ್ ಮಾಡ್ತಾವ್ ನನ್ ಮಗ. ಹಲೋ ರಮೇಶ, ಮಸ್ತಿ ಬಂದ್ರ? ಬೆಳಗ್ಗೆ ಬಂದ್ರಕ್ಕ? ನಾನು ಅವ್ರನ್ನ ನೋಡ್ಬೇಕು. ಆಯ್ತಕ್ಕ, ನಿಮ್ಮಿಬ್ಬರನ್ನ ಎಂದಾದ್ರೂ ಮಾಡಿ ಮೀಟ್ ಮಾಡೇ ಮಾಡಿಸ್ತೀನಿ. ಗುರು, ಅದೇ ಗುರು ಮೀನಾಕ್ಷಿ ಮನೆ. ಅವಳಲ್ಲಿಂದ ಪಟೇಲ್ ಸಿಗ್ನಲ್ ಕೊಡ್ತಾಳೆ, ಕೆಂಪಾಕ್ರೆ ರೆಡಿ ರೇ, ಹಸ್ರಾಕ್ರೆ ಅಟ್ಯಾಕ್ ಮಾಡಿ ಅಂತ. ಬಂದ್ಳಿಗೆ ಮಸ್ತಿ ರಮೇಶನ್ ಮೇಲೆ ಯಾಕೆ ರೆಕ್ತೀರಾ?
ನನ್ನ ಯಾರು ಇಲ್ಲಿ ಕರೆಸಿಲ್ಲ. ನಾನೇ ಬೆಳಗ್ಗೆಯಿಂದ ನೀವ್ ಎಲ್ಲೆಲ್ಲಿ ಹೋಗ್ತಾ ಇದ್ರೋ ಅಲ್ಲಿಗೆ ಬರ್ತಾ ಇದೀನಿ. ಆದ್ರೆ ನೀವ್ ಕೊಲೆ ಮಾಡೋದ್ ನನ್ನಿಂದ ನೋಡಕ್ ಆಗ್ಲಿಲ್ಲ, ಅದಕ್ಕೆ ಕಿರ್ಚ್ಕೊಂಡೆ. ಗೊತ್ತಾಯ್ತಾ, ನಮ್ ದಂಧೆ ನಡೆಯೋ ಯಾವ ಕೆಲ್ಸ ನೀ ನೋಡೋದಕ್ಕೆ ಭಯ ಪಟ್ಕೊಂತೀಯ, ಅಸಹ್ಯ ಪಟ್ಕೊಂತೀಯ. ಗೊತ್ತಿದ್ದು ನನ್ನಿಂದ ಯಾಕೆ ಬಿದ್ದಿದ್ಯಾ? ಇದುವರೆಗೂ ನಾನು ಇಟ್ಟಿದ್ದ ಮುಹೂರ್ತ, ಹಾಕಿದ್ ಸ್ಕೆಚ್ ಯಾವತ್ತೂ ಮಿಸ್ ಆಗಿರ್ಲಿಲ್ಲ. ನಿನ್ನಿಂದಾಗ ಪಟ್ರಿ ಎಸ್ಕೇಪ್ ಆಗ್ಬಿಟ್ಟ. ಕೊನೆ ಸರ್ತಿ ಹೇಳ್ತಾ ಇದ್ದೀನಿ, ನನ್ ದಾರಿಗೆ ಯಾವತ್ತೂ ಅಡ್ಡ ಬರಬೇಡ, ಹೋಗಿಲ್ಲಿಂದ. ಮಸ್ತಿ, ನಾನ್ ಯಾವಾಗ ನಿನ್ ದಾರಿಗೆ ಅಡ್ಡ ಬಂದೆ? ಒಂದೇ ಒಂದ್ಸಲನಾದ್ರೂ ಮಸ್ತಿ ರೌಡಿಸಂ ಬಿಟ್ಬಿಡು ಅಂದಿದ್ದೀನ, ಒಂದೇ ಒಂದ್ಸಲನಾದ್ರೂ ಮಂಚ್ ಮುಟ್ಬೇಡ ಅಂತ ತಡೆದಿದ್ದೀನ. ರೌಡಿಸಂ ಮಾಡೋದು ನಿನ್ ಕರ್ಮ, ಆದ್ರೆ ನಿನ್ನ ಲವ್ ಮಾಡೋದು ನನ್ ಧರ್ಮ. ನಾನು ಮಾಡ್ತಿರೋ ಧರ್ಮ, ನೀನ್ ಮಾಡ್ತಿರೋದ್ ಕರ್ಮ. ಲವ್ ಅಂತೆ ಲವ್, ನನ್ನ ಮದುವೆ ಆದ್ರೆ ಏನ್ ಬೆಲೆ ಇರುತ್ತೆ ಸಮಾಜದಲ್ಲಿ? ನಿನ್ಗೆ ಒಂದ್ ನಿಮಿಷ ಆರಾಮ ಕಣ್ಮುಚ್ಕೊಂಡು ನಿದ್ದೆ ಮಾಡಕ್ಕಾಗಲ್ಲ. ಬೆಳಿಗ್ಗೆ ಎದ್ರೆ ರೌಡಿಗಳ ಅಟ್ಯಾಕು, ಪೊಲೀಸು ರೈಡು, ಕೋರ್ಟ್ ಕಚೇರಿ ಜೈಲು ಅಂತ ಅಲ್ದಾಡ್ಬೇಕಾಗತ್ತೆ. ಪೊಲೀಸರಿಗೆ ಲುಚ್ಚ ಲುಚ್ಚ ಮಾತುಗಳು ಕೇಳ್ಬೇಕಾಗತ್ತೆ. ನಾಳೆ ನನ್ ಮದುವೆ ಆಗ್ತೀಯ, ನಮಗ್ ಮಕ್ಕಳಾಗತ್ತೆ, ಸ್ಕೂಲಿಗೆ ಸೇರ್ಸಕ್ ಹೋಗ್ತೀಯ. ನಿಮ್ ಅಪ್ಪ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ರೌಡಿಸಂ ಮಾಡ್ತಾನೆ, ಕೊಲೆ ಮಾಡ್ತಾನೆ ಅಂತ ಹೇಳ್ತೀಯ. ಸ್ಕೂಲಲ್ಲಿ ಸೀಟ್ ಸಿಗಲ್ಲ ಮಕ್ಕಳಿಗೆ, ಅಕ್ಕಪಕ್ಕದ ಮನೆಯವರು ಅರ್ಶನ ಇಟ್ಕೊಳಕ್ಕೂ ಕರೆಯಲ್ಲ. ಭೂಮಿಕಾ, ನನ್ ಮಾತು ಕೇಳು, ನನ್ನಿಂದ ಅಲಿಯೋದ್ ಬಿಟ್ಬಿಟ್ಟು ಯಾವ್ದಾರ ಒಳ್ಳೆ ಹುಡುಗನ ಮದುವೆ ಆಗಿ 100 ವರ್ಷ ಸುಖವಾಗಿ ಸಂಸಾರ ಮಾಡಿ ಹೋಗು. ನನಗ್ ಇಷ್ಟ ಇಲ್ಲದ ಜೊತೆ 100 ವರ್ಷ ಬದುಕೋಕ್ಕಿಂತ ನಾನ್ ಪ್ರೀತಿಸಿರೋ ಹುಡುಗನ ಜೊತೆ 3 ನಿಮಿಷ ಬದುಕಿದ್ರೆ ಸಾಕು, ನನ್ ಜೀವನ ಸಾರ್ಥಕ ಆಗುತ್ತೆ. ಆಸೆ ನಿಮಗೂ ಇದೆ ಇಲ್ಲ ಅಂತ ನನ್ ಮೇಲೆ ಆಣೆ ಮಾಡಿ ಹೇಳಿ ನಾನು ಹೊರಟೋಗ್ತೀನಿ. ಈ ಆಣೆ ಪ್ರಮಾಣ ಮಾಡಿದ್ರೆ ನಮ್ಗೆ ಆಗ್ ಬರಲ್ಲ. ನಮ್ಗೆ ಏನಿದ್ರು ಮೂರ್ತ ಹೇಳೋದ್ ಗೊತ್ತು, ಮಂಚ ಕೊಡೋದ್ ಗೊತ್ತಷ್ಟೇ. ಮಂತ್ರ ಹೇಳೋರ್ ಮನೆ ಹುಡುಗಿಗೂ ಮಚ್ಚಿಡಿದ್ರೆ ಹುಡುಗನಿಗೂ ಎಲ್ಲಿದೆಲ್ಲಿ ಸಂಬಂಧ? ಅದ್ರಲ್ಲಿ ಏನ್ ತಪ್ಪು? ನನಗೇನೋ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಿನ್ ತಲೆ ಚೆನ್ನಾಗಿರುತ್ತೆ, ಲೂಸು ಲೂಸ್ ತರ ಮಾತಾಡ್ತಾಳೆ. ನೋಡಮ್ಮ, ಈಗಿನ ಕಾಲದಲ್ಲಿ 100 ರೂಪಾಯಿ ಕೊಟ್ಟೋಳ ರೇಡಿಯೋ ಗ್ಯಾರಂಟಿ ಕೊಡ್ತಾರೆ, ಆದ್ರೆ ಈ ಮಚ್ಚಿಡಿದ್ರೆ ಬಾಡಿಗೆ ಯಾರು ಗ್ಯಾರಂಟಿ ಕೊಡಲ್ಲ. ಈ ಗ್ಯಾರಂಟಿ ಇದ್ರೆ ಬಾಳ ಬೇಕಾ ನಿನ್ಗೆ? ಮುಂದೆ ಯೋಚನೆ ಮಾಡಿ ನೋಡು, ವಿಧವೆ ವಿಧವೆ ಪಟ್ಟ ಕಟ್ತಾರೆ ನಿನ್ಗೆ, ಬಿಳಿ ಸೀರೆ ಉಡ್ಸಿ ಮೂಲೆಯಲ್ಲಿ ಕೂರಿಸ್ತಾರೆ, ಕುಂಕುಮ ಹೂವ ಬಳೆ ಎಲ್ಲ ಪರ್ಮನೆಂಟ್ ಆಗಿ ಇಟ್ಕೊಂತಾರೆ, ಸಾಯೋವರೆಗೂ ಕಣ್ಣಿನ ಕೈ ತೊಳ್ಕೊಂಡ್ ಬದುಕಬೇಕಾಗತ್ತೆ. ಕರ್ಕೊಂಡೋಗಿರೋಣ ಹಂಗೆ, ಅವ್ರ ಮನೆಯವ್ರಿಗೆ ಉಗಿದ ಹೇಳಿ ಎಲ್ಲೂ ಹೊರಗಡೆ ಬಿಡ್ಬೇಡಿ ಅಂತ, ಬಿಟ್ರೆ ಹಿಂಗೆ ಕಳೆದೋಗ್ಬಿಡ್ತಾಳು. ಮುಂದೆ ಯೋಚನೆ ಮಾಡಿ ನೋಡು, ವಿಧವೆ ವಿಧವೆ ಪಟ್ಟ ಕಟ್ತಾರೆ ನಿನಗೆ, ಬಿಳಿ ಸೀರೆ ಉಡ್ಸಿ ಮೂಲೆಯಲ್ಲಿ ಕೂರಿಸ್ತಾರೆ. ಅವನ ಯಾವ ಫಿಲಂ ಡೈರೆಕ್ಟರ್ ಅಂತೆ, ನೀನ್ ನೋಡ್ಬೇಕು ಅಂತ 3 ದಿವಸದಿಂದ ಅವಳಿ ಇರ್ತಾವನೆ, ಕರೆಸ್ಲಾ? ಕರ್ಸು ಬಾಸ್. ಈಗಿನ ನಮ್ಮ ಕನ್ನಡ ಇಂಡಸ್ಟ್ರಿನ ಲಾಂಗ್ ಮಚ್ಚಿಕೊಳ್ಳೆ ರೂಲ್ ಮಾಡ್ತಾ ಇದೆ ಬಾಸ್. ಯಾವುದೇ ಪ್ರೊಡ್ಯೂಸರ್ ಬಂದ್ರು ಹೀರೋ ಕೈಯಲ್ಲಿ ಮಚ್ಚಿಲ್ದೆ ಸಿನಿಮಾನೇ ಮಾಡಲ್ಲ ಅಂತ ಓಡೋಗ್ಬಿಡ್ತಾರೆ ಬಾಸ್. ಅದಕ್ಕೆ ಕೈಯಲ್ಲಿ ಮಚ್ಚಿಟ್ಕೊಂಡು ಯಾರನ್ನೋ ಕಚ 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 ಅಂತ ಕೊಚ್ಚೋ ಒಬ್ಬ ರೌಡಿ ಕತೆ ಸಿಗ್ಬೋದು ಅಂತ ಒಬ್ಬ ಲೈವ್ ಬ್ಯಾಂಡ್ ಡ್ಯಾನ್ಸರ್ ನ ಸೆಟ್ ಮಾಡ್ಕೊಂಡು ಡೈಲಿ ನೈಟ್ ಅವಳ ಹತ್ರ ಹೋಗಿ 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 ಆ ಹುಡುಗಿ ಕತೆ ಕೇಳೋದಕ್ಕೆ. ಹೌದ್ ಸರ್, ಅವಳಿಗೆ ಯಾವನೋ ಸೆಟಪ್ ಇದ್ದಾನಂತೆ ಸರ್, ಆಸಿಡ್ ರಾಜ ಅಂತ. ಅವ್ನು ನನ್ ಮೇಲೆ ಏನೋ ತಪ್ಪು ತಿಳ್ಕೊಂಡು ಅವಳಿಗೂ ನನಗೂ ಲಿಂಕ್ ಇದೆ ಅಂತ ನನ್ ಮುಖಕ್ಕೆ ಆಸಿಡ್ ಆಗ್ತೀನಿ ಅಂತ ಭಯ ಬೀಳಿಸ್ತಾರೆ. ಕೂರ್ ಬೆಳಿತೀನಿ ಅಂತ ಹೇಳೋದು. ನೀವು ಅವನಿಗೆ ಫೋನ್ ಮಾಡಿ ಒಂದ್ ಅಭಾಸ ಹಾಕಿ ಸರ್. ಯಾರ ಇದು? ಹಸಿಡ್ ರಾಜ. ದಯವಿಟ್ಟು ಕ್ಷಮಿಸಿ, ನೀವು ಕರೆ ಮಾಡಿದ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ನೀವು ದಯವಿಟ್ಟು ಹಸಿಡ್ ರಾಜ ವಿಸಿಟಿಂಗ್ ಕಾರ್ಡ್ ಮಾಡಿಸಿ ಇಡೀ ಇಂಡಸ್ಟ್ರಿನ ಗಡಗಡಗಡ ಅಂತ ಅಲ್ಲಾಡ್ಬಿಡ್ತೀನಿ. ಆ ಪ್ಲೀಸ್ ಸರ್, ಥ್ಯಾಂಕ್ ಯು. ಏಯ್ ಅನ್ಕೊಂಡ ತೆಗಿಯೋ, ತೆಗಲೇ ತೆಗೆ, ಬೇಗ ತೆಗಿಯೋ. ಮದ್ವೆ ಆದ್ರೆ ನೀನ್ ಯಾವಾಗ ಬೇಕಾದ್ರೂ ಸಾಯ್ಬೋದು, ನಾನ್ ವಿಧವೆ ಆಗ್ಬೋದು, ಇದೆ ತಾನೇ ನಿನ್ ಭಯ? ಆದ್ರೆ ಒಂದ್ ಮಾತು ಹೇಳ್ತೀನಿ, ನೀನ್ ಸತ್ರೆ ಮಾತ್ರ ಅಲ್ಲ, ನೀನ್ ನನ್ನಿಂದ ದೂರ ಆದ್ರೂ ನಾನ್ ವಿಧವೆನೆ. ಯಾಕೆಂದ್ರೆ ನನ್ ಮನ್ಸು ನಿನ್ನ ಗಂಡ ಅಂತ ಒಪ್ಕೊಂಡ್ಬಿಟ್ಟಿದೆ. ಮಸ್ತಿ, ತುಂಬಾ ಯೋಚನೆ ಮಾಡಿ ನಿರ್ಧಾರಕ್ ಬಂದಿದ್ದೀನಿ. ನಾನ್ ಕಷ್ಟದಲ್ಲಿದ್ದಾಗ ಹೆಲ್ಪ್ ಮಾಡಿದ್ದು ಜನ ಅಲ್ಲ,
ನೀನು ನನಗ್ ನೀನ್ ಮುಖ್ಯ. ಅಕ್ಕಪಕ್ಕದವ್ರು ಕೂಡ ಅಷ್ಟ ಕುಂಕುಮ ಬೇಕಾಗಿಲ್ಲ ನನ್ಗೆ. ನನ್ನ ಹಣೆ ಮೇಲೆ ನೀನೊಬ್ಬ ನಗ್ನಗ್ತಾ ಇದ್ರೆ ನಂಗಷ್ಟೇ ಸಾಕು. ಕೋರ್ಟು ಕಚೇರಿ ಸ್ಟೇಷನ್ ಅಂತ ಅಲಿಯೋದ್ ನನ್ನ ಹಣೆಲಿ ಬರ್ದಿದ್ರೆ ಏನ್ ಮಾಡಕ್ಕಾಗತ್ತೆ? ಈಗ್ಲಿಂದಾನೇ ಪ್ರಿಪೇರ್ ಆಗ್ತೀನಿ. ನನ್ ಗಂಡ ರೌಡಿ ಅಂತ ನನ್ ಮಗುಗ್ ಸೀಟ್ ಕೊಡಲ್ಲ ಅಂದ್ರೆ ನಾನ್ ಸುಮ್ಮಿರಲ್ಲ. ಆದ್ರೆ ಒಂದ್ ಮಾತು ಸತ್ಯ, ಈ ಜಗತ್ತಲ್ಲಿ ನಿನ್ ಲೈಫ್ ಮಾತ್ರ ಅಲ್ಲ, ಯಾರ ಲೈಫ್ಗೂ ಗ್ಯಾರಂಟಿ ಇಲ್ಲ. ನಾನ್ ಯಾರನ್ನ ಮದ್ವೆ ಅದೇನ್ ತಿಟ್ಕೋ. ಅಕಸ್ಮಾತ್ ಅವನ್ಗೆ ಆಕ್ಸಿಡೆಂಟ್ ಆಗಿ ಸತ್ತೋದ್ರೆ ಆಗೇನ್ ಮಾಡ್ಲಿ? ಯಾವತ್ತೋ ಬರೋ ಸಾವ್ಗೆ ಹೆದರ್ಕೊಂಡು ಇವತ್ತಿನ ಸಂತೋಷ ಅನ್ಕೊಳಕ್ ನಾನ್ ಇಷ್ಟಪಡ್ತೇನೆ. ಇದನ್ನ ಸಂತೋಷ ಅನ್ಕೊಂಡಿದ್ಯ ನೀನು? ಇದು ಸಂತೋಷ ಅಲ್ಲ, ಬರೀ ಟೆನ್ಷನ್ ಇರೋದಿಲ್ಲ. ಅದ್ರಲ್ಲೂ ಒಂದ್ ಥ್ರಿಲ್ ಇರುತ್ತಲ್ವ? ಏನ್ ಥ್ರಿಲ್ ಇರುತ್ತೆ ನಿಮ್ ತಲೆ? ರೇಗ್ಬೇಡಿ, ನಿಮ್ ಒಳಗಿರೋ ಪ್ರೀತಿನ ಕೋಪದಲ್ಲಿ ಮರೆ ಮಾಚ್ತಿದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ನನಗ್ ಪ್ರೀತಿನ ಕಂಟ್ರೋಲ್ ಮಾಡ್ಕೊಳಕ್ ಬರಲ್ಲ. ಕಂಟ್ರೋಲ್ ಮಾಡ್ಕೊಬೇಕು. ಆಗ್ತಾ ಇಲ್ಲ, ನನ್ ಮನಸ್ ಎಲ್ಲೇ ಹೋದ್ರು ಕಡೆಗ್ ನಿಮ್ ಹತ್ರಕ್ಕೆ ಬಂದ್ ನಿಲ್ತಾ ಇದೆ. ನೀವ್ ನನ್ ಇಡೀ ಬದುಕನ್ನೇ ಆವರಿಸ್ಕೊಂಡ್ಬಿಟ್ಟಿದೀರ. ಆದ್ರೆ ನಿಮ್ಮನ್ನೇ ಮದ್ವೆ ಆಗ್ತೀನಿ, ಇಲ್ಲ ಹೀಗೆ ವಿಧವೆ ಆಗೇ ಇದ್ಬಿಡ್ತೀನಿ. ನೀನ್ ಇನ್ನು ಸಣ್ಣ ಮಗ ಇದ್ದಂಗೆ ಇಂತ ಕೆಟ್ಟದನ್ನೆಲ್ಲ ಬಯಸ್ಬೇಡ್ದು. ತಕ ಹಣೆಗೆ ಕುಂಕುಮ ಮಡಿಕೋ. ಇಟ್ಕೋತೀನಿ ಅಂಕಲ್, ಬರೀ ಕುಂಕುಮ ಅಲ್ಲ, ಮಧುಮಗಳ ತರ ಶೃಂಗಾರನು ಮಾಡ್ಕೋತೀನಿ. ಅದು ಮಸ್ತಿ ನನ್ನ ಒಪ್ಕೊಂಡಾಗ ಮಾತ್ರ. ಮಸ್ತಿ, ನೀನ್ ಲೈಫ್ ಅಲ್ಲಿ ಲಾಂಗ್ ಮುಖ್ಯ ಅಂತಿದ್ಯಾ? ನಾನು ಲವ್ ಮುಖ್ಯ ಅಂತಿದ್ದೀನಿ. ನೀ ನನ್ನ ಒಪ್ಕೊಂಡು, ನನ್ ಲವ್ ನ ಒಪ್ಕೊಂಡು, ನನ್ ಹಣೆ ಕುಂಕುಮ ಇಟ್ಟು ನನ್ನ ಸ್ವೀಕರಿಸೋವರೆಗೂ ನಾನ್ ಹೀಗೆ ಇರ್ತೀನಿ, ನಿನ್ ಹಿಂದೆನೆ ಬರ್ತೀನಿ. ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿ ಯೌವನ ಇರೋವಾಗ್ಲೇ ವಿಧವೆ ವೇಷ ಹಾಕೊಂಡು ಬೀದ್ ಬೀದಿ ತಿರುಗ್ತಿಯಲ್ಲೇ ಜನಗಳ ಕೆಟ್ಕೊಂಡಿಲ್ಲ. ಇವಳು ವಿಧವೆ ಆಗಿರೋದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ. ಆದ್ರೆ ಅದು ಸಂಪ್ರದಾಯವಾಗಿ ಶಾಸ್ತ್ರೋಕ್ತವಾಗಿ ಆಗ್ಬೇಕು. ಅದಕ್ಕೆ ನಾನು ನಾಪಿತನನ್ನು ಕರೆಸಿದ್ದೀನಿ. ಇನ್ ಮುಂದೆ ಇವಳು ನನ್ನ ಹಾಗೆ ಮುಂಡನ ಮಾಡಿಸ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ಬೇಕು. ಕುಣಿಗಾಲ್ಗೆ ಹೋಗ್ತಾವ್ನೆ ಊರಬ್ಬ ಅಂತ ಮಟನ್ ಊಟಕ್ಕೆ ಲಡ್ಡು ಚಾನ್ಸ್ ಸೆಂಟ್ರಲ್ಲೇ ಹೊರಡಾಕ್ಬಿಡ್ಬೋದು. ಏಯ್ ಎಲ್ರ ಬ್ಯಾಟ್ ಏನಂತೆ ಮಸ್ತಿ? ಇನ್ನ ನಿಮ್ಮ ಅಚ್ಚನ್ ಮುಟ್ಟಲ್ಲ, ಯಾವತ್ತು ಮುಟ್ಟಲ್ಲ. ಯಾಕೋ ಮಸ್ತಿ, ಏನಾಯ್ತೋ ನಿನ್ಗೆ? ಇಲ್ಲ ಗಡ್ಡೆ, ಇಷ್ಟ ದಿನ ಹೇಗೋ ನನ್ ಪ್ರೀತಿನ ಅದ್ ಬಿಟ್ಕೊಂಡಿದ್ದೆ, ಇನ್ ನನ್ ಕೈಲಿ ಮುಚ್ಚಿಟ್ಕೊಳಕ್ ಆಗಲ್ಲ. ಪಾಪ ಭೂಮಿಕಾ, ಅವಳು ಇದೇ ತರ ಓಡಾಡೋದ್ ನನ್ ಕೈಲಿ ನೋಡಕ್ ಆಗಲ್ಲ. ಹೌದು, ಪ್ರೀತಿ ದ್ವೇಷನ ಅಸೂಯನ ಕ್ರೌರ್ಯನ ಎಲ್ಲ ಗೆದ್ಬಿಡ್ತು. ಇನ್ನೊಂದ್ ಇರುವೆ ಸಾಯಿಸಕ್ಕೂ ನನ್ ಕೈಲಿ ಆಗಲ್ಲ. ನನಗಿನ್ ಯಾವ್ದು ಬೇಡ, ನನಗ್ ಭೂಮಿಕಾ ಬೇಕು, ಅವಳ ಪ್ರೀತಿ ಬೇಕು. ಕರೆಕ್ಟ್ ಆಗಿ ಹೇಳಿದಾಗ್ರು, ಈ ಮಾತು ನೀನ್ ಯಾವತ್ತೂ ಹೇಳ್ಬೇಕಾಗಿತ್ತು. ಪಟ್ರಿ ಮೂಟೆ ವಿಷಯನ ನಮಗ್ ಬಿಡು, ಟೈಮ್ ನೋಡಿ ನಾವು ಟಿಕೆಟ್ ಕೊಡ್ತೀವಿ. ನಾವು ಹುಟ್ಟಿದ ಬ್ಲೇಡ್ ಇಟ್ಕೊಂಡು ಹುಡ್ತಾರೋ, ಆದ್ರೆ ನೀನು ಈ ಫೀಲ್ಡ್ಗೆ ಅರ್ಧದಲ್ಲಿ ಬಂದೆ, ಅರ್ಧದಲ್ಲೇ ಹೊಟ್ಟೋಗ್ಬಿಡು. ಅದನ್ ಕಂಡು ನಿಂತ್ಕಳ ಮಸ್ತಿ ಫಾರಂ ಅಲ್ಲಿ ಹುಡ್ಗಾಕಣ. ಈಗ ಮಚ್ಚಬಿಟ್ಟ ಅಂದ್ರೆ ನನ್ನ ಮಗ ಮೂಟೆ ನಮ್ಮ ಮೇಲೆ ಬಿದ್ದು ಸೀಲ್ ಆಯ್ತಾರ ಅದ ತಿನ್ನಾಕ್ಬಿಡ್ತಾನೆ. ಏನ್ ಗುರು ನೀನು, ಈ ಸ್ಟಾಪ್ ನನ್ ಮಕ್ಳಿಗೆಲ್ಲ ಭಯ ಪಡ್ಚಲ್ಲ. ನನಗೆ ಫೀಲ್ಡ್ ಕೊಡಕ್ ಬಂದ ಅಂದ್ರೆ ತುಳಿದಾಕ್ಬಿಡ್ತೀನಿ ಚೈಲ್ಡ್ ನನ್ ಮಗನ. ಮಸ್ತಿ, ಈಗ ನಿನ್ನ ಹೆಸರಲ್ಲಿ ಒಳ್ಳೆ ಬಜಾರ್ ನಡೀತಾ ಐತೆ, ಸೂಪರ್ ಆಗಿ ವರ್ಕೌಟ್ ಆಗ್ತಾ ಐತೆ. ಇಂಥ ಟೈಮಲ್ಲಿ ಹಿಂದಟ್ ಹಾಕದ ಬಡ ಯಾಸ್ತ್ರಿದೆ ಅಂತ ನೂರಾರು ಜನ ಹುಡುಗಿರು ಸಿಗ್ತಾರೆ. ಕಳ್ಕಂಡ್ರೆ ಕೇಳ್ಕತ್ತಮ್ ನಾಟಕ್ ಬಂದ್ ನಾನು ನೀನು ಎಲ್ಲ ಡುಮ್ಮೆ. ನಾನ್ ಯಾವ್ದೇ ಕಾರಣಕ್ಕೂ ನೀನ್ ಮಚ್ಚ ಬಿಡೋದನ್ ಒಪ್ಪಲ್ಲ. ಏಯ್ ನಾಗರಾಜಪ್ಪ ಬೇಡ, ಅವನನ್ನ ನೀನ್ ಬಲವಂತ ಮಾಡ್ಬೇಡ. ನಮಗೋಸ್ಕರ ಅವನು ಮಸ್ತಿ ಆಗಿ ಬದುಕಿದ್ ಸಾಕು, ಇನ್ ಅವನಿಗೋಸ್ಕರ ಸಿದ್ದಪ್ಪಾಜಿ ಆಗಿ ಬದುಕ್ಲಿ. ಬಿಟ್ಬಿಡ ಅವನ್ನ. ನಿನ್ನ ಕೈಗೆ ಮಚ್ಕೊಡ್ತಾ ಇದ್ದ ಪಾಪಿ ನಾನ್ ಹೇಳ್ತಾವ್ನಿ, ನೀ ತಕ್ಕಂದಿರೋ ತೀರ್ಮಾನ ಸರಿಯಾಗದೆ. ಹುಡುಗಿ ಆ ಹೆಣ್ಮಗ ಸಾನೆ ಒಳ್ಳೆವಳು,
ಅವನವ್ವ ಬದುಕಿದ್ರೆ ಅವನ ಕೈಗೆ ಮಚ್ಚ ಕೊಡ್ತಿದ್ಲ ಅಂತ ಒಂದೇ ಒಂದ್ ಪ್ರಶ್ನೆ ಕೇಳ್ಬಿಟ್ರು ಅಂತ ಉತ್ತರ ಕೊಡಕ್ಕೆ ತಡಬಡಾಯ್ಸ್ಬಿಟ್ಟೆ ಮಗ ತಡಬಡಾಯ್ಸ್ಬಿಟ್ಟೆ. ನಿನ್ ಬಾಳ್ನ ಅವಳೇ ಹೆಸರು ಮಾಡುದು, ನೀನ್ ಹೋಗು ಹೋಗು ನೀನು ವಾ. ಹಂಗಾದ್ರೆ ನಾವೆಲ್ಲ ಏನು ಅಲ್ಲ, ನಿಮ್ಗೆಲ್ಲ ಆ ಹುಡುಗಿನ ಹೆಚ್ಚಾಗೋದ್ಲ. ಸರಿ 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 ನಡ್ಸಿ ನಿಮ್ ದರ್ಬಾರ್. ನಾಗರಾಜಪ್ಪ ನಾಗರಾಜಪ್ಪ ಬಿಡಿ ಅಪ್ಪಾಜಿ, ಅವ್ರಿಗೆ ನಾನು ಹೇಳ್ಕೊತೀನಿ. ಗುರು ನೀನ್ ಬೇಗ ರೆಡಿ ಆಗಿ ಹೋಗಿ ಅಕ್ಕ ವಿಷಯ ಹೇಳ್ಬಿಡು. ನಿನ್ ಒಳ್ಡು ಮಗ ಮಸ್ತಿ ಆಗಲ್ಲ, ಸಿದ್ದಪ್ಪಾಜಿ ಆಗಿ ಸಿದ್ದಪ್ಪಾಜಿ ಆಗಿ ಒಳ್ಡು ಮಗ. ನನಗೇನು ಆಗಿಲ್ಲ ಭೂಮಿಕಾ, ನನಗೇನಾಗಿದೆ ನೋಡು, ನನಗೇನಾಗಿದೆ ಮಸ್ತಿ ಇಲ್ಲ, ದಯವಿಟ್ಟು ಮಸ್ತಿ ಅನ್ಬೇಡ. ನಾನು ಮಸ್ತಿಯಾಗಿ ನಿನ್ನ ಹತ್ರ ಬಂದಿಲ್ಲ, ಆ ಮಚ್ಚು ರೌಡಿ ಸಮಲ ಬಿಟ್ಬಿಟ್ಟು ಹಳೆ ಸಿದ್ದಪ್ಪಾಜಿಯಾಗಿ ಬಂದಿದ್ದೀನಿ ಭೂಮಿಕಾ. ನಾನ್ ರೌಡಿಸಂ ಬಿಟ್ಟೆ ಗೊತ್ತಾಗ್ತಿದ್ದಂಗೆ ನನ್ ಕಡೆ ನನ್ನ ಕೊಚ್ಚಿ ಕೊಲೆ ಮಾಡ್ಬೇಕು ಅಂತ ಬಂದ್ರು, ಇಷ್ಟೇ ರೌಡಿಸಂ. ಆದ್ರೆ ನಿನ್ನ ಪ್ರೀತಿ ನನ್ ಸಹಾಯ ಬಿಡ್ಲಿಲ್ಲ, ನನ್ನ ಉಳಿಸ್ಕೊಂಡ್ಬಿಡ್ತು. ಪ್ರೀತಿಗೋಸ್ಕರ ನನಗೋಸ್ಕರ ಆ ಕೆಟ್ಟ ಪ್ರಪಂಚಕ್ಕೆ ಬರಕ್ ನೀನ್ ರೆಡಿ ಆಗಿದ್ದೆ, ಆದ್ರೆ ಈಗ ನಾನೇ ಆ ಕೆಟ್ಟ ಪ್ರಪಂಚ ಬಿಟ್ಟು ನಿನ್ನ ಹತ್ರ ಬಂದಿದ್ದೀರಿ ಭೂಮಿಕಾ. ನೋಡು ನಿನ್ನ ಆಸೆ ತರ ನಿನ್ ಇಡೋದಕ್ಕೆ ನಾನೇ ಕುಪ್ಪ ತಂದಿದ್ದೀನಿ. ನೋಡು ಇನ್ಮೇಲೆ ಯಾವತ್ತೂ ಈ ತರ ಇರಬಾರ್ದು, ಹೋಗು.
ಮದುಮಗಳ ತರ ಡ್ರೆಸ್ ಮಾಡ್ಕೊಂಬ ಹೋಗು. ನೋಡು ತಲೆ ತುಂಬಾ ಹೂ ಮುಡ್ಕೊಂಬ. ನೋಡು ಕೈ ತುಂಬಾ ಬಳೆಗಳಾಕೊಂಬ ಹೋಗು. ಮದುಮಗಳಾಗ್ಬ ಹೋಗು. ನಾನು ಆಗಾಗ ಬಾಯಿ ಮಾತು ಕೇಳ್ತಾ ಇದ್ದೆ. ನಿನ್ ಜೊತೆ ಮೂರ್ ನಿಮಿಷ ಮೂರೇ ಒಂದ್ ನಿಮಿಷ ಹೆಂಡತಿಯಾಗ ಬದುಕಿದ್ರೆ ಸಾಕು ಅಂತ ಮಾತು ಈಗ ಸತ್ಯ ಆಯ್ತು. ಇಲ್ಲ ಭೂಮಿಕಾ, ನೀನ್ ಮೂರ್ ನಿಮಿಷ ಅಲ್ಲ ನೂರು ವರ್ಷ ನನ್ನ ಜೊತೆ ಬದುಕ್ತೀಯಾ. ಈಗ ಅನಿಸ್ತಾ ನೀನ್ ಸ್ವಲ್ಪ ಮುಂಚೆ ಕಾಣ್ಬೇಕಿತ್ತು. ಭೂಮಿಕಾ ಮಸ್ತಿ ಮೆತ್ತಗ ಭೂಮಿಕಾ. ನಾನೆಂತ ದುರಾದೃಷ್ಟವಂತೆ ನಿನ್ ಜೊತೆ ಬದುಕ್ಬೇಕು ಬದುಕ್ಬೇಕು ಅಂತ ಎಷ್ಟು ದಿನ ಹಂಬಲಿಸ್ದೆ. ನೀನೊಬ್ಲಿಲ್ಲ, ಆದ್ರೆ ಇವತ್ತು ನನ್ ಜೊತೆ ಬದುಕ್ಬೇಕು ಅಂತ ನೀ ಬಂದಿದ್ಯಾ. ಬದುಕಿದ್ಯ ಒಪ್ತಾ ಇಲ್ಲ, ಆದ್ರೂ ನನ್ಗೇನ್ ಬೇಜಾರಿಲ್ಲ. ಕಡೆ ಪಕ್ಷ ಈ ಮೂರೇ ಮೂರ್ ಕ್ಷಣ ಆದ್ರೂ ನಿನ್ ಮಡ್ಲಲ್ಲಿ ಬದುಕೋ ಭಾಗ್ಯನ ಆ ದೇವ್ರ ನನ್ ಕೊಟ್ಟ. ಬಸ್ತಿ ಬಸ್ತಿ ಸ್ಮಶಾನದಲ್ಲಿ ಫುಲ್ ಸ್ಕ್ರಾಪ್ ಆಗ್ಬಿಟ್ಟವ್ರೆ ಅಣ್ಣ. ಅವನ್ನ ಈಸಿಯಾಗಿ ಎತ್ಬಿಡ್ಬೋದಣ. ಸ್ನೇಹ ಭವತ್ ಪುನಃ ತಥೋ ವಿಶ್ವನ್ ವಿಕ್ರಾಮತ ಸಶನಾನ ಶರೇ ಅಭೇ.
ಇಲ್ಲ ತೋಡ್ರಿ. ಏನ್ ನೋಡ್ತಾ ಇದ್ದೀರೋ? ಬಿಡ್ರಪ್ಪ ಮಂಕ್ರಿ ಮಂಜನ ಏನ್ ಬಾಳ ತೀರ್ಣಿ ಮಾಡ್ತಾವನವನು ಡುಮ್ಮನ್ಸ್ ಬಿಡ್ತೀವ ಅಂತ ಹೇಳು. ಯಾರದು ಹೊಸ ಕಮಿಷನರ? ಏನ್ ನಮಗ್ ಸ್ಲೇಟ್ ಕೊಡ್ತಾನಂತ? ಒಂದನೇ ಕ್ಲಾಸ್ ಅಲ್ಲೇ ಸ್ಲೇಟ್ ಹಿಡ್ದಾಯ್ತು, ಇವಾಗ ನಾವ್ ಡಿಗ್ರಿಯಲ್ಲಿ ಇದೀವಿ. ಏ ಒಂದ್ ನಿಮಿಷ ಇರೋ, ಇನ್ನೊಂದ್ ಲೈನ್ ಇದೆ. ಭೂಮಿಕಾ? ಹೇಳ್ ಭೂಮಿಕಾ. ಓ ಸಾರಿ ಭೂಮಿಕಾ, ಅದು ಸ್ವಲ್ಪ ಏನೋ ಕೆಲ್ಸ ಇತ್ತು, ಲೇಟ್ ಆಗೋಯ್ತು. ನಿನಗ್ ಗೊತ್ತಲ್ಲ ನನ್ ಟೆನ್ಷನ್ ಗಳು. ಏನ್ ಅಡಿಗೆ ಮಾಡಿದ್ಯ ಭೂಮಿಕಾ? ಓಹೋ, ಹಬ್ಬದ ಅಡಿಗೆನಾ? ಓಹೋ, ಒಬ್ಬಟ್ ಮಾಡಿದ್ಯಾ? ಓಹೋ, ನನಗ್ ಬಹಳ ಇಷ್ಟ. ಪಾಯಸ ಮಾಡಿದ್ಯಾ? ಅಯ್ಯೋ, ಏನ್ ಭೂಮಿಕಾ, ನೀನ್ ಬಹಳ ತಮಾಷೆ ಮಾಡ್ತೀಯಪ್ಪ. ನೋಡು, ಎಲ್ರು ಹೇಳ್ತಾರೆ ಮಚ್ಚಿಟ್ಕೊಂಡ್ರೆ ಮದುವೆ ಮಾಡ್ಕೊಳಕ್ ಆಗಲ್ಲ ಅಂತ. ನಾನು ಮಚ್ಚಿಟ್ಕೊಂಡು ನಿನ್ ಜೊತೆ ಸುಖವಾಗಿ ಸಂಸಾರ ಮಾಡ್ತಾ ಇಲ್ವಾ? ನಿನ್ ಜೊತೆ ಬದುಕೋ ಒಂದೊಂದು ವರ್ಷನೂ ಒಂದೊಂದು ಕ್ಷಣ ಇದ್ದಂಗಿದೆ ಭೂಮಿಕಾ. ಹೌದು ಭೂಮಿಕಾ, ನಾ ಸಾಯಂಕಾಲ ಬಂದ್ಬಿಡ್ತೀನಿ, ಒಂದು ಒಳ್ಳೆ ಸಿನಿಮಾಗ್ ಹೋಗೋಣ. ನಾನ್ ಬರೋರ್ಗೂ ಬಾಲ್ ತೆಗಿಬೇಡ, ನಾನ್ ಬಂದ್ಬಿಡ್ತೀನಿ ಬೇಗ. ಹೋಗೋಣ. ಓಕೆ ಭೂಮಿಕಾ. ಈ ಪಾಪಿಗಳ ಲೋಕದ್ದು ಎಂದೂ ಮುಗಿಯದ ಕತೆ. ಇವತ್ತಿನ ರೌಡಿಸಂಗೆ ಮಸ್ತಿ ಅಲಿಯಾಸ್ ಸಿದ್ದಪ್ಪಾಜಿಗಿಂತ ಒಂದು ಉದಾಹರಣೆ ಬೇಕಿಲ್ಲ. ಮಸ್ತಿ ಮಚ್ಚೆತ್ಕೊಳ್ಳಕ್ ಒಂದು ಕ್ಷಣ ಮುಂಚೆ ಯೋಚನೆ ಮಾಡಿದ್ರೆ ಅವನ್ ರೌಡಿ ಆಗ್ತಿರ್ಲಿಲ್ಲ, ಹುಚ್ಚನಾಗ್ತಿರ್ಲಿಲ್ಲ. ಅವನಿಗೆ ಅವನ್ ತಾಯಿ ಸಿಗ್ತಾ ಇತ್ತು, ಭೂಮಿಕಾ ಪ್ರೀತಿ ಸಿಗ್ತಾ ಇತ್ತು, ಜೀವನ ಸಿಗ್ತಾ ಇತ್ತು. ಪಾಪ ಭೂಮಿಕಾ ಸತ್ತು ಮಸ್ತಿಗೋಸ್ಕರ ಕಾಯ್ತಾ ಇದ್ದಾಳೆ. ಮಸ್ತಿ ಬದುಕಿದ್ದು ಸತ್ತ ಹಾಗೆ ಅವಳಿಗೋಸ್ಕರ ಕಾಯ್ತಾ ಇದ್ದಾಳೆ. ಆ ಕ್ಷಣ, ಆ ಒಂದೇ ಒಂದು ಕ್ಷಣ ಯೋಚನೆ ಮಾಡಿದ್ರೆ